दिल्ली नगर कन्नड कलाविदर रंग देहली तंडद निस्तंतु माध्यम कार्यक्रम के तमेलू स्वागत सुस्वागत इंदिन संपन्मूल व्यक्ति डॉक्टर एम एस मधुबावी कार्यदर्शी फगु हलकट्टी रिसर्च सेंटर विजयपुर डॉक्टर उषादेवी हिरेमठ कन्नड प्राध्यापकी एस बी आर्ट्स मत्तु केसीपी साइंस कॉलेज विजापुर बंदंता एल्ला प्रेक्षक वृंदक्के तुंबु हृदय स्वागत सुस्वागत सुमार 15 वर्षगळिंद नवदेहलियल्लि कन्नड रंग चटुवटिकेगळन्नु प्रारंभ माडबेकु अन्नुव ओंदु उद्देशदिंद प्रारंभवादंत तंड इदु दिल्ली नगर कन्नड कलाविदर रंग दिनकर अंत ಇಲ್ಲಿ ಸಾಕಷ್ಟು ಕಲಾವಿದರು ಅಂದ್ರೆ ಅಲ್ಲಿಯ ಪ್ರತಿಭೆಗಳು ಹೊರನಾಡಿನಲ್ಲಿರುವ ಪ್ರತಿಭೆಗಳಿಗೆ ಅದರಲ್ಲೂ ದಿಲ್ಲಿ ಹಾಗೂ ದಿಲ್ಲಿ ಸುತ್ತಮುತ್ತಲಿನ ಎನ್ಸಿಆರ್ ನಲ್ಲಿರುವಂತ ಪ್ರತಿಭೆಗಳನ್ನ ಅವರಿಗೆ ಒಂದು ಪ್ಲಾಟ್‌ಫಾರ್ಮ್ ಒದಗಿಸಿ ಕೊಡಬೇಕು ಅಂತ ನಮ್ಮ ಕೆಲವು ಗೆಳೆಯರು ಸೇರಿ ಶುರು ಮಾಡಿರುವಂತ ತಂಡ ಇದು ಈಗಾಗಲೇ ಸಾಕಷ್ಟು ನಾಟಕಗಳನ್ನು ಮಾಡಿದಾಗಿದೆ ಪ್ರದರ್ಶಿತನೂ ಆಗಿದವೆ ಹೊರನಾಡಿನಲ್ಲಿಯೂ ನಾವು ಪ್ರದರ್ಶನ ಮಾಡಿದೀವಿ ಅದೇ ರೀತಿ ಈಗ ಈ ಕೊರೋನಾ ಕಾಲಘಟ್ಟದಲ್ಲಿ ಕಾರ್ಯಕ್ರಮಗಳ ಒಂದು ವ್ಯತ್ಯಯ ಆಗಬಾರದು ಅನ್ನೋ ದೃಷ್ಟಿಯಿಂದ ಈ ನಿಸ್ತಂತು ಮಾಧ್ಯಮದಿಂದ ಕನ್ನಡ ರಂಗಭೂಮಿಗೆ ಸೇವೆ ಸಲ್ಲಿಸಿದಂತ ಹಿರಿಯ ಮುತ್ಸದ್ದಿಗಳನ್ನು ಹಾಗೂ ವಿವಿಧ ವಿಷಯಗಳ ಮೇಲೆ ಒಂದು ಅಥಾರಿಟಿ ಅಂದರೆ ಅಧಿಕಾರಿತವಾಗಿ ಹೇಳುವಂತ ಒಂದು ಇರುವಂತ ಜನರನ್ನು ನಾವು ಕರೆಸಿ ಆಮಂತ್ರಿಸಿ ಅವರ ಕಡೆಯಿಂದ ಆ ವಿಷಯಗಳನ್ನು ಅರಿತುಕೊಂಡು ಈ ವಿಷಯಗಳನ್ನು ಸಂಗ್ರಹ ಮಾಡಿಟ್ರೆ ಮುಂದಿನ ಒಂದು ಕಾಲಘಟ್ಟದಲ್ಲಿ ಈ ರಂಗಭೂಮಿಗೆ ಸಂಬಂಧಿಸಿದ್ದು ಹಾಗೂ ವಿವಿಧ ವಿಷಯಗಳು ಜನರಿಗೆ ತಲುಪುತ್ತವೆ ಅನ್ನುವ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಸೋ ಈ ಕಾರ್ಯಕ್ರಮದ ಇಂದಿನ ಕಾರ್ಯಕ್ರಮ ನಿರ್ವಹಣೆಯನ್ನ ಬಸವರಾಜ್ ಹಿರೇಮಠ ಅವರು ಮಾಡ್ತಾರೆ ಅವರು ಬಸವರಾಜ್ ಹಿರೇಮಠ ಅವರು ದೆಹಲಿಯಲ್ಲಿ ಮೂಲತಃ ಅವರು ಜಮಖಂಡಿ ಅವರು ವಿಜಯಪುರ ಹಾಗೂ ಇತರ ಸ್ಥಳಗಳಲ್ಲಿ ತಮ್ಮ ವೈದ್ಯಕೀಯ ವಿದ್ಯಾಭ್ಯಾಸವನ್ನು ಮಾಡಿ ದೆಹಲಿಯಲ್ಲಿ ಸುಮಾರು 15 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಾ ಇದ್ದಾರೆ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಅವರಿಗೆ ನಾನು ಮುಂದಿನ ಕಾರ್ಯಕ್ರಮ ನಿರ್ವಹಿಸಲು ಆಮಂತ್ರಿಸುತ್ತೇನೆ ಡಾಕ್ಟರ್ ಬಸವರಾಜ್ ಹಿರೇಮಠ ಧನ್ಯವಾದಗಳು ಇಂಗ್ಲಿಷರ್ ಸರ್ ಅವರಿಗೆ ಆತ್ಮೀಯರೇ ಗುರು ಹಿರಿಯರೇ ನನ್ನ ಎಲ್ಲಾ ಕನ್ನಡಾಭಿಮಾನಿಗಳೇ ಹಾಗೂ ವಚನಾಭಿಮಾನಿಗಳೇ ಇವತ್ತಿನ ಕಾರ್ಯಕ್ರಮದ ಗೌರವಾನ್ವಿತ ಸಂಪನ್ಮೂಲ ವ್ಯಕ್ತಿಗಳೇ ತಮ್ಮೆಲ್ಲರಿಗೂ ನಮ್ಮ ಈ ನಿಸ್ತಂತು ಮಾಧ್ಯಮ ಕಾರ್ಯಕ್ರಮಕ್ಕೆ ದಿನಕರ ಫೌಂಡೇಶನ್ ನವದೆಯಲ್ಲಿ ವತಿಯಿಂದ ತಮ್ಮೆಲ್ಲರಿಗೂ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ ನನಗೆ ಒಂದು ಖುಷಿಯ ವಿಚಾರ ಏನಂದ್ರೆ ಇಂಥ ಇಬ್ಬರು ಮಹಾನ್ ವ್ಯಕ್ತಿಗಳ ಪರಿಚಯ ಮಾಡಿಕೊಡುವಂತ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದೀರಿ ನಾನು ಅದಕ್ಕೆ ಆಭಾರಿಯಾಗಿದ್ದೇನೆ ಮೊದಲನೆಯದಾಗಿ ನಾನು ಶ್ರೀಯುತ ಎಂ ಎಸ್ ಮಧುಭಾವಿ ಅವರ ಒಂದು ಕಿರು ಪರಿಚಯವನ್ನು ಮಾಡಿಕೊಡುತ್ತೇನೆ ಆಕ್ಚುಲಿ ಮಧುಭಾವಿ ಅವರು ನಮ್ಮ ಕರ್ನಾಟಕದಲ್ಲಿ ಮನೆ ಮಾತಾಗಿದ್ದಾರೆ ಅವರು ತಮ್ಮ ಒಂದು ವಚನ ಫಗು ಹಳಕಟ್ಟಿ ಜೀವನ ದರ್ಶನದ ಬಗ್ಗೆ ಅವರು ಆಳವಾಗಿ ಅಧ್ಯಯನವನ್ನು ಮಾಡಿರುತ್ತಾರೆ ಅವರ ಒಂದು ಕಿರು ಪರಿಚಯವನ್ನು ನಾನು ಮಾಡಿಕೊಡುತ್ತೇನೆ ಡಾಕ್ಟರ್ ಎಂ ಎಸ್ ಮಧುಭಾವಿ ಅವರು ಮೂಲತಃ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಹಲಸಂಗಿ ಗ್ರಾಮದವರು ಇವರು ತಮ್ಮ ಸ್ನಾತಕೋತ್ತರ ಶಿಕ್ಷಣವನ್ನು ಧಾರವಾಡ ಕರ್ನಾಟಕ ವಿಶ್ವವಿದ್ಯಾನಿಲಯ ಧಾರವಾಡದಿಂದ 1975ರಲ್ಲಿ ಮುಗಿಸಿ ಮುಂದೆ ತಮ್ಮ ಒಂದು ಡಾಕ್ಟರೇಟ್ ಪದವಿಯನ್ನು 1997ರಲ್ಲಿ ಪಡೆದಿದ್ದಾರೆ ಅವರು ಆಯ್ಕೆ ಮಾಡಿಕೊಂಡ ವಿಷಯ ತಮ್ಮ ಪಿಎಚ್ಡಿಗೆ ಬಹಳ ಅತಿ ಒಳ್ಳೆಯ ಒಂದು ಒಳ್ಳೆ ವಿಚಾರವನ್ನು ಅವರು ಆಯ್ಕೆ ಮಾಡಿಕೊಂಡಿರ್ತಾರೆ ಅದು ವಿಷಯ ಏನಂತಂದ್ರೆ ಬಬಲಾದಿ ಚಿಕ್ಕಯ್ಯ ಸ್ವಾಮಿಗಳ ಜೀವನ ಹಾಗೂ ಕೃತಿ ಈ ಒಂದು ಪ್ರಬಂಧವನ್ನ ಮಂಡಿಸಿ ಅವರು ಡಾಕ್ಟರೇಟ್ ಪದವಿಯನ್ನ ಪಡೆದಿರುತ್ತಾರೆ ಇವರು 1976ರಿಂದಲೇ ಬಿಎಲ್ಡಿ ಶಿಕ್ಷಣ ಸಂಸ್ಥೆಯ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ವಿಷಯದ ಉಪನ್ಯಾಸಕರಾಗಿ 35 ವರ್ಷಗಳ ಸುದೀರ್ಘ ಸೇವೆಯನ್ನ ಸಲ್ಲಿಸಿ ನಿವೃತ್ತಿಯಾಗಿರುತ್ತಾರೆ ಅವರು ನಿವೃತ್ತಿಯಾಗಿ ಹಾಗೆ ಸುಮ್ಮನೆ ಕೂರಲಿಲ್ಲ ಅವರು ಮುಂದೆ ಇವರು ಬಿಎಲ್ಡಿ ಶಿಕ್ಷಣ ಸಂಸ್ಥೆಯ ಡಾಕ್ಟರ್ ಫಗು ಹಳಕಟ್ಟಿ ಸಂಶೋಧನಾ ಕೇಂದ್ರದ ಕಾರ್ಯದರ್ಶಿಯಾಗಿಯೂ ಈಗ ಪ್ರಸ್ತುತ ಅವರು ತಮ್ಮನ್ನೇ ತಾವೇ ತೊಡಗಿಸಿಕೊಂಡಿರುತ್ತಾರೆ ಇಂಥ ಮಹಾನ್ ಸಂಪನ್ಮೂಲ ವ್ಯಕ್ತಿಗಳು ಇವತ್ತು ಅವರು ನಮ್ಮೊಂದಿಗಿದ್ದಾರೆ ಅವರು
ಇದಲ್ಲದೆ ತಾವು ಅವರು ಪ್ರಕಟಿಸಿರುವಂತಹ ಗ್ರಂಥಗಳು ಫಗು ಹಳಕಟ್ಟಿ ಸಮಗ್ರ ಸಾಹಿತ್ಯ ಸಂಪುಟ ಎರಡು ಚರಿತ್ರೆ ಸಾಹಿತ್ಯ ಎರಡು ಹಾಗೂ ಸಂಪಾದ ಹಾಗೂ ಬಬಲಾದಿ ಚಿಕ್ಕಯ್ಯ ಸ್ವಾಮಿಗಳ ಕಾಲಜ್ಞಾನ ಪದಗಳ ಸಂಪಾದಕರು ಇದು ಇವರ ಜೊತೆಗೆ ಡಾಕ್ಟರ್ ಸಂಗಮೇಶ್ ಬಿರಾದರ್ ಮತ್ತು ಪ್ರೊಫೆಸರ್ ಎಸ್ ಬಿ ಮೊಟೋಳಿ ಅವರು ಕೂಡ ಇವರ ಜೊತೆಗೆ ಕಾರ್ಯವನ್ನು ಮಾಡಿ ಈ ಒಂದು ಮಹಾನ್ ಕಾರ್ಯವನ್ನ ಸಂಪೂರ್ಣಗೊಳಿಸಿರುತ್ತಾರೆ ಅದೇ ರೀತಿ ಮಧುರ ಚನ್ನರ ಜನ್ಮ ಶತಮಾನೋತ್ಸವದ ಸ್ಮರಣ ಸಂಚಿಕೆಯ ಸಂಪಾದಕರು ಆಗಿರುತ್ತಾರೆ ಅಖಿಲ ಭಾರತ 79ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನೆನಪಿನ ಸಂಚಿಕೆ ಪ್ರಧಾನ ಸಂಪಾದಕರಾಗಿರುತ್ತಾರೆ ಕಂಚಾಣಿ ಶರಣಪ್ಪನವರ ಅಭಿನಂದನಾ ಗ್ರಂಥದ ಪ್ರಧಾನ ಸಂಪಾದಕರಾಗಿರುತ್ತಾರೆ ಶ್ರೀ ಬಸಣ್ಣ ಕೋರೆಯವರು ಕೋರೆಯವರ ಅಭಿನಂದನಾ ಗ್ರಂಥದ ಪ್ರಧಾನ ಸಂಪಾದಕರು ಬಿ ಎಲ್ ಡಿ ಶಿಕ್ಷಣ ಸಂಸ್ಥೆಯ ಚರಿತ್ರೆಯನ್ನ ಇವರು ಅಚ್ಚುಕಟ್ಟಾಗಿ ಬರೆದು ಮುದ್ರಿಸಿದವರು ಅವರು ಹಾಗೂ ಇವರು ಟೋಟಲ್ ಇವರು ಪ್ರಕಟಿತ ಗ್ರಂಥಗಳು ಸುಮಾರು 25 ಇತರೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಬೀದರ್ ಇಲ್ಲಿ ಇವರು ಪ್ರಬಂಧನೆಯನ್ನು ಮಂಡಿಸಿದ್ದಾರೆ ವಿಜಯಪುರ ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿಯೂ ಕೂಡ ಪ್ರಬಂಧವನ್ನು ಮಂಡಿಸಿರುತ್ತಾರೆ ಕನ್ನಡ ಸಾಹಿತ್ಯ ಪರಿಷತ್ತು ಶರಣ ಸಾಹಿತ್ಯ ಪರಿಷತ್ತು ಆದಿಲ್ ಶಾಹಿ ಸಾಹಿತ್ಯ ಅನುವಾದ ಯೋಜನೆ ಇದರದು ಕೂಡ ಅವರು ಕಾರ್ಯದರ್ಶಿಯಾಗಿ ಅವರು ಕಾರ್ಯವನ್ನು ಮಾಡಿರುತ್ತಾರೆ ಅವರು ಹಲಸಂಗಿ ಗೆಳೆಯರ ಬಳಗದ ಪ್ರತಿಷ್ಠಾನವನ್ನು ಅವರು ಮಾಡಿರುತ್ತಾರೆ ಇದು ಒಂದು ಬಹಳ ಹೆಮ್ಮೆಯ ವಿಷಯ ಯಾಕಂದ್ರೆ ಅಲ್ಲಿ ಎಲ್ಲಾ ಒಂದು ಸಾಹಿತ್ಯಗಳ ಅದೊಂದು ತವರೂರು ಅಂತಂದ್ರೂ ಅದು ತಪ್ಪಾಗಲಿಕ್ಕಿಲ್ಲ ಸರ್ ವಚನ ಪಿತಾಮಹ ಡಾಕ್ಟರ್ ಫಗು ಹಳಕಟ್ಟಿ ಸಮಗ್ರ ಸಾಹಿತ್ಯ ಪ್ರಕಟಣೆ ಯೋಜನೆಯನ್ನು ಕೂಡ ಇವರು ಮಾಡಿಕೊಂಡಿರ್ತಾರೆ ಇಂಥ ಒಬ್ಬ ಮಹಾನ್ ಸಂಪನ್ಮೂಲ ವ್ಯಕ್ತಿಗಳಿಗೆ ನಾವು ಇವತ್ತು ಸ್ವಾಗತವನ್ನು ಕೋರುತ್ತಾ ಇವರಿಗೆ ಈ ಇನ್ನೊಂದು ಪ್ರಶಸ್ತಿ ದೊರಕಿದೆ ಶ್ರೀ ಸಿದ್ದೇಶ್ವರ ರತ್ನ ಪ್ರಶಸ್ತಿಯು 2020ರಲ್ಲಿ ಲಭಿಸಿದೆ ಇವರು ಈಗ ತಮ್ಮ ನಿವೃತ್ತಿ ಜೀವನದ ಜೊತೆಗೆ ಇವರು ಬಿಜಾಪುರದಲ್ಲಿ ಈ ಒಂದು ಫಗು ಹಳಕಟ್ಟಿ ವಚನ ಪಿತಾಮಹ ಫಗು ಹಳಕಟ್ಟಿ ಅವರ ಜೀವನ ದರ್ಶನದ ಒಂದು ಕಾರ್ಯದರ್ಶಿಯಾಗಿ ಕೆಲಸವನ್ನು ನಿರ್ವಹಿಸುತ್ತಾರೆ ಇನ್ನೊಬ್ಬ ನಮ್ಮ ಇವತ್ತಿನ ನಿಸ್ತಂತು ಕಾರ್ಯಕ್ರಮಕ್ಕೆ ಇನ್ನೊಬ್ರು ಸಂಪನ್ಮೂಲ ವ್ಯಕ್ತಿಗಳು ಡಾಕ್ಟರ್ ಉಷಾದೇವಿ ಹಿರೇಮಠ ಅವರು ಅವರು ಮೂಲತಃ ಲಕ್ಷ್ಮೇಶ್ವರದವರು ಇವರು ತಮ್ಮ ಪ್ರಾಥಮಿಕ ಮಾಧ್ಯಮಿಕ ಮತ್ತು ಕಾಲೇಜು ಶಿಕ್ಷಣವನ್ನ ಲಕ್ಷ್ಮೇಶ್ವರದಲ್ಲಿಯೇ ಮುಗಿಸಿದರು ಡಾಕ್ಟರ್ ಉಷಾದೇವಿಯವರು ತಮ್ಮ ಉನ್ನತ ವ್ಯಾಸಂಗವನ್ನ ಎಂಎ ಮತ್ತು ಎಂಫಿಲ್ ಪದವಿಗಳನ್ನು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ಪಡೆದಿದ್ದಾರೆ ಇವರು ತಮ್ಮ ಎಂಫಿಲ್ ನಲ್ಲಿ ಆಯ್ಕೆ ಮಾಡಿಕೊಂಡ ವಿಷಯ ಸಿದ್ದಯ್ಯ ಪುರಾಣಿಕರ ವಚನೋದ್ಯಾನ ಸಾಂಸ್ಕೃತಿಕ ಅಧ್ಯಯನ ಡಾಕ್ಟರ್ ಉಷಾದೇವಿಯವರು ತಮ್ಮ ನಿರಂತರ ಜ್ಞಾನ ತೃಷೆಯಿಂದ ಡಾಕ್ಟರೇಟ್ ಪದವಿಯನ್ನು 2016ರಲ್ಲಿ ಮುಡಿಗೇರಿಸಿಕೊಂಡಿದ್ದಾರೆ ಅವರು ಪಿಎಚ್ಡಿಗೆ ಆಯ್ಕೆ ಮಾಡಿಕೊಂಡ ಪ್ರಬಂಧ ವಿಷಯ ಬಹುಭಾಷಾ ಕವಿ ಡಾಕ್ಟರ್ ಪಂಚಾಕ್ಷರಿ ಹಿರೇಮಠ ಅವರ ಸಮಗ್ರ ಸಾಹಿತ್ಯದ ನೆಲೆಗಳು ಶ್ರೀಮತಿ ಹಿರೇಮಠ ಅವರು ತಮ್ಮ ವೃತ್ತಿ ಜೀವನದ ಜೊತೆಗೆ ವಿವಿಧ ಸಾಹಿತ್ಯ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು ಇವರು ಸದಸ್ಯರು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಮೈಸೂರು ಸದಸ್ಯರು ರಾಜ್ಯ ಕದಳಿ ವೇದಿಕೆ ಸದಸ್ಯರು ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ ವಿಜಯಪುರ ಅಧ್ಯಕ್ಷರು ಜಿಲ್ಲಾ ಕದಳಿ ವೇದಿಕೆ ವಿಜಯಪುರ ಮಹಾನಗರ ಪಾಲಿಕೆಯ ಕನ್ನಡ ಜಾಗೃತಿ ಸಮಿತಿ ಅಧಿಕಾರೇತರ ಸದಸ್ಯರು ಸಂಪನ್ಮೂಲ ವ್ಯಕ್ತಿಯಾಗಿಯೂ ಕೂಡ ಜಿಲ್ಲಾ ರಾಜ್ಯ ಮಟ್ಟದಲ್ಲಿ ಸಾಹಿತ್ಯ ಸಮ್ಮೇಳನಗಳಲ್ಲಿ ಭಾಗವಹಿಸಿರುತ್ತಾರೆ ಡಾಕ್ಟರ್ ಉಷಾದೇವಿ ಹಿರೇಮಠ ಅವರು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ವಿಚಾರ ಸಂಕೀರ್ಣಗಳಲ್ಲಿ ಪ್ರಬಂಧವನ್ನು ಮಂಡಿಸಿರುತ್ತಾರೆ ಭಾಷೆ ಸಾಹಿತ್ಯ ಸಂಸ್ಕೃತಿ ಧರ್ಮ ಮುಂತಾದ ವಿಷಯಗಳನ್ನು ಕುರಿತು ನಾಡಿನಾದ್ಯಂತ ಹಲವಾರು ಉಪನ್ಯಾಸಗಳನ್ನು ನೀಡಿದ್ದಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಧನ ಸಹಾಯದಿಂದ ಇವರ ಪಿಎಚ್ಡಿ ಸಂಶೋಧನಾ ಪ್ರಬಂಧವು ಕೂಡ ಪ್ರಕಟಗೊಂಡಿದೆ ಪ್ರಸ್ತುತ ಇವರು ಬಿಎಲ್ಡಿಇ ಶಿಕ್ಷಣ ಸಂಸ್ಥೆಯ ಎಸ್ ಬಿ ಕಲಾ ಮತ್ತು ಕೆಸಿಪಿ ವಿಜ್ಞಾನ ಮಹಾವಿದ್ಯಾಲಯದ ಕಳೆದ 5 ವರ್ಷಗಳಿಂದ ಕನ್ನಡ ವಿಷಯದಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರಿಗೂ ನಾವು ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇವೆ
ಅದೇ ರೀತಿ ಈ ಒಂದು ಈ ಕಾರ್ಯಕ್ರಮದ ಇನ್ನೊಂದು ಭಾಗವಾಗಿ ವಚನ ಗಾಯನ ಈ ಒಂದು ಕಾರ್ಯಕ್ರಮದಲ್ಲಿ ಮೂವರು ನಮ್ಮ ಒಂದು ವ್ಯಕ್ತಿಗಳು ಇದರಲ್ಲಿ ಭಾಗವಹಿಸಿರುತ್ತಾರೆ ಅವರು ಶ್ರೀಮಂತ ಔಟಿಯವರು ಬಸವನ ಬಾಗೇವಡವರು ಅವರಿಗೂ ಕೂಡ ಸ್ವಾಗತ ಶ್ರೀ ಶ್ರೀಮಂತ ಔಟಿಯವರು ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಉಳಿದುಕೊಂಡು ಸಂಗೀತ ಶಿಕ್ಷಣ ಪಡೆದರು ಬಸವನ ಬಾಗೇವಾಡಿಯಲ್ಲಿ ಸಂಗೀತ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಉತ್ತಮ ಸಂಗೀತ ಸಂಯೋಜಕರಾದ ಇವರು ಗಾಯನ ಹಾರ್ಮೋನಿಯಂ ವಾದನವನ್ನು ಉತ್ತಮವಾಗಿ ಪ್ರಸ್ತುತಪಡಿಸುತ್ತಾರೆ ವಿಜಯಪುರದಲ್ಲಿ ಸುರಭಿ ರೆಕಾರ್ಡಿಂಗ್ ಸ್ಟುಡಿಯೋವನ್ನು ಕೂಡ ಇವರು ನಡೆಸಿಕೊಂಡು ಬಂದಿದ್ದಾರೆ ಇವರಿಗೂ ನಾವು ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇವೆ ಅದೇ ರೀತಿಯಾಗಿ ಸಾಕ್ಷಿ ಹಿರೇಮಠ್ ಇವರು ಮೂಲತಃ ಬಿಜಾಪುರದವರು ಇವಳು ಚಿಕ್ಕಂದಿನಲ್ಲಿಯೇ ಸಂಗೀತ ಕ್ಷೇತ್ರದಲ್ಲಿ ಒಳ್ಳೆ ಒಂದು ಹೆಸರು ಮಾಡಿದಂಥ ಒಬ್ಬ ಸಂಗೀತ ಪ್ರವೀಣೆ ಇವರ ಗುರುಗಳು ಶ್ರೀ ಹರೀಶ್ ಹೆಗಡೆ ವಿಜಯಪುರ ಇವಳಿಗೆ ಪ್ರಶಸ್ತಿಗಳ ಸರಮಾಲೆಯೇ ಸಂದಿದೆ ಅದರಲ್ಲಿ ಮುಖ್ಯವಾಗಿ ನಾನು ಕೆಲವೊಂದಿಷ್ಟು ಇದರಲ್ಲಿ ಓದ್ತೀನಿ ಬಹಳ ಒಳ್ಳೆ ಉತ್ತಮ ಸಾಧನೆಯನ್ನು ಮಾಡಿರತಕ್ಕಂತ ಸಾಕ್ಷಿ ಹಿರೇಮಠ ಅವರು ಶ್ರೀ ಶಂಕರ್ಲಿಂಗ ತಪಸ್ವಿ ರಾಜ್ಯ ಪ್ರಶಸ್ತಿ ಕೇಸರಟ್ಟಿ ಇವರಿಗೆ 2016 ಲಭಿಸಿದೆ 2016 ವಿಜಯಪುರದಲ್ಲಿ ಚಿಗುರು ಬಾಲ ಪ್ರತಿಭೆ ಪ್ರಶಸ್ತಿ ಲಭಿಸಿದೆ ಅದೇ ರೀತಿ 2017 ಕೆಳದಿ ಚೆನ್ನಮ್ಮ ಪ್ರಶಸ್ತಿ ಲಭಿಸಿದೆ ಶಂಗು ಬಿರಾದರ್ ರಾಜ್ಯ ಪ್ರಶಸ್ತಿ 2017 ಜಿಲ್ಲಾ ಮಕ್ಕಳ ಕಲ್ಯಾಣ ರಕ್ಷಣಾ ಘಟಕ ರಾಜ್ಯ ಪ್ರಶಸ್ತಿ 2017 ಇನ್ನೂ ಮುಂತಾದ ಒಳ್ಳೆ ಪ್ರಶಸ್ತಿಗಳನ್ನು ಪಡೆದಿರತಕ್ಕಂತ ಸಾಕ್ಷಿ ಹಿರೇಮಠ ಅವರು ಆಕಾಶವಾಣಿ ವಿಜಯಪುರ ವೇಣುಧ್ವನಿ ಕೆಎಲ್ಇ ಕನಸು ಬೆಳಗಾವಿ ಎಂ ಎಸ್ ರೇಡಿಯೋ ಹಾಗೂ ಜಿ ಟಿವಿ ಕನ್ನಡ ಚಂದನ ಟಿವಿ ಬಸವ ಟಿವಿಯಲ್ಲಿ ಕಾರ್ಯಕ್ರಮಗಳನ್ನ ಅವರು ಕೊಟ್ಟಿರುತ್ತಾರೆ ಅದೇ ರೀತಿಯಾಗಿ ನವರಸಪುರ ಉತ್ಸವ ರಂಗಚೇತನ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಸಾಹಿತ್ಯ ಸಮ್ಮೇಳನ ರಾಜ್ಯ ಮಟ್ಟದ ಮಕ್ಕಳ ಸಾಹಿತ್ಯ ಸಮಾವೇಶ ಭಾರತ ವಿಕಾಸ ಸಂಗಮ ಪ್ರಭುಲಿಂಗ ಲೇಲೆ ವಚನ ಗಾಯನ 84ನೇ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಧಾರವಾಡ ಅಖಿಲ ಭಾರತ ಶರಣ ಸಾಹಿತ್ಯ ವಚನ ಗಾಯನ ಭಾರತ ವಿಕಾಸ ಸಂಗಮ ಇಲ್ಲಿ ಮುಂತಾದ ಕಾರ್ಯಕ್ರಮಗಳಲ್ಲಿ ಅವರು ತಮ್ಮ ವ್ಯಕ್ತಿತ್ವವನ್ನ ಪ್ರದರ್ಶಿಸುತ್ತಾರೆ ಅದೇ ರೀತಿಯಾಗಿ ಇನ್ನೊಬ್ಬ ಮೂರನೇ ವ್ಯಕ್ತಿಯ ನಾನು ಪರಿಚಯ ಮಾಡಿಕೊಡ್ತೇವೆ ಸೌಮ್ಯ JHM ಇವರು ಮೂಲತಃ ಬಳ್ಳಾರಿ ಜಿಲ್ಲೆ ಕೊಟ್ಟೂರು ತಾಲೂಕು ಉಜ್ಜಯಿನಿ ಗ್ರಾಮದವರು ಇವರು ತಮ್ಮ ಶಿಕ್ಷಣವನ್ನ ಗದಗದ ಪಂಡಿತ ಪಂಚಾಕ್ಷರಿ ಗವಾಯಿಗಳ ಸಂಗೀತ ವಿದ್ಯಾಲಯದಲ್ಲಿ ಬಿ ಮ್ಯೂಸಿಕ್ ಪದವಿಯನ್ನು ಮುಗಿಸಿ 3ನೇ ರ್ಯಾಂಕನ್ನು ಪಡೆದಿರುತ್ತಾರೆ ನಂತರ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ವಿಶ್ವವಿದ್ಯಾನಿಲಯದಲ್ಲಿ ಎಂ ಮ್ಯೂಸಿಕ್ ಪದವಿಯನ್ನು ಪಡೆದಿರುತ್ತಾರೆ ಈ ಮೂರು ಮಹನೀಯರಿಗೆ ಸಂಗೀತ ದಿಗ್ಗಜರಿಗೆ ವಚನ ಗಾಯಕರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ ಈಗ ಪ್ರಾರಂಭದಲ್ಲಿ ಕುಮಾರಿ ಸೌಮ್ಯ ಅವರು ಹಾಡಿರುವಂತಹ ಒಂದು ವಚನವನ್ನು ಕಾರ್ಯಕ್ರಮ ಪೂರ್ವದಲ್ಲಿ ಈಗ ತಮಗೆ ಕೇಳಿಸಲು ಇಚ್ಛೆ ಪಡುತ್ತೇವೆ ವಚನ ಗಾಯನ ಕುಮಾರಿ ಸೌಮ್ಯ ಕಾಯಕರಿ ಕಾಯಕರಿ ಕಾಯಕರಿ
धन्यवाद कुमारी सौम्य जे एच एम ಅದರಂತೆ ಅವರಿಗೆ ಹಾರ್ಮೋನಿಯಂ ಸಾಥ್ ನೀಡಿದವರು ಶ್ರೀ ವಾಗೀಶ್ ಅವರು ಮತ್ತು ತಬಲಾದಲ್ಲಿ ಸಾಥ್ ನೀಡಿದವರು ಸಂತೋಷ್ ಕುಮಾರ್ ಎ ಅವರು ಈಗ ನಾನು ಡಾಕ್ಟರ್ ಎಂ ಎಸ್ ಮದಭಾವಿ ಅವರನ್ನು ಮುಂದಿನ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಬೇಕು ಅಂತ ಅವರನ್ನು ಆಮಂತ್ರಿಸುತ್ತೇನೆ ಜೊತೆಗೆ ಡಾಕ್ಟರ್ ಉಷಾದೇವಿ ಹಿರೇಮಠ ಅವರನ್ನು ಕೂಡ ಆಮಂತ್ರಿಸುತ್ತೇನೆ ಕಾರ್ಯಕ್ರಮ ದಯವಿಟ್ಟು ಮುಂದುವರಿಸಿಕೊಂಡು ಹೋಗಬೇಕು ಅಂತ ಡಾಕ್ಟರ್ ಮದಭಾವಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಎಲ್ಲರಿಗೂ ನಮಸ್ಕಾರಗಳು ದಿನಕರ ಫೌಂಡೇಶನ್ ನವದೆಹಲಿ ಅರ್ಪಿಸುವ ನಿಸ್ತಂತು ಮಾಧ್ಯಮ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ವಚನ ಪಿತಾಮಹ ಡಾಕ್ಟರ್ ಪಗು ಹಳಕಟ್ಟಿಯವರ ಜೀವನ ದರ್ಶನ ಹಾಗೂ ಸಾಧನೆಗಳನ್ನು ಕುರಿತು ಒಂದು ವಿಶೇಷವಾದಂತ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸುತ್ತಿದ್ದೇನೆ ಹಳಕಟ್ಟಿ ಅವರನ್ನ ಕುರಿತು ಮಾತನಾಡುವುದು ಅಷ್ಟು ಸರಳವಾದದ್ದಲ್ಲ ಯಾಕೆಂದರೆ 12ನೇ ಶತಮಾನದ ವಚನಕಾರರ ತರುವಾಯ ಆ ಶರಣರ ತರುವಾಯ ಶರಣರ ಬದುಕನ್ನು ತಮ್ಮ ಬದುಕನ್ನಾಗಿ ಮಾಡಿಕೊಂಡಂತ ಡಾಕ್ಟರ್ ಫಗು ಹಳಕಟ್ಟಿಯವರು ಈ 20ನೇ ಶತಮಾನದ ಒಬ್ಬ ಅಪರೂಪದ ಮಹಾಶರಣ ಪ್ರಾರಂಭದಲ್ಲಿಯೇ ಒಂದು ಮಾತನ್ನು ಸ್ಪಷ್ಟಪಡಿಸುತ್ತೇನೆ ನಾವಂತೂ 12ನೇ ಶತಮಾನದ ಶರಣರನ್ನ ಕಂಡವರಲ್ಲ ಆದರೆ 12ನೇ ಶತಮಾನದ ಒಟ್ಟು ಶರಣರ ಸಿದ್ಧಾಂತ ಅವರ ಬದುಕು 20ನೇ ಶತಮಾನದಲ್ಲಿ ಹಳಕಟ್ಟಿಯವರು ಮೈಗೂಡಿಸಿಕೊಂಡು 20ನೇ ಶತಮಾನದ ಒಬ್ಬ ಮಹಾನ್ ಶರಣ ತಿಳ್ಕೊಂಡು ಅವರನ್ನು ನಾನು ಗುರುತಿಸಿಕೊಂಡಿದ್ದೇನೆ ಹಳಕಟ್ಟಿಯವರು ಧರೆಗಿಳಿದು ಬಂದ ಒಬ್ಬ ಶರಣ ಆನಂತರ ವಚನ ಗುಮ್ಮಟ ವಚನ ಪಿತಾಮಹ ಆಧುನಿಕ ಶರಣ 64ನೇ ಪುರಾತನ 771ನೇ ಗಣಾಧೀಶ ಅದರ ಜೊತೆಗೆ ಬ್ರಿಟಿಷ್ ಸರ್ಕಾರ ಕೊಟ್ಟಂತ ಎರಡು ಒಂದು ಪ್ರಶಸ್ತಿಗಳು ರಾವ್ ಸಾಹೇಬ್ ಇನ್ನೊಂದು ರಾವ್ ಬಹದ್ದೂರ್ ಈ ಎರಡು ಇಷ್ಟು ಪ್ರಶಸ್ತಿಗಳನ್ನು ಪಡೆದುಕೊಂಡಂತ 20ನೇ ಶತಮಾನದ ಈ ಶರಣ 84 ವರ್ಷದವರೆಗೆ ಸಾರ್ಥಕವಾದ ತುಂಬು ಜೀವನವನ್ನ ನಡೆಸಿದ್ದನ್ನ ಆ ಜೀವನದ ಸಾಧನೆಗಳನ್ನ ನಾವು ಎಳೆಯಳೆಯಾಗಿ ಬಿಚ್ಚಿ ಹೇಳುವಾಗ ಏಕಕಾಲಕ್ಕೆ ಒಂದೇ ಸಮಯದಲ್ಲಿ ಒಂದೇ ಹೊತ್ತಿನಲ್ಲಿ ಅವರ ಸಾಧನೆ ಮತ್ತು ಬದುಕನ್ನ ಕ್ರೋಡೀಕರಣ ಮಾಡಿಕೊಂಡು ಹೇಳುವುದು ಕಷ್ಟ ಸಾಧ್ಯದ ಮಾತು ಅದು ಹೀಗಾಗಿ ಫೌಂಡೇಶನ್ನ ಗೆಳೆಯರು ಹಳಕಟ್ಟಿಯವರ ಜೀವನ ಮತ್ತು ಸಾಧನೆಗಳ ಎರಡು ಭಾಗ ಮಾಡಿ ಇವತ್ತು ಮತ್ತು ಫೆಬ್ರವರಿ 7ನೇ ತಾರೀಕಿನಂದು ಹಳಕಟ್ಟಿಯವರನ್ನ ಸಮಗ್ರವಾಗಿ ಪರಿಚಯಿಸಿಕೊಡಲು ಸಲುವಾಗಿ ಅವರು ಆಲೋಚನೆ ಮಾಡಿದ್ದಾರೆ ಹೀಗಾಗಿ ಈ ಕಾರ್ಯಕ್ರಮದಲ್ಲಿ ಒಂದು ವೈಶಿಷ್ಟ್ಯವನ್ನು ನಾನು ಗುರುತಿಸಿದ್ದೇನೆ ಅದಕ್ಕಾಗಿ ದಿನಕರ ಫೌಂಡೇಶನ್ನದ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಆತ್ಮೀಯರಾದಂಥ ಇಂಗ್ಲಿಷ್ ಸೋರವರಿಗೂ ಮೊಟ್ಟ ಮೊದಲು ಅಭಿನಂದನೆ ಸಲ್ಲಿಸ್ತೇನೆ ಕಾರಣ ಏನಂದ್ರೆ ಇಲ್ಲಿ ಹಳಕಟ್ಟಿಯವರ ಬದುಕಿನ ಮಧ್ಯ ಮಧ್ಯದಲ್ಲಿ ಅವರು ಅನುಭವಿಸಿದ ಕಷ್ಟ ಸುಖ ನೋವು ದುಃಖ ಇವುಗಳ ಸಂದರ್ಭಕ್ಕನುಸಾರವಾಗಿ ಸಂವಾದಿಯಾಗಿ 12ನೇ ಶತಮಾನದ ವಚನಕಾರರ ಒಂದೊಂದು ವಚನಗಳನ್ನ ಸಂಗೀತಕ್ಕೆ ಅಳವಡಿಸಿಕೊಂಡದ್ದು ಬಹಳ ವಿಶೇಷವಾದದ್ದು ಸಂಗೀತ ಸಂಯೋಜನೆ ಮಾಡಲಿಕ್ಕೆ 3 ಜನ
ಸ್ನೇಹಿತರು ಇಲ್ಲಿ ಬಂದಿದ್ದಾರೆ ಅದರ ಜೊತೆಗೆ ವಚನಗಳನ್ನು ಆಯ್ಕೆ ಮಾಡಿಕೊಂಡು ಪ್ರಸ್ತುತಪಡಿಸುವವರು ಪ್ರೊಫೆಸರ್ ಉಷಾ ದೇವಿ ಹಿರೇಮಠರವರು ಇಂತ ಈ ಒಂದು ಅಪರೂಪದ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಸಹೃದಯ ಬಂಧುಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿ ನೇರವಾಗಿ ನಾನು ಈ ಕಾರ್ಯಕ್ರಮದಲ್ಲಿ ಹಳಕಟ್ಟಿಯವರ ದರ್ಶನವನ್ನು ಮಾಡಲಿಕ್ಕೆ ನಾನು ಪ್ರಯತ್ನ ಪಡುತ್ತಿದ್ದೇನೆ ಮಾನ್ಯರೇ ನನ್ನ ತರ್ಕದಲ್ಲಿ ನನ್ನ ಅಧ್ಯಯನದಲ್ಲಿ 19ನೇ ಶತಮಾನದ ಕೊನೆಯ ಭಾಗ 20ನೇ ಶತಮಾನದ ಪ್ರಾರಂಭದ ಭಾಗ ಇವೆರಡನ್ನ ನಾನು ಬಹಳ ದೀರ್ಘವಾಗಿ ಆಲೋಚನೆ ಮಾಡಿದ್ದೇನೆ ಕಾರಣ ಏನಂದ್ರೆ ಈ ಒಂದು ಕಾಲಘಟ್ಟದಲ್ಲಿ 19ನೇ ಶತಮಾನದ ಕೊನೆಯ ಭಾಗದಲ್ಲಿ 20ನೇ ಶತಮಾನದ ಪ್ರಾರಂಭದಲ್ಲಿ ಈ ನಾಡನ್ನು ಬೆಳಗುವ ಅದರಲ್ಲಿ ವಿಶೇಷವಾಗಿ ಈ ವಿಜಯಪುರ ಜಿಲ್ಲೆಯನ್ನು ವಿಜಯಪುರ ನಗರವನ್ನು ಒಂದು ಚಾರಿತ್ರಿಕ ದಾಖಲೆಗೆ ಒಳಪಡಿಸುವಂತ ಮೂರು ಜನ ಮಹಾತ್ಮರು ಹುಟ್ಟಿಕೊಂಡಿದ್ದು ಇದೇ ಸಂದರ್ಭದಲ್ಲಿ ಒಂದು 1880 ವಚನ ಪಿತಾಮ ಡಾಕ್ಟರ್ ಪೋಗು ಹಳಕಟ್ಟಿಯವರು ಹುಟ್ಟಿದ್ದು ಎರಡನೆಯದ್ದು 1886 ಕರ್ನಾಟಕದ ಗಾಂಧಿ ಎಂಬ ಹೆಸರನ್ನು ಪಡೆದುಕೊಂಡಂತ ಹಳ್ಳೇಕರ ಮಂಜಪ್ಪನವರು ಜನಿಸಿದ್ದು ಮೂರನೆಯದ್ದು ತಮ್ಮ ಸಂತ ಜೀವನವನ್ನೇ ಶೈಕ್ಷಣಿಕಾಗಿ ಮೀಸಲಾಗಿಟ್ಟು ಮಠ ಮಾನ್ಯಗೊಳಿಸುವುದಕ್ಕಿಂತ ಶಿಕ್ಷಣ ಕ್ಷೇತ್ರವನ್ನು ಹುಟ್ಟಾಕಿ ವಿಸ್ತಾರವಾಗಿ ಬೆಳೆಸಿದಂತ ಬಿಜಾಪುರದ ನೆಲದಲ್ಲಿಯೇ ಹುಟ್ಟಿ ಬೆಳೆದಂತ ಪರಮ ಪೂಜ್ಯ ಸಂಗನಬಸವ ಮಹಾಸ್ವಾಮಿಗಳು ಬಂತಾಳವರು ಈ ಮೂರು ಜನರು ನಮಗೆ ಪ್ರಾತಸ್ಮರಣೀಯರು ಯಾಕಂದ್ರೆ 1880 1900 20 ವರ್ಷದ ಈ ಕಾಲಘಟ್ಟದಲ್ಲಿ ಹುಟ್ಟಿಕೊಂಡಂತವರು ಈ ಮೂರು ಜನ ಪ್ರಾತಸ್ಮರಣೀಯರು ಅವರದೇ ಆದಂತ ಒಂದು ಸಿದ್ಧಾಂತ ಹಳಕಟ್ಟಿಯವರದು ಒಂದು ಸಿದ್ಧಾಂತ ಆನಂತರ ಹಳ್ಳೇಕರ ಮಂಜಪ್ಪನವರು ಒಂದು ಸಿದ್ಧಾಂತ ಆಮೇಲೆ ಬಂತಾಳ ಶಿವಗಳು ಸಿದ್ಧಾಂತ ಪ್ರಾರಂಭದಲ್ಲಿ ಒಂದು ಮಾತನ್ನು ನಾನು ಇಲ್ಲಿ ಸ್ಪಷ್ಟಪಡಿಸ್ತೇನೆ ಹಳಕಟ್ಟಿಯವರು ಬಿಜಾಪುರದ ಮಣ್ಣಿನೊಳಗೆ 60 ವರ್ಷದ ನಿರಂತರ ಕಾಲದವರೆಗೆ ಈ ಮಣ್ಣಿನೊಳಗೆ ಅವರು ವಚನ ಶಾಸ್ತ್ರದ ಬೀಜವನ್ನು ಬಿತ್ತಿದಂತ ಅಪ್ಪಟ ಶ್ರೇಷ್ಠ ವಚನಕಾರರು ಎರಡನೆಯದವರು ಹಳ್ಳೇಕರ ಮಂಜಪ್ಪನವರು 1886 ದೂರದ ಬನವಾಸಿಯಲ್ಲಿ ಹುಟ್ಟಿ ವಿಜಯಪುರವನ್ನು ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡು ಆಲಮಟ್ಟಿಯಲ್ಲಿ ಅವರ ಬದುಕ ನಡೆಸಿಕೊಂಡು ಅವರು ಈ ನೆಲದ ಒಳಗ ರಾಷ್ಟ್ರ ಪ್ರೇಮದ ಬೀಜವನ್ನು ಬಿತ್ತಿದರು ಮೂರನೆಯದವರು ಇದೇ ನೆಲದಲ್ಲಿ ಹುಟ್ಟಿ ಇಲ್ಲಿ ಅಚಿತ್ಯದ ಜನಾಂಗಕ್ಕೆ ಕಾಯಕಲ್ಪವಾಗಿ ಅವರು ಶೈಕ್ಷಣಿಕ ಕ್ಷೇತ್ರವನ್ನು ಅವರು ಪ್ರವೇಶ ಮಾಡಿ ಶಿಕ್ಷಣ ಕ್ಷೇತ್ರದ ಬೀಜವನ್ನು ಬಿತ್ತಿದವರು ಬಂತನಾಡ ಶಿವಗಳು ಅದಕ್ಕಾಗಿ ಈ ಮೂರು ಜನ ಪ್ರಾತಿಸ್ಮರಣೀಯರು ಪ್ರಾರಂಭದಲ್ಲಿ ಇನ್ನೊಂದು ಮಾತನ್ನು ನಾನು ಸೂಚ್ಯವಾಗಿ ಹೇಳಬಯಸ್ತೇನೆ ಹಳಕಟ್ಟಿಯವರು ಬಂತಾಳ ಶ್ರೀಗಳು ಆಮೇಲೆ ಹರಡಕೆರೆ ಬಂದಪ್ಪನವರಿಗೆ ಅವಿನಾಭಾವ ಸಂಬಂಧ ಅವರು ಸ್ಥಾಪಿಸಿದಂತ ಆಲಮಟ್ಟಿಯ ವಿದ್ಯಾಲಯದಲ್ಲಿ ಮೂರು ಜನ ಪದಾಧಿಕಾರಿಗಳು ಹರಡೇಕರೆ ಬಂದಪ್ಪನವರು ಮಾಡಿದ್ದು ಒಂದು ಐತಿಹಾಸಿಕ ಒಂದು ಚಾರಿತ್ರಿಕ ದಾಖಲೆ ಅದು ಬಂತಾಳ ಶಿವಗಳು ಮಾಡಿದಂಥದ್ದು ಇನ್ನೊಂದು ಚಾರಿತ್ರಿಕ ದಾಖಲೆ ಅದು ಯಾವುದು ಅಂದ್ರೆ ಬಂತನಾಳ ಶಿವಗಳು ಹರಡೇಕರ ಮಂಜಪ್ಪನವರಿಗೆ ಲಿಂಗ ದೀಕ್ಷೆಯನ್ನು ನೀಡಿದವರು ಬಂತನಾಡ ಶಿವಗಳಿಗೆ ಹರಡೇಕರ ಮಂಜಪ್ಪನವರು ರಾಷ್ಟ್ರೀಯ ದೀಕ್ಷೆಯನ್ನು ನೀಡಿದವರು ಹೀಗಾಗಿ ಬಂತನಾಳ ಸ್ವಾಮಿಗಳು ಹರಡೇಕರ ಮಂಜಪ್ಪನವರ ರಾಷ್ಟ್ರೀಯ ದೀಕ್ಷೆಯನ್ನು ಪಡೆದುಕೊಂಡು ತಮ್ಮ ಇಡೀ ಜೀವನ ತುಂಬೆಲ್ಲ ಖಾದಿ ಬಟ್ಟೆಯನ್ನು ತೊಟ್ಕೊಂಡು ರಾಷ್ಟ್ರ ಪ್ರೇಮಿಗಳು ಎನಿಸಿಕೊಳ್ಳಕ್ಕೆ ಕಾರಣ ಆಯಿತು ಅದೇ ರೀತಿಯಾಗಿ ವನವಾಸಿಯಿಂದ ಆಗಮಿಸಿದ ಹರಡೇಕರ ಮಂಜಪ್ಪನವರಿಗೆ ಲಿಂಗ ದೀಕ್ಷೆಯನ್ನು ಕೊಟ್ಟವರು ನಮ್ಮ ಬಂತನಾಳ ಪರಮ ಪೂಜ್ಯ ಸ್ವಾಮಿಗಳು ಹೀಗಾಗಿ ಹಳಕಟ್ಟಿಯವರ ಮಧ್ಯದಲ್ಲಿ ಈ ಮೂರು ಜನರನ್ನ ನಾವು ಯಾವಾಗಲೂ ಸ್ಮರಿಸಿಕೊಳ್ಬೇಕಾಗ್ತದ ಇವರು ನಮಗೆ ಈ ನಾಡಿಗೆ ಈ ನೆಲಕ್ಕೆ ಅತ್ಯಂತ ಪ್ರಾತಸ್ಮರಣೀಯರು ತಿಳ್ಕೊಂಡು ನಾನು ಈ ಸಂದರ್ಭದಲ್ಲಿ ಅತ್ಯಂತ ಅಭಿಮಾನದಿಂದ ಸಂತೋಷದಿಂದ ಹೇಳಬಯಸ್ತೇನೆ ಹೀಗಾಗಿ ಈ ಮೂರು ಜನರ ಆಗಮನದಿಂದ ಈ ಮೂರು ಜನರ ವ್ಯಕ್ತಿತ್ವವನ್ನು ಕುರಿತು
ಉಷಾ ಹಿರೇಮಠರವರು ಒಂದು ವಚನವನ್ನ ಇಲ್ಲಿ ಪ್ರಸ್ತುತಪಡಿಸ್ತಾರೆ. ಲೋಕದಂತೆ ಬಾರರು ಲೋಕದಂತೆ ಇರರು ಲೋಕದಂತೆ ಹೋಗರು ನೋಡಯ್ಯ ಪುಣ್ಯದಂತೆ ಬಪ್ಪರು ಜ್ಞಾನದಂತೆ ಇಪ್ಪರು ಮುಕ್ತಿಯಂತೆ ಹೋಹರು ನೋಡಯ್ಯ ಉರಿಲಿಂಗ ದೇವ ನಿಮ್ಮ ಶರಣರು ಉಪಮಾತೀತರಾಗಿ ಉಪಮಿಸಬಾರದು. ಮಹಾತ್ಮರ ನೆನೆವುದೇ ಘನ ಮುಕ್ತಿ ಪದಂ ಎನ್ನುವಂತೆ ಮಹಾತ್ಮರು ಮಹಾಂತರಾದ ಶಿವಶರಣರ ಹುಟ್ಟು ಮತ್ತು ಬದುಕು ಸಮಾಜಕ್ಕೆ ನಾಡಿಗೆ ಹೊಸದಾರಿಯನ್ನ ಚಿಂತನೆಯನ್ನು ತೋರಿಸುತ್ತದೆ. ಇಲ್ಲಿ ಸಲ್ಲುವರು ಅಲ್ಲಿ ಸಲ್ಲುವರಯ್ಯ ಎನ್ನುವ ಹಾಗೆ ಅವರ ಬದುಕು ಒಳಗೂ ಹೊರಗೂ ಕಲ್ಯಾಣವಾಗಿರುತ್ತದೆ. ಇಂಥ ಶಿವಯೋಗ ಸಿದ್ಧರು ಶಿವಶರಣರು ಮಹಾಂತರು ಆದ ಈ ತ್ರಿಮೂರ್ತಿಗಳು ಈ ನಾಡಿಗೆ ಒಂದು ವರದಾನವೆಂದೇ ನಾವು ಭಾವಿಸೋಣ. ಜ್ಞಾನದಂತೆ ಇದ್ದು ಮುಕ್ತಿಯ ಹಾಗೆ ಹೋಗುವ ಈ ಶಿವಶರಣರು ಉಪಮಿಸಬಾರದ ಪರಮ ಚೈತನ್ಯ ಚಿತ್ ಸ್ವರೂಪ ಮಹಾ ಜಂಗಮರು. ಭಾವಕ್ಕೆ ಜಂಗಮವಾಗಿ ಪ್ರಾಣಕ್ಕೆ ಲಿಂಗವಾಗಿ ಕಾರ್ಯಕ್ಕೆ ಗುರುವಾಗಿ ಪದಾರ್ಥವ ಲಿಂಗಾರ್ಪಿತ ಮಾಡುತ್ತಾ ಭಾವದ ಭಾರದ ಪದಾರ್ಥವನ್ನ ಮನದಲ್ಲಿ ನೆನೆಯದೆ ಮಾನವರ ಬೇಡದೆ ಭಕ್ತರ ಕಾಡದೆ ನಿರ್ಗಮನಿಯಾಗಿ ಉಳಿದ ಮಹಾಂತರು. ಇಂತಹ ಮಹಾಂತರ ಈ ಒಂದು ವ್ಯಕ್ತಿತ್ವವನ್ನ ಕುರಿತು ಉರುಳಿಂಗ ದೇವರ ಈ ವಚನವನ್ನ ಪ್ರಸ್ತಾಪಿಸುತ್ತಾ ಇದೇ ವಚನವನ್ನ ಈಗ ಕುಮಾರಿ ಸಾಕ್ಷಿ ಹಿರೇಮಠ್ ಇವರ ಒಂದು ಗಾಯನದಲ್ಲಿ ಆಲಿಸೋಣ. ಲೋಕದಂತೆ ಬಾ
ಡಾಕ್ಟರ್ ಅವರು ಸಾವಿರದ 1880 ಜುಲೈ 2ನೇ ತಾರೀಕಿನಂದು ಧಾರವಾಡದಲ್ಲಿ ಜನಿಸಿದರು. ತಂದೆ ಗುರುಬಸಪ್ಪ, ತಾಯಿ ದಾನಮ್ಮ. ತೊಟ್ಟಿಲದಲ್ಲಿ ಹಾಕುವಾಗ ಈ ಕೂಸಿಗೆ ಹೆಸರಿಟ್ಟದ್ದು ಫಕೀರಪ್ಪ ತಿಳ್ಕೊಂಡು ಮನೆಯ ಆರಾಧ್ಯ ದೈವದ ಹೆಸರನ್ನ ಈ ಕೂಸಿಗೆ ಇಟ್ಟ ಮೇಲೆ ಇಡೀ ತಮ್ಮ ಬದುಕಿನುದ್ದಕ್ಕೂ ಕೆಲವೊಂದು ಘಟನೆಗಳನ್ನು ಸ್ಮರಿಸಿಕೊಂಡ್ರೆ ಹೃದಯಕ್ಕೆ ವೇದನೆ ಎನಿಸ್ತದೆ. ತಂದೆ ತಾಯಿಗಳು ಇಟ್ಟ ಹೆಸರು ಫಕೀರಪ್ಪ. ಬದುಕಿನುದ್ದಕ್ಕೂ ಹಳಕಟ್ಟಿಯವರು ಕಾಲ ಕಳೆದಿದ್ದು ಫಕೀರಾಗಿ ಕಾಲ ಕಳೆದರು. ಅಂಕಿತವಾಗಿಟ್ಟಂತ ಹೆಸರು ಅನ್ವರ್ಥಕವಾಗಿ ಪರಿಣಮಿಸಿದ್ದು ಹಳಕಟ್ಟಿಯವರ ಬದುಕಿನ ಒಂದು ವಿಪರ್ಯಾಸ ತಿಳ್ಕೊಂಡು ನಾವು ಹೇಳಬಹುದು. ಹುಟ್ಟಿದ 3 ವರ್ಷದಲ್ಲಿ ಫಕೀರಪ್ಪನ ತಾಯಿ ದಾನಮ್ಮ ತೀರ್ಕೊಂಡ್ಲು. ಅನಾಥ ಪ್ರಜ್ಞೆ ಕಾಡ್ತಿತ್ತು ಹಳಕಟ್ಟಿಯವರಿಗೆ. ತಂದೆ ಗುರುಬಸಪ್ಪನವರು ತಾಯಿಯ ಸ್ಥಾನದಲ್ಲಿ ನಿಂತು ತಂದೆಯ ಸ್ಥಾನದಲ್ಲಿ ನಿಂತು ಸಣ್ಣ ಕೂಸೆನಿಸಿಕೊಂಡ ಈ ಫಕೀರನನ್ನ ಸುಸಂಸ್ಕೃತ ಬೀಜವನ್ನು ಬಿತ್ತಿ ಶರಣರ ಅನುಭವದ ನುಡಿಗಳನ್ನು ಬೋಧನೆ ಮಾಡಿ ಅವರ ಜೀವನವು ಒಂದು ರೀತಿಯ ಸುಸಂಸ್ಕೃತಿ ರೀತಿಯಿಂದ ಬದಲಾವಣೆ ಮಾಡಲಿಕ್ಕೆ ಹೋರಾಟ ಮಾಡಿದವರು ತಂದೆ ಗುರುಬಸಪ್ಪನವರು. 3 ವರ್ಷಕ್ಕೆ ತಾಯಿ ತೀರಿಕೊಂಡ ಮೇಲೆ ಅವರ ಮಗನನ್ನು ಜೋಪಾನ ಮಾಡಿದ ರೀತಿ ನಿರ್ವಹಿಸಿದ ಕರ್ತವ್ಯ ನಾವು ಮೆಚ್ಚಲೇಬೇಕು. ಗುರುಬಸಪ್ಪನವರಿಗೂ ಒಂದು ದೊಡ್ಡ ಸಂಸ್ಕಾರ ಇತ್ತು. ಹಾನಗಲ್ ಕುಮಾರ ಸ್ವಾಮಿಗಳ ನಿಕಟವಾದಂತ ಒಡನಾಟ, ಅವರ ಮೇಲೆ ತುಂಬು ಅವರ ಶ್ರದ್ಧೆ ಭಕ್ತಿ, ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿರುವಂತ ಗುರುಬಸಪ್ಪನವರು ಆ ಒಂದು ಅನುಭವದ ನೆಲೆಯಲ್ಲಿ ಆಧ್ಯಾತ್ಮದ ಅಡಿಯಲ್ಲಿ ಸಂಸ್ಕೃತದ ಬೀಜವನ್ನು ಆಗಾಗ ಬಿತ್ತುತ್ತಾ ಭವಿಷ್ಯದಲ್ಲಿ ಹಲವಾರು ಕನಸುಗಳನ್ನು ಕಂಡವರು ಹಳಕಟ್ಟಿಯವರ ತಂದೆ ಗುರುಬಸಪ್ಪನವರು. ಗುರುಬಸಪ್ಪನವರು ತಮ್ಮ ಮಗನನ್ನು ಶೈಕ್ಷಣಿಕಾಗಿ ಹೆಸರು ಹಚ್ಚಿದ್ದು, ಶಾಲೆ ಕಲಿಸಿದ್ದು, ಪ್ರಾಥಮಿಕ ಶಾಲೆಯಿಂದ ಹಿಡಿದು ಮಾಧ್ಯಮಿಕದ ಕೊನೆಯವರೆಗೆ SSLCವರೆಗೆ ಅವರು ಧಾರವಾಡದಲ್ಲಿಯೇ ಅವರು ಕಲಿತರು. ಅತ್ಯಂತ ಚಿಕ್ಕ ಮನೆ, ಈಗ ಒಂದಿಷ್ಟು ಬದಲಾವಣೆ ಅವರು ವಂಶಸ್ಥರು ಮಾಡಿದ್ದಾರೆ. ಅವರ ಹುಟ್ಟಿದ ಮನೆ ಬಿದಿರಿನಿಂದ ಕಟ್ಟಿದಂತ ಒಂದು ಸಾಮಾನ್ಯ ಮನೆಯಲ್ಲಿ ಅವರು ಹುಟ್ಟಿ ಪ್ರಾಥಮಿಕ ಶಾಲೆಗೆ ಅವರು ಹೆಸರಚ್ಚಿ ಶಾಲೆಯಲ್ಲಿ ಅವರು ಕಲಿತರು. ಬೆಳೆಯುತ್ತಿರುವ ಈ ಕೂಸಿನ ಒಳಗ ಹಲವಾರು ಸಮಸ್ಯೆಗಳು ಹುಟ್ಟಿಕೊಳ್ಳುವಂತಹ ಪ್ರಸಂಗಗಳು ಅವರ ಬಾಲ್ಯದ ದಿನಗಳಲ್ಲಿ ನಾವು ಕಾಣುತ್ತೇವೆ. ಅವರು ಶಾಲೆಗೆ ಹೋದಾಗ ಅಲ್ಲಿರುವ ಶಿಕ್ಷಕರು ಪಾಠ ಮಾಡುವಾಗ ಪ್ರತಿದಿನ ಪದೇ 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 ಒತ್ತಿ ಚಿಕ್ಕ ಬಾಲಕನಾದ ಫಕೀರಪ್ಪನವರ ಮನಸ್ಸಿಗೆ ನೋವುಂಟು ಮಾಡ್ತಿದ್ರು. ಆ ಮಾತು ಯಾವುದು ಅಂದರೆ, ಕರ್ನಾಟಕದವರಿಗೆ ಜ್ಞಾನ ಇಲ್ಲ, ಅವರು ಶೂರರಲ್ಲ, ಅವರ ಹೇಳಿಗಳು, ಅವರಿಗೆ ಸಂಸ್ಕಾರ ಇಲ್ಲ ಅನ್ನುವುದನ್ನು ಪದೇ ಪದೇ ಒತ್ತಿ ಹೇಳುವಾಗ ಕನ್ನಡದ ಬಗ್ಗೆ, ಕರ್ನಾಟಕದ ಬಗ್ಗೆ ಸ್ವಾಭಿಮಾನ
ಅವಾಗಿನಿಂದಲೇ ಅವರಲ್ಲಿ ಜಾಗೃತವಾಗಲಿಕ್ಕೆ ಪ್ರಾರಂಭ ಆಯಿತು. ಚಿಕ್ಕ ಬಾಲಕನಾಗಿದ್ದಾಗಲೇ ಇಂಥ ಬದಲಾವಣೆ ಅವರು ಅನುಭವಿಸಿದರು. ಮುಂದೆ ಹೆಚ್ಚಿನ ವ್ಯಾಸಂಗಕ್ಕೆ ಇದೆಲ್ಲ ಮುಂಬೈ ಕರ್ನಾಟಕ ಧಾರವಾಡ ಆಗಲಿ ವಿಜಯಪುರ ಬೆಳಗಾವಿ ಕಾರವಾರ ಇವೆಲ್ಲ ಅಂದಿನ ಕಾಲದಲ್ಲಿ ಮುಂಬೈ ಕರ್ನಾಟಕ ಪ್ರದೇಶಕ್ಕೆ ಸೇರಿದ್ದು. ಎಲ್ಲ ಕಡೆಗೆ ಮರಾಠಿಮಯ ಹೆಚ್ಚಿನ ಶಿಕ್ಷಣಕ್ಕೆ ಹೋಗಬೇಕಾದ್ರೆ ಪುಣೆ ಸಾಂಗ್ಲಿ ಮಿರಜ್ ಕೊಲ್ಲಾಪುರಕ್ಕೆ ಹೆಚ್ಚಿನ ಅಭ್ಯಾಸಕ್ಕಾಗಿ ಹೋಗಬೇಕಾಗ್ತಿತ್ತು. ಯಾವಾಗ ಮ್ಯಾಟ್ರಿಕ್ ಪರೀಕ್ಷೆ ಹಕ್ಕಿನಪ್ಪರಪ್ಪನು ಮುಗಿಸ್ಕೊಂಡ್ರೋ ತಂದೆ ಗುರುಬಸಪ್ಪನವರು ಮಗನಿಗೆ ಮುಂಬೈಗೆ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಲಿಕ್ಕೆ ಕಳಿಸಿಕೊಟ್ರು. ಮುಂಬೈಗೆ ಹೋದ, ಅಲ್ಲಿ ಹಳಕಟ್ಟಿಯವರು ಹೋದ ಮೇಲೆ ಹೆಸರು ಹಚ್ಚಿದ್ದು ಇವತ್ತಿಗೂ ಒಂದು ಶ್ರೇಷ್ಠ ವಿದ್ಯಾಕೇಂದ್ರ ಎನಿಸಿಕೊಂಡಂತ ಸೇಂಟ್ ಜೇವಿಯರ್ ಕಾಲೇಜ್ ಮುಂಬೈ ಪಟ್ಟಣದಲ್ಲಿ. ಆ ಸೇಂಟ್ ಜೇವಿಯರ್ ಕಾಲೇಜ್ನಲ್ಲಿ ಬಿ ಎಕ್ಕೆ ಅಡ್ಮಿಷನ್ ಮಾಡಿದರು. ಅವರು ಬಿ ಎ ಮುಗಿಸಿದರು. ಒಂದು ಆಶ್ಚರ್ಯದ ಮಾತನ್ನು ಹೇಳ್ತೇನೆ ನಾನು, ಯಾಕಂದ್ರೆ ಹಳಕಟ್ಟಿಯವರ ಭವಿಷ್ಯ ಹೇಗೆ ಬದಲಾವಣೆ ಆಯಿತು, ಆದರೆ ಅವರ ಪೂರ್ವಾಶ್ರಮದ ಶೈಕ್ಷಣಿಕ ಅವರ ಆಸಕ್ತಿ ಕ್ಷೇತ್ರ ಯಾವುದು ಅಂದರೆ ಅವರು ಬಿ ಎದವರೆಗೂ ಕಲಿತದ್ದು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ. ಅವರು ಡಿಗ್ರಿ ಸಿಕ್ಕಿದ್ದೇ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ. ಆದರೆ ಮುಂದೆ ಅವರು ಫಿಸಿಕ್ಸ್ ಕೆಮಿಸ್ಟ್ರಿ ಬಿಟ್ಟು ಅವರು ಹೆಸರು ಹಚ್ಚಿದ್ದು ಎಲ್ ಎಲ್ ಬಿಗೆ ಹೆಸರು ಹಚ್ಚಿದರು. ಕನ್ನಡ ಎಂ ಎಗೆ ಹೆಸರು ಹಚ್ಚಲಿಕ್ಕೆ ಪ್ರಯತ್ನ ಮಾಡಿದರು, ಹಚ್ಚಿದರು, ಆದರೆ ಕನ್ನಡ ಎಂ ಎ ಅವನು ಮುಗಿಸಲಿಲ್ಲ. ಯಾವಾಗ ಎಲ್ ಎಲ್ ಬಿಗೆ ಹೆಸರು ಹಚ್ಚಿದ್ರು ಅವರಿಗೆ ಎಲ್ ಎಲ್ ಬಿಯಲ್ಲಿ ಡಿಗ್ರಿ ಸಿಕ್ತು, ಬಿ ಎ ಎಲ್ ಎಲ್ ಬಿ ಪದವಿಯನ್ನು ಪಡೆದುಕೊಂಡು ಫಕೀರಪ್ಪನವರು ಮರಳಿ ಧಾರವಾಡಕ್ಕೆ ಬಂದರು. ಅವರಿಗೆ ಆಲೋಚನೆ ಏನಂದ್ರೆ ನಾನು ವಕೀಲಿ ವೃತ್ತಿಯನ್ನು ಎಲ್ಲಿ ಮಾಡಬೇಕು, ಧಾರವಾಡದಲ್ಲಿ ಮಾಡಬೇಕು ಅಥವಾ ಮತ್ತೆ ಎಲ್ಲಿಯಾದರೂ ಯಾವ ಸ್ಥಾನದಲ್ಲಿ ಮಾಡಬೇಕು ತಿಳ್ಕೊಂಡು ಆಲೋಚನೆ ಬಂದಾಗ ಅವರ ಸೋದರ ಮಾವ ರಮಕವಿ ಬನ್ನಟ್ಟಿಯಲ್ಲಿರುವಂತ ತಮ್ಮಣ್ಣಪ್ಪ ಚಿಕ್ಕೋಡಿ, ಚಿಕ್ಕೋಡಿ ಕುಟುಂಬ ಬಹಳ ಪ್ರಸಿದ್ಧವಾದಂತ ಕುಟುಂಬ ಅದು. ಚಿಕ್ಕೋಡಿ ಕುಟುಂಬದವರು ಮೂರು ಜನ ಅಣ್ಣತಮ್ಮರು ಸ್ವಾತಂತ್ರ್ಯ ಸಂಗ್ರಾಮ ಮತ್ತು ಕರ್ನಾಟಕ ಏಕೀಕರಣ ಚಳವಳಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು. ಅಂತ ತಮ್ಮಣ್ಣಪ್ಪ ಚಿಕ್ಕೋಡಿ ಸೋದರ ಮಾವ ಅವರ ಮಗಳು ಇವರಿಗೆ ಕೊಡುವಂತ ಒಂದು ಆಲೋಚನೆ ಮಾಡಿ ಅಳಿಯನನ್ನಾಗಿ ಸ್ವೀಕಾರ ಮಾಡಿದರು. ಆಗ ಈ ಭಾಗದಲ್ಲಿರುವಂತ ತಮ್ಮಣ್ಣಪ್ಪ ಚಿಕ್ಕೋಡಿ ಅವರಿಗೆ ಹಳಕಟ್ಟಿಯವರು ಪ್ರಶ್ನೆ ಕೇಳಿದರು, ನಾನು ವಕೀಲಿ ವೃತ್ತಿ ಎಲ್ಲಿ ಮಾಡಬೇಕು? ಆಗ ಮಾವ ಹೇಳಿದರು, ನೀನು ಧಾರವಾಡದಲ್ಲಿ ಬೇಡ, ಬೇಕಾದರೆ ಬೆಳಗಾವಿಗೆ ಹೋಗು, ಇಲ್ಲಾದರೆ ವಕೀಲರೇ ಇಲ್ಲದ ಅಂದಿನ ದಿನಮಾನಗಳಲ್ಲಿ ಆರಿಸಿಕೊಳ್ಬೇಕಾದಂಥ ಪ್ರದೇಶ ಅದು ವಿಜಯಪುರ. ಧಾರವಾಡದಲ್ಲಿ ಆಗಾಗಲೇ ಸಾಕಷ್ಟು ವಕೀಲರಿದ್ದರು, ಬೆಳಗಾವಿಗೆ ಹೋಗಬೇಕಂದ್ರೆ ಅಲ್ಲಿ ಬಾಲದು. ಪ್ರಾರಂಭದಲ್ಲಿ ಕೆಲವು ದಿನ ಬೆಳಗಾವಿಯಲ್ಲಿ ವಕೀಲ ವೃತ್ತಿ ಮಾಡಿದರು. ಹಳಕಟ್ಟಿಯವರಿಗೆ ನನ್ನ ಆಲೋಚನೆಯಲ್ಲಿ ನಾನೀಗ ಹಳಕಟ್ಟಿಯವರನ್ನ ಒಬ್ಬ ಮಹಾನ್ ಶರಣ ತಿಳ್ಕೊಂಡು ನಾನು ಒಪ್ಕೊಂಡು ಬಿಟ್ಟೇನೆ. ಯಾಕಂದ್ರೆ ಸುಮಾರು 17-18 ವರ್ಷಗಳ ನಿರಂತರವಾಗಿ ಹಳಕಟ್ಟಿಯವರ ಬದುಕ ಮತ್ತು ಸಾಧನೆಗಳ ಸುತ್ತ ಅಧ್ಯಯನ ಮಾಡಿದಂಥವನು. ಹಳಕಟ್ಟಿಯವರು ಯಾವಾಗ ಇಲ್ಲಿ ಬಿಜಾಪುರಕ್ಕೆ ಬರುವಾಗ ಪ್ರಾರಂಭದಲ್ಲಿ ಒಂದು ಮಾತ ನೀವೆಲ್ಲ ಕೇಳಿರಿ, 3 ವರ್ಷದ ಕೂಸಿದ್ದಾಗ ತಾಯಿ ತೀರ್ಕೊಂಡದ್ದು. ನನಗನ್ನಿಸ್ತದೆ ಭಗವಂತ ಹಳಕಟ್ಟಿಯವರಿಗೆ 3 ಶಾಪಗಳನ್ನು ಕೊಟ್ಟಿದ್ದ. ಒಂದು, ಹಳಕಟ್ಟಿಯವರಿಗೆ ಯಾವಾಗಲೂ ಒಂದಿಲ್ಲೊಂದು ಕಾಯಿಲೆ. ಎರಡನೇದ್ದು ಕಿತ್ತು ತಿನ್ನುವ ಬಡತನ. ಮೂರನೇದ್ದು ಬರಗಾಲ. ಒಂದು ಕಡೆಗೆ ಬರಗಾಲದ ಭಾವನೆ, ಇನ್ನೊಂದು ಕಡೆಗೆ ಕಿತ್ತು ತಿನ್ನುವ ಬಡತನ, ಮತ್ತೊಂದು ಕಡೆಗೆ ಯಾವಾಗಲೂ ರೋಗ ರುಜಿನ, ಇನ್ನೊಂದು ಕೊನೆಯದಾಗಿ ಕಣ್ಮುಂದೆ ಯಾವಾಗಲೂ ಒಂದಿಲ್ಲೊಂದು ಮರಿಯಲ್ಲಿ ಸಾವು.
ನಿಮಗೆ ಆಶ್ಚರ್ಯ ಆಗಬಹುದು ಹಳಕಟ್ಟಿಯವರಿಗೆ ಹುಟ್ಟಿದ ಮಕ್ಕಳಲ್ಲ ಒಬ್ಬನನ್ನ ಹೊರತುಪಡಿಸಿ ಉಳಿದೆಲ್ಲ ಮಕ್ಕಳು ಹಳಕಟ್ಟಿಯವರ ಕಣ್ಣ ಮುಂದಾನೆ ಜೀವ ಬಿಟ್ಟರು ತೀರ್ಕೊಂಡ್ರು ಇಂತ ಒಂದು ನಾಲ್ಕು ಶಾಪಗಳನ್ನು ಪಡೆದುಕೊಂಡಂತ ಭಗವಂತ ಕೊಟ್ಟದ್ದು ಭೂಷ್ಯ ಭಗವಂತನ ಜೀವನ ಪದ್ಧತಿನೇ ಆಗಿರಬೇಕು ತನ್ನನ್ನು ನಂಬಿದವರನ್ನ ಭಕ್ತರನ್ನ ಕಾಡಿ 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 ಎಲ್ಲಿವರಿಗೆ ಕಾಡ್ತಾನಪ್ಪ ಅಂದ್ರೆ ಸಹಿಸಿಕೊಳ್ಳುವವರಿಗೆ ಕಾಡ್ತಾನ ಇನ್ನು ಮುಂದೆ ಸಹಿಸಿಕೊಳ್ಳಲು ಸಾಧ್ಯ ಇಲ್ಲ ತಿಳ್ಕೊಂಡು ನಿಶ್ಚಯವಾದ ಮೇಲೆ ಅವರನ್ನು ಎತ್ತಿ ಹಿಡಿದುಕೊಂಡು ಗಣಪತಿಗೆ ಕೊಟ್ಟು ಕೈಲಾಸಕ್ಕೆ ಒಯ್ದಂತ ಉದಾಹರಣೆಗಳು ಹನ್ನೆರಡನೇ ಶತಮಾನದ ವಚನಕಾರರ ಇತಿಹಾಸದಲ್ಲಿ ಚರಿತ್ರೆಯಲ್ಲಿ ನಾವು ಕಾಣುತ್ತೇವೆ ಸಿದ್ಧರಾಮ ಅವರ ಜೀವನದಲ್ಲಿ ಅದೇ ಬಂದಿತ್ತು ಭಗವಂತನನ್ನು ಕಾಣಲಿಕ್ಕೆ ಮಲ್ಲಯ್ಯನನ್ನು ಕಾಣಲಿಕ್ಕೆ ಶ್ರೀಶೈಲಕ್ಕೆ ಹೋಗಿ ದಟ್ಟವಾದ ಕಾಡಿನಲ್ಲಿ ಸಣ್ಣ ಹುಡುಗ ಓಮಲ್ಲಯ್ಯ 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 ತಿಳ್ಕೊಂಡು ತಿರುಗಾಡಿ ತಿರುಗಾಡಿ ಕೊನೆಗೆ ಸಿಗಲಾರದಾಗ ಸಿದ್ಧರಾಮ ಭಗವಂತನೇ ಸಿಕ್ಕಿಲ್ಲ ನಾನ್ಯಾನಕ್ಕೆ ಬದುಕಬೇಕು ತಿಳ್ಕೊಂಡು ಆಳವಾದ ಕಮ್ಮರಿಯಲ್ಲಿ ಬೀಳಕ್ಕೆ ಹೋಗಿ ಒಳಗೆ ಜಿಗದ ಮಧ್ಯದಲ್ಲಿ ಬಂದು ಶಿವ ಅವನನ್ನ ಎತ್ಕೊಂಡು ಬಂಗಾರದ ಆ ಒಂದು ಪಲ್ಲಕ್ಕಿಯಲ್ಲಿ ಕುಂಡಿಸ್ಕೊಂಡು ತನ್ನ ಲೋಕಕ್ಕೆ ಕರೆದುಕೊಂಡು ಅವನಿಗೆ ಕೈಲಾಸ ಪಟ್ಟ ಕಟ್ಟಿ ಗಣಪದವಿಯನ್ನು ನೀಡಿದ ಹೀಗಾಗಿ ಇವು ನಾಲ್ಕು ಶಾಪಗಳು ತಿಳ್ಕೊಂಡು ನಾನು ಒಂದು ಸಾಮಾನ್ಯವಾದಂತಹ ಅರ್ಥದಲ್ಲಿ ಸಾಮಾನ್ಯ ಭಾಷೆಯಲ್ಲಿ ನಾನು ಮಾತನಾಡಿದ್ದುಂಟು ಆದರೆ ಹಳಕಟ್ಟಿಯವರು ಆ ಕೊಟ್ಟ ಶಾಪ ನಾಲ್ಕು ಶಾಪಗಳನ್ನ ವರವಾಗಿ ಪರಿವರ್ತನೆ ಮಾಡುವಂತ ಶರಣ ಶಕ್ತಿ ಯಾವಾಗಲೂ ಅವರಲ್ಲಿ ಜಾಗೃತವಾಗಿತ್ತು ಚಿಕ್ಕ ವಯಸ್ಸಿನಲ್ಲಿ ಸ್ಥಿತ ಪ್ರಜ್ಞಾವಸ್ಥೆ ಸ್ಥಿತಿಗೆ ಹಳಕಟ್ಟಿಯವರು ಬಂದಿದ್ರು ಅನ್ನೋದನ್ನ ನಾವು ಸಾಕಷ್ಟು ಉದಾಹರಣೆಗಳನ್ನ ನಾವು ಕೊಟ್ಟು ನೋಡಬಹುದು ಇಂತಹ ಹಳಕಟ್ಟಿಯವರು ಮಾವನ ಮಾತು ಕೇಳಿ ಬಿಜಾಪುರಕ್ಕ ವಕೀಲಿ ವೃತ್ತಿಗಾಗಿ 1904ರಲ್ಲಿ ಅವರ ಆಗಮಿಸಿದ್ರು ಅವ್ರು ಹೇಗೆ ಬಂದರು ಅಂದ್ರೆ ನನಗನಿಸ್ತದ ಬಿಜಾಪುರದ ಭಾಗ್ಯದ ರವಿನೇ ಈ ಬಿಜಾಪುರದ ಮಣ್ಣೊಳಗೆ ಕಾಲಿಡ್ತು ಈ ಮಾತನ್ನ ನಾನು ಯಾಕೆ ಬಹಳ ಅಭಿಮಾನದಿಂದ ಹೇಳ್ತೇನೆ ಇವತ್ತೇಳು ದಿವಸ ಅವರು ಬಿಜಾಪುರದಲ್ಲಿ ನೆಲೆಸಿದ್ದು 60 ವರ್ಷಗಳ ಸುದೀರ್ಘ ಕಾಲ ಆ 60 ವರ್ಷಗಳ ಸುದೀರ್ಘ ಕಾಲದಲ್ಲಿ ಅವರು ಮಾಡಿದಂತಹ ಜನಸೇವೆಯ ಸ್ಮಾರಕಗಳು ಅವರು ಕಟ್ಟಿದ ಸಂಸ್ಥೆಗಳು ಅವರು ಮಾಡಿದಂತಹ ಬ್ಯಾಂಕ್ಗಳು ಅವರ ಯೋಜನೆಗಳು ಶತಮಾನೋತ್ಸವವನ್ನು ಆಚರಿಸಿವೆ ಎಲ್ಲವ ಶತಮಾನೋತ್ಸವನ ಆಚರಿಸಿವೆ ಅವೆಲ್ಲ ಹಳಕಟ್ಟಿಯವರ ಸ್ಮಾರಕಗಳು ತಿಳ್ಕೊಂಡು ನಾನು ಕರಿತೀನಿ ಇಂಥ ಹಳಕಟ್ಟಿಯವರು 1904 ಬಿಜಾಪುರಕ್ಕೆ ಅವರು ಬಂದರು ಬಿಜಾಪುರ ಮಣ್ಣನ್ನು ಅಪ್ಪಿಕೊಂಡ್ರು ಅವರು ಬಂದಾಗ ನನಗನಿಸ್ತದ ಹಳಕಟ್ಟಿಯವರಿಗೆ ಬಿಜಾಪುರ ಹೇಗೆ ಕಂಡಿರಬೇಕು ಯಾಕಂದ್ರೆ ಶರಣ ಸಂಸ್ಕೃತಿಯ ಬೀಜ ಆವಾಗಲೇ ನೆಟ್ಟಿತ್ತು ಆ ಒಂದು ಸಂಸ್ಕಾರದ ಫಲವಾಗಿ ಅವರು ವಕೀಲಿ ವೃತ್ತಿಯನ್ನು ಮಾಡುವುದರ ಜೊತೆಗೆ ಶರಣ ಸಂಸ್ಕೃತಿಯನ್ನ ಪುನರುಜ್ಜೀವನಗೊಳಿಸಬೇಕು ಅನ್ನುವ ಒಂದು ದೃಢವಾದ ನಿಲುವು ವಚನ ಸಾಹಿತ್ಯದ ಸಂಗ್ರಹದ ಒಂದು ಗಟ್ಟಿಯಾದಂತ ಒಂದು ಶಕ್ತಿ ಅವರಲ್ಲಿ ಬೆಳೆದು ಬಂದಿತ್ತು ಬಹುಶಃ ನನಗೆ ಅನಿಸ್ತದ ಅವರು ಇಲ್ಲಿ ಬಿಜಾಪುರಕ್ಕೆ ಬಂದಾಗ ಇಲ್ಲಿ ಇಳಿದ ಮೇಲೆ ಅವರು ಕೈ ಮಾಡಿ ಹೇಗೆ ಅನಿಸಿರಬೇಕು ಅಂದ್ರೆ 12ನೇ ಶತಮಾನದಲ್ಲಿ ಒಂದು ವಚನ ಬರ್ತದ ಆ ವಚನ ಕಲ್ಯಾಣ ಎಂಬ ಪ್ರಣತಿಯಲ್ಲಿ ಭಕ್ತಿ ರಸ ಎಂಬ ತೈಲವನ್ನ ಇರೋದು ಆ ಒಂದು ವಚನವನ್ನ ಉಷಾ ಹಿರೇಮಠರವರು ವಿವರಣೆ ಮಾಡಿ ಅದನ್ನ ಸಂಯೋಜಕರು ತಮ್ಮ ಮುಂದೆ ಹಾಡಿ ತೋರಿಸ್ತಾರೆ ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಆಚಾರ ಎಂಬ ಬತ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಡಗಿ ಬೆಳಗುತ್ತಿದೆ ಅಯ್ಯ ಶಿವನ ಪ್ರಕಾಶ ಶಿವನ ಪ್ರಕಾಶ ಆ ಬೆಳಗಿನೊಳಗೆ ಬೆಳಗುತ್ತಿದ್ದರಯ್ಯ ಅಸಂಖ್ಯಾತ ಪ್ರಮಥಗಣಗಳು ಶಿವಭಕ್ತನಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರ ಎಂಬುದು ಹುಸಿಯೇ ಶಿವಭಕ್ತರಿದ್ದ ಕ್ಷೇತ್ರ ಪಾವನವೆಂಬುದು ಹುಸಿಯೇ ಪಾವನ ಎಂಬುದು ಹುಸಿಯೇ ಗುಹೇಶ್ವರ ಲಿಂಗದಲ್ಲಿ ಎಣ್ಣ ಪರಮಾರಾಧ್ಯರು ಸಂಗನ ಬಸವಣ್ಣನ
ಮಹಿಮೆಯ ನೋಡ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅಲ್ಲಮ್ಮ ಪ್ರಭುದೇವರ ವಚನವನ್ನ ಇಲ್ಲ ಪ್ರಸ್ತಾಪಿಸುತ್ತ ಕಲ್ಯಾಣದ ನಾಡಿನಲ್ಲಿ ಈಗಾಗಲೇ 12ನೇ ಶತಮಾನದಲ್ಲಿ ಬಸವಣ್ಣನವರ ಮುಂದಾಳತ್ವದಲ್ಲಿ ವಚನವೆಂಬ ಜ್ಯೋತಿ ಪ್ರಜ್ವಲಿಸುತ್ತಿತ್ತು ಆ ಜ್ಯೋತಿಯ ಶಿವನ ಪ್ರಕಾಶದಲ್ಲಿ ಅಸಂಖ್ಯಾತ ಶಿವ ಶರಣರು ಅನುಭವದ ಕಾರ್ಯವನ್ನ ಮಾಡುತ್ತಿದ್ದರು ಆ ಅನುಭವದ ಒಂದು ಕುರುಹಾಗಿ ನಮ್ಮ ಬಿಜಾಪುರದ ಬಸವನಾಡಿಗೆ ಬಂದಂತಹ ಪಗು ಹಳಕಟ್ಟಿಯವರ ಮೇಲೆ ವಿಶೇಷವಾದಂತಹ ಒಂದು ಪ್ರಭಾವವು ಬೀರಲಿಕ್ಕೆ ಕಾರಣವೂ ಕೂಡ ಆಯಿತು ಈ ಸುಂದರವಾದಂತಹ ವಚನವನ್ನ ಶ್ರೀ ಶ್ರೀಮಂತ್ ಆವಟಿ ಅವರ ಒಂದು ಸಂಗೀತ ಸಂಯೋಜನೆಯಲ್ಲಿ ಕೇಳೋಣ ಆತ್ಮೀಯರೆ 1904ರಲ್ಲಿ ಹಳಕಟ್ಟಿಯವರು ವೃತ್ತಿಗಾಗಿ ತಮ್ಮ ಕ್ಷೇತ್ರವನ್ನು ಆರಿಸಿಕೊಂಡದ್ದು ವಿಜಯಪುರ ಇದಕ್ಕಿಂತ ಕೆಲವು ದಿವಸ ಮೊದಲು ಬೆಳಗಾವಿಯಲ್ಲಿ ಆರಿಸಿಕೊಂಡರು ಆದರೆ ಈಗಾಗಲೇ ತಮಗೆ ಹೇಳಿದಂತೆ
ಹಳಕಟ್ಟಿಯವರಿಗೆ ಯಾವಾಗಲೂ ಒಂದಿಲ್ಲೊಂದು ಕಾಯಿಲೆಗಳು ಚಿಕ್ಕವರಾಗಿದ್ದಾಗಿನಿಂದಲೂ ಅವರಿಗೆ ಆಗಾಗ ಬರ್ತಿದ್ದು ಶೀತ ಅವರಿಗೆ ಎಂದೂ ತಡೆಯದು ಆಗ್ತಿರಲಿಲ್ಲ ಧಾರವಾಡದಲ್ಲಿ ಅವರಿಗೆ ಅನಾನುಕೂಲತೆ ಆಯಿತು ಬೆಳಗಾವಿಯಲ್ಲಿ ಅನಾನುಕೂಲತೆ ಆಯಿತು ಆದರೆ ಬಿಜಾಪುರಕ್ಕೆ ಮಾತ್ರ ಅವರಿಗೆ ಯಾವ ಅನಾನುಕೂಲತೆಗಳು ಆಗಲಿಲ್ಲ ಅದು ಬಿಜಾಪುರದ ಭಾಗ್ಯ ಅದು ಕೆಟ್ಟ ಬಿರು ಬೇಸಿಗೆ ಬಿಸಿಲಿನ ಆ ಝಳಕ್ಕೆ ಅವರಿಗೆ ಬಂದ ಬರುತ್ತಿರುವವರುಗಳೆಲ್ಲ ಮಾಯವಾಗಿ ಹೋದವು 1904 ರಲ್ಲಿ ಹಳಕಟ್ಟಿಯವರು ಬಿಜಾಪುರಕ್ಕೆ ಆಗಮಿಸಿದ ಮೇಲೆ 60 ವರ್ಷಗಳ ನಿರಂತರ ಈ ಮಣ್ಣೊಳಗ ತಮ್ಮ ಸಾಧನೆ ಸಿದ್ಧಿಗಳಿಂದ ಬಿಜಾಪುರಕ್ಕೆ ಕಟ್ಟಿದ ಶಾಪಗಳು ಹಣೆಪಟ್ಟಿಗಳೇನಿದ್ದು ಅವನ್ನೆಲ್ಲ ಕಳಿಸಲಿಕ್ಕೆ ಪ್ರಯತ್ನ ಮಾಡಿದವರು ಹಳಕಟ್ಟಿಯವರು ಬರೇ ಪ್ರಯತ್ನ ಮಾಡಲಿಲ್ಲ ಯಶಸ್ವಿ ಆದರು ಇಲ್ಲಿ ಬಂದ ನೋಡ್ತಾರ ಬಹುಶಃ ಈಗಿನ ಜನರಿಗೆ ಗೊತ್ತಿಲ್ಲ ಹಳಕಟ್ಟಿಯವರು ಇಲ್ಲಿ ಬಂದಾಗ ಬಿಜಾಪುರ ಒಂದು ಚಿಕ್ಕ ಒಂದು ಸಣ್ಣ ಪಟ್ಟಣ ಇದು ಈ ಪಟ್ಟಣದೊಳಗ ಈ ಬಿಜಾಪುರ ಒಂದು ಕಾಲಕ್ಕೆ ಸುಮಾರು 200 ವರ್ಷಗಳ ಕಾಲ ಆದಿಲ್ ಶಾಹಿ ಅರಸರು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳಿದ ಈ ಪಟ್ಟಣ ಹಲವಾರು ರಾಜರು ಬಂದು ಹೋದದ್ದು ಇದು ಆದಿಲ್ ಶಾಹಿಕ್ಕಿಂತ ಆ ಕಾಲದಲ್ಲಿ ಒಂದು ದಾಖಲೆಯ ಪ್ರಕಾರ ಸುಮಾರು 11.5 ಲಕ್ಷ ಜನಸಂಖ್ಯೆ ಈ ಬಿಜಾಪುರ ಪಟ್ಟಣದಲ್ಲಿ ಇತ್ತು ಕಾಲಾಂತರದಲ್ಲಿ ಹಲವಾರು ಯುದ್ಧಗಳನ್ನು ಕಂಡಂತ ಈ ಭೂಮಿ ಹಲವಾರು ಕೆಟ್ಟ ಮಾರಣಾಂತಿಕ ಕಾಯಿಲೆಗಳನ್ನು ಕಂಡಂತ ಈ ಭೂಮಿ ಬರಗಾಲದ ಒಂದು ತತ್ತರಿಕೆ ಇವೆಲ್ಲವುಗಳಿಂದ ಹಳಕಟ್ಟಿಯವರು ಆಗಮಿಸುವುದಕ್ಕಿಂತ ಮೊದಲು ಬಿಜಾಪುರದ ಜನಸಂಖ್ಯೆ ಕೇವಲ 11.5 ಸಾವಿರಕ್ಕೆ ಬಂದಿತ್ತು ಲಕ್ಷಗಟ್ಟಲೆ ಜನ ತೀರ್ಕೊಂಡಾದರು ಸತ್ವಾದರು ಯಾವ ಕಾರಣಕ್ಕಾಗಿ ಯುದ್ಧ ಮಾಡಿ ಮಾಡಿ ಸತ್ರು ರೋಗ ಬಂದು ಬಂದು ಸತ್ರು ಇಂಥ ಇವತ್ತಿಗೂ ಕೂಡ ನೀವ್ಯಾರಾದರೂ ಬಿಜಾಪುರಕ್ಕೆ ಬಂದು ಮನೆ ಕಟ್ಟಲಿಕ್ಕೆ ಒಂದು ಜಾಗ ತೆಗೆದುಕೊಂಡು ಹಡ್ಡಿದ್ರ ಅದನ್ನು ಅಗಿದ್ರ ಒಂದು ಮನೆ ಕಟ್ಟುವ ಸ್ಥಳದಲ್ಲಿ ಕನಿಷ್ಠ ಪಕ್ಷ ಒಂದು ತಲೆಬುರುಡೆ ಆದರೂ ಇವತ್ತಿಗೂ ಸಿಗ್ತಾವ ಯಾಕಂದ್ರ ಅಷ್ಟು ಜನ ಈ ಮಣ್ಣೊಳಗ ಪ್ರಾಣ ಬಿಟ್ಟಾರ ಅಶಿಕ್ಷಿತ ಜನ ಯಾರಿಗೂ ಹೆಚ್ಚು ವಿದ್ಯೆ ಕಲಿತವರು ಇಲ್ಲಿ ಯಾರೂ ಇರಲಿಲ್ಲ ಯಾಕಂದ್ರೆ ಶಾಲೆಗಳೇ ಇರಲಿಲ್ಲ ಕನ್ನಡದ ಗಂಡು ಮೆಟ್ಟಿನ ಸ್ಥಳ ಎನಿಸಿಕೊಂಡ ಈ ಬಿಜಾಪುರ ನಗರದೊಳಗ ಬರೇ ಮರಾಠಿಮಯ ಮುಂಬೈ ಕರ್ನಾಟಕ ಸೇರಿದ್ದು ಪ್ರಾಥಮಿಕ ಶಾಲೆಯಲ್ಲಿ ಕಲಿಸೋದು ಮರಾಠಿ ಹೆಣ್ಣು ಮಕ್ಕಳಿಗಂತೂ ಕನ್ನಡ ಶಾಲೆಗಳು ಒಂದೂ ಇರಲಿಲ್ಲ ಹಳಕಟ್ಟೆಯವರು ಬಂದಾಗ ಶೈಕ್ಷಣಿಕ ಪದ್ಧತಿ ಈ ರೀತಿಯಾಗಿ ಅವಸರಕ್ಕೆ ಇಳಿದಿತ್ತು ದುಡಿಯುವ ಕೈಗಳಿಗೆ ಯಾವುದೇ ಆರ್ಥಿಕವಾದಂತಹ ಸಹಾಯ ಇಲ್ಲಿರಲಿಲ್ಲ ಒಂದು ಕಡೆಗೆ ಬಡವರು ನಡೆಸುತ್ತಿದ್ರು ಇನ್ನೊಂದು ಕಡೆಗೆ ಶಿಕ್ಷಣದಿಂದ ಕೊರತೆ ಇತ್ತು ಮತ್ತೊಂದು ಕಡೆಗೆ 5 ನದಿಗಳು ಇಲ್ಲಿ ಹರಿಯುತ್ತಿದ್ದರೂ ಕೂಡ ಬರಗಾಲ ಎನ್ನುವ ಶಾಶ್ವತವಾದಂತಹ ಹಣೆ ಪಟ್ಟಿಯನ್ನ ಅಂದಿನ ಕಾಲದಲ್ಲಿ ಕಟ್ಟಿಟ್ಟಿದ್ರು ಇಂಥ ಪ್ರಕ್ಷುಬ್ಧವಾದಂತಹ ವಾತಾವರಣದಲ್ಲಿ ಅಸಹನೀಯವಾದಂತಹ ವಾತಾವರಣದಲ್ಲಿ ಹಳಕಟ್ಟಿಯವರು ಬಿಜಾಪುರಕ್ಕೆ ಬಂದರು ಇಲ್ಲಿ ಬಂದಾಗ ಇವನ್ನೆಲ್ಲ ಅವ್ರ ತಲೆಯಲ್ಲಿ ವೃತ್ತಿಯ ಜೊತೆ ಜೊತೆಗೆ ಮಾನ್ಯರೇ ಒಂದು ಆಲೋಚನೆ ಮಾಡ್ರಿ ಹಳಕಟ್ಟಿಯವರು ಬರೇ ವೃತ್ತಿಯನ್ನೇ ಮಾಡಿದ್ರೆ ವಕೀಲಿ ವೃತ್ತಿಯನ್ನೇ ಅಷ್ಟೇ ಆಯ್ಕೆ ಮಾಡಿಕೊಂಡು ವಕೀಲಿ ವೃತ್ತಿಯನ್ನು ಮಾಡಿದ್ರೆ ಅವರ ಜೀವನ ಭೌತಿಕವಾದಂತಹ ಜೀವನ ಹಂಸ ತೂಲಿಕಾ ತಲ್ಪದ ಮೇಲೆ ಸುಖವಾಗಿ ಜೀವನ ಮಾಡಬಹುದಾಗಿತ್ತು ಮಾಡಲಿಲ್ಲ ಅವರು ಅವರಿಗೆ ಭೌತಿಕ ಜೀವನದ ಸುಖ ಬೇಕಾಗಿರಲಿಲ್ಲ ಸಮಾಜ ಸುಖ ಅವರಿಗೆ ಬೇಕಾಗಿತ್ತು ಅದಕ್ಕಾಗಿ ಹಳಕಟ್ಟಿಯವರು ಇಲ್ಲಿ ಬಂದಾಗ ವ್ಯಕ್ತಿಯಲ್ಲ ಅವರು
ಅದೊಂದು ಶಕ್ತಿ ಒಂದು ಸಮಾಜ ಒಬ್ಬ ವ್ಯಕ್ತಿ ಒಂದು ವಿಶ್ವವಿದ್ಯಾಲಯ ಒಂದು ಸರ್ಕಾರ ಮಾಡಬೇಕಾದಂತ ಕೆಲಸವನ್ನ ಒಬ್ಬ ವ್ಯಕ್ತಿ ಅನಿಸಿಕೊಂಡಂತ ಹಳಕಟ್ಟಿಯವರು ಶಕ್ತಿಯಾಗಿ ಮಾಡಿದರು ಒಂದು ಸಮಾಜವನ್ನು ಕಟ್ಟಿದರು ಹಾಗೆ 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಒಂದು ಹೊಸ ಸಮಾಜದ ಪರಿಕಲ್ಪನೆ ಇಟ್ಕೊಂಡು ಒಂದು ಸಮಾಜವನ್ನು ಕಟ್ಟಿದರು ಲಿಂಗಾಯತ ಧರ್ಮವನ್ನು ಹುಟ್ಟಿಸಿದರು ಹಾಗೆ ಹಳಕಟ್ಟಿಯವರು ಬಿಜಾಪುರಕ್ಕೆ ಬಂದು ಒಂದು ಅದ್ಭುತವಾದಂತ ಶಕ್ತಿ ಎನಿಸಿಕೊಳ್ಳುತ್ತೆ ಒಂದು ಸಮಾಜವನ್ನು ಕಟ್ಟಿದರು ಅದು ಯಾವ ಸಮಾಜ ಸರ್ವೇನವ ಸುಖಿನೋ ಭವಂತಿ ಅನ್ನುವ ಒಂದು ಸಿದ್ಧಾಂತದ ಮೇಲೆ ಎಲ್ಲರೂ ದುಡಿಬೇಕು ಎಲ್ಲರೂ ಸುಖವಾಗಿರಬೇಕು ಅನ್ನುವ ಒಂದು ತತ್ವದ ಆಧಾರದ ಮೇಲೆ ಶರಣ ತತ್ವದ ಬೀಜವನ್ನ ಈ ನೆಲದಲ್ಲಿ ಅವರು ಮೆಟ್ಟಿ ನಿಂತರು ಆಗ ಹಳಕಟ್ಟಿಯವರು ಒಂದು ಬಾಡಿಗೆ ಮನೆಯಲ್ಲಿದ್ದರು ಒಂದು ಬಾಡಿಗೆ ಮನೆ ಬಿಜಾಪುರದಲ್ಲಿ ಅವರು ವಕೀಲಿ ವೃತ್ತಿ ಮಾಡಿದ್ದು ಬಹಳ ಅಂದ್ರೆ ಒಂದು 15 ವರ್ಷ ಮಾಡಿರ್ಬೋದು ವಕೀಲಿ ವೃತ್ತಿಯನ್ನು ಬಿಟ್ಟರು ಅವರಿಗೇನೋ ಹಿಂದೆ ಆಸ್ತಿ ಇಲ್ಲ ಅವರಿಗೆ ಹೊಲ ಇಲ್ಲ ಸುಭದ್ರವಾದಂತಹ ಮನೆ ಇಲ್ಲ ಈಗ ಅವರ ಚಿಕ್ಕದರು ಅವರ ಕಾಕರ ಮಕ್ಕಳು ಒಂದು ಮನೆಯನ್ನು ಕಟ್ಕೊಂಡಿದ್ದಾರೆ ಅದೇ ಜಾಗದಲ್ಲಿ ಅವರ ಮೂಲ ಮನೆಯನ್ನ ಸಾಕ್ಷಾತ್ ನಾನು ನೋಡಿನಿ ಒಬ್ಬ 20ನೇ ಶತಮಾನದ ಶರಣನ ಮನೆ ಅದು ಶರಣನ ಮನೆಯನ್ನೇ ಹಳಕಟ್ಟಿಯವರಿಗೆ ಬೇಕು ಅನ್ನೋದು ಅವರ ಜೀವನದಲ್ಲಿ ಎಂದೂ ಇಲ್ಲ ಬೇಡ 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 ಯಾವುದು ಬೇಡ ಅವರಿಗೆ ಬೇಡಾದದ್ದು ಭೌತಿಕ ಸುಖ ಸಂಪತ್ತುಗಳು ಬೇಕಾಗಿರಲಿಲ್ಲ ಅದಕ್ಕಾಗಿ ದಾಸಿಮಾರರ ಒಂದು ವಚನವನ್ನ ನಾನು ಹೇಳ್ತೇನೆ ಅಷ್ಟೇ ಅದು ಕರಿಯ ನಿತ್ತಡೆ ಒಲ್ಲೆ ಸಿರಿಯ ನಿತ್ತಡೆ ಒಲ್ಲೆ ಹಿರಿದಪ್ಪ ರಾಜ್ಯವ ನಿತ್ತಡೆ ಒಲ್ಲೆ ನಿಮ್ಮ ಶರಣರ ಸುಳ್ಳು ನುಡಿಯನು ಒಂದು ಅರಗಳಿಗೆ ಇನ್ನು ನಿತ್ತಡೆ ನಿಮ್ಮ ನಿತ್ಯೇ ಕಾಣ ರಾಮನಾಥ ಬೇಡ 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 ಭೌತಿಕ ಸುಖ ಬೇಡ ಶರಣರ ಒಂದು ಸುಳ್ಳು ನುಡಿ ಪವಿತ್ರ ಮಾತು ಒಂದು ವಚನದ ಸಾಲು ಸಾಕತ್ತು ಎಂತ ಒಂದು ಶರಣತ್ವ ಅವರಲ್ಲಿ ತುಂಬಿಕೊಂಡಿತ್ತು ಅನ್ನೋದು ಆಲೋಚನೆ ಮಾಡ್ರಿ ಅವರು ಸಂಪೂರ್ಣವಾಗಿ ವಕೀಲಿ ವೃತ್ತಿ ಮಾಡುವ ಜೊತೆಗೆ ಅವರಿಗೆ ಈ ವಚನಗಳ ಪ್ರಭಾವ ಬೀರಿದ್ದು ಬಿಜಾಪುರ ಜಿಲ್ಲೆಯ ಒಂದು ಚಿಕ್ಕ ಗ್ರಾಮ ಇವತ್ತು ಜಮಖಂಡಿ ತಾಲೂಕಿಗೆ ಸೇರಿದ ಗ್ರಾಮ ಗೋಠೆ ತಿಳ್ಕೊಂಡು ಒಂದು ಗ್ರಾಮ ಆ ಗೋಠೆ ಗ್ರಾಮದೊಳಗ ಅವರಿಗೆ ಹಸ್ತಪ್ರತಿಗಳು ಸಿಕ್ಕು ಪ್ರಭುದೇವರ ವಚನಗಳ ವಚನಗಳು ಸಿಕ್ಕು ಹಸ್ತಪ್ರತಿಗಳು 1901-2 ಆ ಹಸ್ತಪ್ರತಿಗಳು ಅವ್ರಿಗೆ ಸಿಕ್ಕಾಗ ಅವಾಗಿನಿಂದಲೇ ಅವರು ಪ್ರಭಾವಿತರಾದರು ಹೀಗಾಗಿ ವಕೀಲಿ ವೃತ್ತಿಯ ಜೊತೆಗೆ ಅವರು ಹೊಟ್ಟೆ ತುಂಬಿಸಿಕೊಳ್ಳುವುದು ಅಷ್ಟೇ ಅಲ್ಲ ಇಡೀ ಈ ನಾಡಿನ ತುಂಬಾ ತಿರುಗಾಡಿದ್ರು ವ್ಯಾಜ್ಯದ ಜನರಿಗೆ ಭೇಟಿಯಾದರು ಕಕ್ಕಿದಾರರ ಜೊತೆಗೆ ಸಮಾಲೋಚನೆ ಮಾಡಿದರು ಹೋದ ಮನಿ ಮನೆಯೊಳಗ ಎಲ್ಲಿ ಜಗಲಿ ಮೇಲೆ ಕೆಂಪು ವಸ್ತ್ರದಲ್ಲಿ ಕಟ್ಟಿದ ವಚನಗಳ ಕಟ್ಟೆಗಳನ್ನ ಅವರು ಉಚ್ಚಿಸಿದ್ರು ಕೆಲವು ಜನ ಕೊಡ್ಲಿಲ್ಲ ಆದರೂ ಇವರು ಪ್ರಯತ್ನ ಮಾಡಿ ಹಣ ಕೊಟ್ಟು ಭಿಕ್ಷೆ ಬೇಡದಂಗೆ ಮಾಡಿ ಅವುಗಳನ್ನು ತಂದು ನೋಡಿದಾಗ ಶರಣರ ಅಪಾರ ಸಂಪತ್ತು ಅವರ ಕೈಗೆ ಸಿಕ್ತು ಅದರಿಂದ ಪ್ರಭಾವಿತರಾದರು ಇದರ ವಿವರಣೆಯನ್ನ ಮುಂದಿನ ಫೆಬ್ರವರಿ 7ರಲ್ಲಿ ನಾನು ಅದನ್ನು ಮಾಡ್ತೇನೆ ಈಗಿಷ್ಟಕ್ಕೆ ಸಾಕು ಅವ್ರ ಜೀವನಕ್ಕೆ ಸಂಬಂಧಪಟ್ಟದ್ದು ಹಳಕಟ್ಟಿಯವರು ಇಲ್ಲಿ ಬಂದ ಮೇಲೆ ತಮ್ಮನ್ನ ತಾವು ಸಾರ್ವಜೀವನದ ಕಡೆಗೆ ಹೋಗ್ಬಿಟ್ರು ಅವರು ಹಳಕಟ್ಟಿಯವರು ಏನು ಮಾಡಿದ್ರು ತಿಳ್ಕೊಂಡು ನಾ ಪ್ರಶ್ನೆ ಕೇಳ್ಕೊಂಡಾಗ ಅವರು ಏನು ಮಾಡಿಲ್ಲ ಅನ್ನೋ ಉತ್ತರ ಒಂದೇ ಬತ್ತ ನನಗೆ ಎಲ್ಲವನ್ನ ಮಾಡಿದರು ಇಲ್ಲಿ ಶೈಕ್ಷಣಿಕ ಕೊರತೆ ಇತ್ತು ಇಂಥ ಊರಿನಲ್ಲಿ ಪ್ರಾಥಮಿಕ ಶಾಲೆಗಳು ಇರಲಿಲ್ಲ ಹೈಸ್ಕೂಲ್ಗಳ ಮಾತೇ ಬೇರೆ ಇಂಥ ಸಂದರ್ಭದೊಳಗ ಹಳಕಟ್ಟಿಯವರು ಆ ಕಡೆಗೆ ಮುನ್ಸಿಪಾಲ್ಟಿಯಲ್ಲಿ ಅವರು ಸೇರಿಕೊಂಡ್ರು 6 ವರ್ಷ ಕೆಲಸ ಮಾಡಿದರು
ಆ ಸಂದರ್ಭದೊಳಗೆ ಇಲ್ಲಿ 7 ಕನ್ನಡ ಪ್ರಾಥಮಿಕ ಶಾಲೆಗಳು ಗಂಡು ಮಕ್ಕಳಿಗೆ 3 ಪ್ರಾಥಮಿಕ ಹೆಣ್ಣು ಮಕ್ಕಳಿಗೆ ಕನ್ನಡದಲ್ಲಿ ತಮ್ಮ ಕಾಲಾವಧಿಯಲ್ಲಿ ಬಹಳ ದೊಡ್ಡ ಕೆಲಸವನ್ನ ಮಾಡಿದವರು ಹಳಕಟ್ಟಿಯವರು ಇಂತ ಹಳಕಟ್ಟಿಯವರು ಮುಂದೆ ಬಿಎಡಿ ಸಂಸ್ಥೆಯನ್ನ ಅವರು 1910 ಅಕ್ಟೋಬರ್ 23 ಅದನ್ನು ಹುಟ್ಟಾಕಿದರು ಅಂದಿನ ಸುಮಾರು 30 35 ಜನ ಶೈಕ್ಷಣಿಕ ಪ್ರೇಮಿಗಳು ದೇಸಾಯರು ದೇಶಮುಖರು ಆಲ್ಮೇಲ್ ದೇಶಮುಖರಂತವರು ಅಧಿಕಾರಿಗಳು ಹಳಕಟ್ಟಿಯವರು ಬೆನ್ನೆಲುಬಾಗಿ ನಿಂತು 1910 ಅಕ್ಟೋಬರ್ 23 ರಂದು ಬಿಎಲ್ಡಿ ಸಂಸ್ಥೆ ಹುಟ್ಟಿದ್ದು ಒಂದು ಚಿಕ್ಕ ಅಡತಿ ಅಂಗಡಿಯ ಅಟ್ಟದ ಮೇಲೆ ಹಳಕಟ್ಟಿಯವರ ನೇತೃತ್ವದಲ್ಲಿ ಹುಟ್ಟಿದ್ದು 1910 ಜಮ್ಮಾತ್ರಕೊಂಡ ಒಂದು ಅಡತಿ ಅಂಗಡಿಯ ಅಟ್ಟದ ಮೇಲೆ ವಿದ್ಯುತ್ತವಾಗಿ ಪ್ರಾರಂಭ ಆಯಿತು ಮಾನ್ಯರೇ ನಾನು ಬಹಳ ಖುಷಿಯಿಂದ ಇದನ್ನು ಮಾತಾಡಬೇಕಾಗಿದೆ ಯಾಕಂದ್ರೆ 110 ವರ್ಷಗಳ ಇತಿಹಾಸ ಈ ಬಿಎಲ್ಡಿ ಸಂಸ್ಥೆಯ ಗರ್ಭದಲ್ಲಿದೆ ಒಬ್ಬ ವ್ಯಕ್ತಿ ಕ್ರಿಯಾಶೀಲನಾಗಿದ್ದರೆ ಇಚ್ಛಾಶಕ್ತಿ ಉಳ್ಳವನಾಗಿದ್ದರೆ ಸಮಾಜವನ್ನು ಯಾವ ರೀತಿಯಾಗಿ ಕಂಡ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಈ ಮಾತನ್ನು ಹೇಳಬೇಕಾಗ್ತದೆ ಅವರು ಇಲ್ಲಿ ಈ ಸಂಸ್ಥೆಯನ್ನು ಹುಟ್ಟು ಹಾಕಿದರು ಕಾರಣ ಏನು ಅದರಿಂದ ಏನು ಫಲಶೃತಿ ಆಯಿತು ಆ ನಂತರ ಈ ಸಂಸ್ಥೆ ಹೇಗೆ ಬೆಳೆಯಿತು ಅನ್ನೋದು ಮುಂದಿನ ಭಾಗದಲ್ಲಿ ನಾನು ಹೇಳ್ತೇನೆ ಹಳಕಟ್ಟಿ ಈ ಕೆಲಸಗಳನ್ನು ಮಾಡುವುದರ ಜೊತೆಗೆ ವಕೀಲಿ ವೃತ್ತಿ ಮಾಡಿದರು ಎಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿದರು ಅಂದ್ರೆ ಪ್ರಾಮಾಣಿಕವಾಗಿ ದುಡಿದು ಒಂದು ಚಿಕ್ಕ ಮನೆಯನ್ನ ಕಟ್ಟಿಸಿದರು ಇವತ್ತಿಗೂ ಆ ಮನೆ ನಾವು ಕಣ್ಣಾರೆ ಕಾಣ್ತೇವೆ ಆ ಮನೆ ಮುಂದೆ ನಿಂತಾಗ ಕಣ್ಣಲ್ಲಿ ಎರಡು ನೀರು ಹನಿ ಬರಲೇಬೇಕು ಎಲ್ಲರೂ ಯಾಕಂದ್ರೆ ಹಳಕಟ್ಟಿಯವರು ಅತ್ಯಂತ ಪ್ರಾಮಾಣಿಕವಾಗಿ ಕಟ್ಟಿದ ಮನೆ ಅದು ಆದರೆ ನಮಗಾಗಿ ವಚನಗಳಿಗಾಗಿ ಸಮಾಜಕ್ಕಾಗಿ ಆ ಶರಣ ಸಿದ್ಧಾಂತದ ಪ್ರಚಾರಕ್ಕಾಗಿ ಸಂಶೋಧನೆಗಾಗಿ ಪರಿಷ್ಕರಣೆಗಾಗಿ ಅದು ಪ್ರಕಟಣೆಗಾಗಿ ಅವರಿಗೆ 1920 ರಿಂದ ಕಾಡುತ್ತಿತ್ತು ಇವು ಪ್ರಕಟ ಮಾಡಬೇಕು ಇನ್ನು ನಮ್ಮಲ್ಲಿ ಅವರು ಪ್ರತಿ ಊರಿಗೆ ಹೋಗುವಾಗ ಒಂದು ಟ್ರಂಕ್ ಅನ್ನು ತೆಗೆದುಕೊಂಡು ಹೋಗ್ತಿದ್ರು ಅದರಲ್ಲಿ ವಚನ ಕಟ್ಟುಗಳನ್ನು ತರ್ತಿದ್ರು ಪರಿಷ್ಕರಣೆ ಮಾಡ್ತಿದ್ರು ಅವುಗಳನ್ನು ತಿದ್ದಿ ತೀಡಿ ಪರಿಷ್ಕರಣೆ ಮಾಡಿ ಅವರೇ ಹೇಳುವಂಗ ನಾನು ಸುಮಾರು 1000 ಪುಸ್ತಕ ಆಗುವಷ್ಟು ವಚನ ಸಾಹಿತ್ಯವನ್ನು ಸಂಗ್ರಹ ಮಾಡಿದ್ದೇನೆ ತಿಳ್ಕೊಂಡು ಹಳಕಟ್ಟಿಯವರೇ ತಮ್ಮ ಭಾಷಣದಲ್ಲಿ ಹೇಳಿದ್ದ ಮಾತು ಅವುಗಳು ಪ್ರಕಟ ಆಗಬೇಕು ಪ್ರಕಟ ಆಗಬೇಕಾದ್ರೆ ಅವಾಗ ವಿಜಯಪುರದಲ್ಲಿ ಪ್ರಿಂಟಿಂಗ್ ಪ್ರೆಸ್ಸೂ ಇಲ್ಲ ಹಣಕಾಸಿನ ತೊಂದರೆ ಅವರಿಗೆ ಸಾಕಷ್ಟಿತ್ತು ಅಂತ ಸಂದರ್ಭದಲ್ಲಿ ಹಳಕಟ್ಟಿಯವರು ಅದನ್ನು ಪ್ರಕಟ ಮಾಡ್ಲಿಕ್ಕ ಮಂಗಳೂರಿನ ಭಾಷೆಲ್ ಮಿಷನ್ ಸಂಸ್ಥೆಗೆ ಕೊಟ್ಟರು ಅವರು ಕೆಲವು ದಿನ ಇಟ್ಕೊಂಡು 500 ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ರು ಪ್ರಕಟ ಮಾಡ್ರಿ ಅಂತ ಹೇಳಿ ಹಳಕಟ್ಟಿಯವರು ಆ 500 ರೂಪಾಯಿ ಮತ್ತು ಹಸ್ತಪ್ರತಿಯನ್ನು ತೆರಿಕೊಟ್ಟು ಒಂದು ಮಾತು ಹೇಳಿದ್ರು ಹಳಕಟ್ಟಿಯವರು ನೀವು ಕೊಟ್ಟಂತ ವಚನ ಶಾಸ್ತ್ರ ಸಾರ ಭಾಗ 1 ನಾವು ಪ್ರಕಟ ಮಾಡಾಗಿಲ್ಲ ಯಾಕಂದ್ರ ನಮ್ಮ ತತ್ವ ಮತ್ತು ನಿಮ್ಮ ತತ್ವ ಎರಡೂ ಸಮಾನ ಅಲ್ಲವ ಒಂದು ವೇಳೆ ನಿಮ್ಮ ತತ್ವ ನಾವು ಪ್ರಚಾರ ಮಾಡಿದ್ರೆ ನಮ್ಮ ಧರ್ಮಕ್ಕೆ ಪಟ್ಟು ಬಿಳುತ್ತ ತಿಳ್ಕೊಂಡು ಅವ್ರು ಹೇಳಿದಾಗ ಅನಿವಾರ್ಯವಾಗಿ ಅವ್ರು ಬಿಟ್ರು ಹಾಗಾದ್ರೆ ಏನ್ ಮಾಡ್ಬೇಕು ಪ್ರಕಟ ಆಗಬೇಕು ಈ ವಚನಗಳ ರಾಶಿ ಈ ಸಿದ್ಧಾಂತ ಮನೆ ಮನೆಗೆ ಮುಟ್ಟಿಸ್ಬೇಕು ಮುಟ್ಟಿಸ್ಬೇಕಾದ್ರೆ ಪ್ರಕಟ ಆಗಬೇಕು ಪ್ರಕಟ ಆಗಬೇಕಾದ್ರೆ ಏನ್ ಮಾಡ್ಬೇಕು ತಿಳ್ಕೊಂಡು ಅವರೊಂದು ಪ್ರಿಂಟಿಂಗ್ ಪ್ರೆಸ್ ಖರೀದಿ ಮಾಡ್ಲಿಕ್ಕ ಮುಂದಾಗ್ತಾರೆ ನನಗ ಬಹಳ ಭಾವುಕತನ ಬರುವುದು ಯಾರಿಗಾಗಿ ಮಾರಾಟ ಮಾಡೋದು ಮನಿ ಮಾರಾಟ ಮಾಡೋದು ಹೊಲ ಮನಿ ಮಾರಾಟ ಮಾಡೋದು ನಮ್ಮ ಆರ್ಥಿಕ ದುಸ್ಥಿತಿಗೆ ನಾವು ಮಾರಾಟ ಮಾಡ್ತೇವೆ ನಮ್ಮ ಸುಖಕ್ಕೆ ನಾವು ಮಾರಾಟ ಮಾಡ್ತೇವೆ ಆದ್ರೆ ಹಳಕಟ್ಟಿಯವರು ಅದನ್ನ ಮಾರಾಟ ಮಾಡಿದ್ದು ಯಾಕಂದ್ರೆ ತಾವು ಸಂಗ್ರಹಿಸಿದ ವಚನ ಶಾಸ್ತ್ರವನ್ನ ವಚನ ಸಾಹಿತ್ಯವನ್ನ ಪ್ರಕಟ ಮಾಡಲಿಕ್ಕೆ ಶಿವಾನುಭವ ಪತ್ರಿಕೆಯನ್ನ 1926 ಹುಟ್ಟಾಕಿ ಶಿವಾನುಭವ ಗ್ರಂಥಮಾಲೆಯನ್ನು 1925 ಹುಟ್ಟಾಕಿ ಒಂದು ಪ್ರಿಂಟಿಂಗ್ ಪ್ರೆಸ್ ಖರೀದಿ ಮಾಡಿದ್ರು ಹೇಗೆ ಮಾರಿದ್ರು ಒಂದು ಚೆತ್ತಾಗಿದ್ದಂತಹ ಮನಿ ಮಾರಾಟ ಮಾಡಿ ಬಂದ ಹಣದಲ್ಲಿ ಒಂದು ಪ್ರಿಂಟಿಂಗ್ ಪ್ರೆಸ್ ತಂದ್ರು
ಆ ದಾಖಲೆಯನ್ನು ನಾವು ಇಟ್ಟಿದ್ದೆವು. ಪ್ರಿಂಟಿಂಗ್ ಪ್ರೆಸ್ ನಮ್ಮಲ್ಲಿದ ಇಂಗ್ಲೇಶ್ವರ್ ಸರ್ ನೋಡ್ಯಾರದು. ಆ ಪ್ರಿಂಟಿಂಗ್ ಪ್ರೆಸ್ ಖರೀದಿ ಮಾಡಿ ಅವುಗಳ ಮೇಲೆ ಪುಸ್ತಕ ಶಿವಾನುಭವ ಪತ್ರಿಕೆಯನ್ನು ಅವರು ಪ್ರಾರಂಭ ಮಾಡಬೇಕು ತಿಳ್ಕೊಂಡು ನಿರ್ಧಾರ ಮಾಡಿದರು. ಸ್ನೇಹಿತರೆ, 1926ರಲ್ಲಿ ಪ್ರಾರಂಭವಾದಂತ ಶಿವಾನುಭವ ಪತ್ರಿಕೆ ನೀವು ಆಲೋಚನೆ ಮಾಡ್ರಿ. ಬ್ರಿಟಿಷರ ಕಾಲಕ್ಕೆ ಪ್ರಾರಂಭವಾದಂತ ಆ ಪತ್ರಿಕೆ ಶಿವಾನುಭವ ಪತ್ರಿಕೆ ನಿರಂತರವಾಗಿ ತ್ರೈಮಾಸಿಕ ಮಾಸಿಕದಲ್ಲಿ 34 ವರ್ಷ 35 ವರ್ಷ ನಿರಂತರವಾಗಿ ಪ್ರಿಂಟಿಂಗ್ ಪ್ರೆಸ್ ನಲ್ಲಿ ಅದು ಪ್ರಕಟ ಆಯ್ತು. ಆ ಪ್ರಕಟ ಆಗುವಾಗ ನಮ್ಮ ಇವರು ಮೈಸೂರು ಅರಸರು ಅವರಿಗೆ ಕೇಳಿದ್ರು, ಹಳಕಟ್ಟಿ ಅವರೇ ವಚನದ ಕೆಲಸ ಎಷ್ಟು ಮಾಡಿರಿ, ನಿಮಗೆ ಏನು ಬೇಕು, ನನ್ನಿಂದ ರಾಜಮನೆತನದಿಂದ ಏನು ಸಾಯ್ಬೇಕು ತಿಳ್ಕೊಂಡು ಕೇಳಿಕೊಂಡಾಗ ಹಳಕಟ್ಟಿ ಅವ್ರಿಗೂ ಕರೆಸಿದ್ರು. ಮೈಸೂರಿಗೆ ಹೋದಾಗ ಸನ್ಮಾನ ಮಾಡಿದ್ರು, ಏನ್ ಬೇಕ್ರಿ ಹಳಕಟ್ಟಿ ಅವ್ರ ನಿಮಗ, ಹಳಕಟ್ಟಿ ಅವ್ರಿಗೆ ಕೇಳೋದು ಏನು ಕೇಳಿದ್ರು. ಅಂತ ಸನ್ಮಾನಗಳಲ್ಲಿ ನಾವು ಏನು ಕೇಳ್ತೀವೋ ಆಲೋಚನೆ ಮಾಡಿ. ಅವ್ರು ಏನು ಕೇಳಿದ್ರು, ಇಲ್ಲ ರಾಜರೇ ನನಗೇನೂ ಬೇಕಾಗಿಲ್ಲ, ನನಗೆ ಬೇಕಾದದ್ದು ಪ್ರಿಂಟಿಂಗ್ ಪ್ರೆಸ್ ಖರೀದಿ ಮಾಡೀನಿ, ಅಲ್ಲಿ ಅಕ್ಷರಗಳ ಮಳೆಯನ್ನು ಜೋಡಿಸ್ಬೇಕಾದ್ರೆ ಮಳಿ ಕೊರತೆ ಆಗ್ಯದ, ಒಂದು ಬಗಸಿ ಅಕ್ಷರದ ಮಳೆಗಳನ್ನು ಕೂಡ ತಿಳ್ಕೊಂಡು ಕೈ ಒಡ್ಡಿ ಕೇಳಿದರು. ಎಂಥ ಭಾವದ ಸ್ಥಿತಿಗೆ ಬಂದಿದ್ರು ನೀವು ಆಲೋಚನೆ ಮಾಡ. ಮಳೆಗೆ ಕೈ ಒಡ್ಡಿದ್ರು, ಹೊಟ್ಟಿಗೆ ಎಂದು ಕೈ ಒಡ್ಡಲಿಲ್ಲ ಹಳಕಟ್ಟಿಯವರು. ಇಂತಹ ಮಧ್ಯದಲ್ಲಿ ಹಳಕಟ್ಟಿಯವರಿಗೆ ಹಿರಿಯ ಮಗ ಚಂದ್ರಶೇಖರ್ ನೆನಪಿಸಿಕೊಳ್ಳಬಾರದು ಆ ಘಟನೆಯನ್ನು. ಅಂದಿನ ದಿನಮಾನಗಳಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಪ್ರತಿ ತಿಂಗಳ 1200 ರೂಪಾಯಿ ಸಂಬಳ ಪಡೆದುಕೊಳ್ಳುವಂತ ಒಬ್ಬ ಈ ಟೆಕ್ಸ್ಟೈಲ್ ತಂತ್ರಜ್ಞಾನ ಜಗತ್ತಿನ 9 ರಾಷ್ಟ್ರಗಳಿಗೆ ಟೆಕ್ಸ್ಟೈಲ್ ಮೇಲೆ ತರಬೇತಿ ಕೊಡ್ಲಿಕ್ಕೆ ಭಾರತದಿಂದ ಆಯ್ಕೆಯಾದಂತ ಹಳಕಟ್ಟಿಯವರ ಮಗ ಚಂದ್ರಶೇಖರ್ ದೆಹಲಿಯಲ್ಲಿ ಕೆಲಸ ಮಾಡ್ತಿದ್ರು. ಎಲ್ಲಾ ದೇಶಗಳಿಗೆ ಹೋಗಿ ತಿರುಗಿ ದಿಲ್ಲಿಗೆ ಬಂದು ಅಲ್ಲಿ ನೆಲೆಸಿದಾಗ ಸಾಯಬಾರದ ವಯಸ್ಸು ಕೇವಲ 44 ವರ್ಷ, ಅತ್ಯಂತ ಸ್ಪೃದ್ರೂಪಿ ಬುದ್ಧಿವಂತ, ಹಳಕಟ್ಟಿಯವರ ಆರ್ಥಿಕ ಸ್ಥಿತಿಯನ್ನು ನೀಗಿಸುವಷ್ಟು ಶಕ್ತಿಶಾಲಿಯಾದಂತ ಮಗ ಆಕಸ್ಮಿಕವಾಗಿ ಮರಣ ಅಪ್ಪಿದ ದೆಹಲಿಯಲ್ಲಿ. ಮರಣ ಅಪ್ಪಿದಾಗ ಹಳಕಟ್ಟಿಯವರು ಏನು ಮಾಡ್ತಿದ್ರು ನೋಡ್ರಿ, ಶರಣರು ಹೇಗಿರ್ತಾರ ಆಲೋಚನೆ ಮಾಡ್ರಿ. ಚಂದ್ರಶೇಖರ ಸತ್ತ ಸುದ್ದಿ ಟೆಲಿಗ್ರಾಮ್ ಮೂಲಕ ತಂತಿಯ ಮೂಲಕ ಹಳಕಟ್ಟಿಯವರಿಗೆ ಬಂತು. ಅವರು ಪ್ರಿಂಟಿಂಗ್ ಪ್ರೆಸ್ ಹೇಳಿದ್ದಲ್ಲ, ಆ ಪ್ರಿಂಟಿಂಗ್ ಪ್ರೆಸ್ ಉಪಲಿ ಬುರ್ಜ್ ತಳಗ ಅವರು ಹಾಕಿದ್ರು. ಅಲ್ಲೇ ಒಂದು ಮನಿ ಬಾಡಿಗೆ ಹಿಡಿದ್ರು. ಅಲ್ಲಿ ಬಂತು, ಏನು ಬಂತು, ನಿಮ್ಮ ಮಗ ಚಂದ್ರಶೇಖರ ಇವತ್ತು ಸಾವನ್ನಪ್ಪಿದ್ದಾರೆ. ಅದನ್ನು ನೋಡಿದ್ರು, ನಮ್ಮ ಮಾತು ಹೇಗೆ ಬರ್ತಾವ, ನಮ್ಗೆ ಆ ಸ್ಥಿತಿ ಬಂದಿತ್ತು ಅಂದ್ರೆ ನಾವೇನು ಮಾಡ್ತಿದ್ದೆವು. ಹಳಕಟ್ಟಿಯವರು ಆ ಸಾಲನ್ನು ನೋಡಿ ಅವ್ರು ಹೇಳಿದ್ರು, ಶಿವನ ಸೊಲ್ಲು ಶಿವನಿಗೆ ಸೇರ್ತಿ, ಶಿವ ಕೊಟ್ಟಿದ್ದ ಶಿವನ ಆಸ್ತಿ ಅದು ತಗೊಂಡ. ಇಷ್ಟು ಹೇಳಿ ಪ್ರಿಂಟಿಂಗ್ ಪ್ರೆಸ್ ಇಂದ ನೇರವಾಗಿ ರೈಲ್ವೆ ಸ್ಟೇಷನ್ಗೆ ಹೋಗಿ ದಿಲ್ಲಿಗೆ ಹೋಗಿ 3 ಸುತ್ತ ಮಗನ ಹೆಣದ ಸುತ್ತ ಪ್ರದಕ್ಷಿಣೆ ಮಾಡಿ ಇಡೀ ಮಣ್ಣು ಹಾಕಿ ಅವತ್ತೇ ಮತ್ತೆ ತಿರುಗಿ ವಿಜಯಪುರಕ್ಕೆ ಬಂದು ಪ್ರಿಂಟಿಂಗ್ ಪ್ರೆಸ್ನಾಗ ಶರಣರ ವಚನಗಳನ್ನ ಹ್ಯಾಂಡಲ್ ಹೊಡೆದು ಕಾಲು ಹೊಡೆದು ಆ ಪತ್ರಿಕೆಯನ್ನು ಪ್ರಕಟ ಮಾಡಿದರು. ಶರಣರ ವಚನಗಳನ್ನು ಪ್ರಕಟ ಮಾಡಿದರು. ಮಗ ಸತ್ತಾಗ ಇಂತಹ ಸ್ಥಿತಿಯಲ್ಲಿ ಅವರು ಏನು ಮಾಡ್ತಿದ್ರು, ಆ ನಂತರ ಅವರಿಗೆ ಸ್ವತಃ ಕಾಲ ಮುರಿದಿತ್ತು ರೈಲ್ವೆದಲ್ಲಿ, 6 ತಿಂಗಳ ಅಳಿಗಾಡ ಮಾಡಿ ತಿಳ್ಕೊಂಡು ಬೇಕಾದಷ್ಟು ಹೇಳಿದರು. ಅದನ್ನು ಸಹಿಸಿಕೊಂಡು ಬರೀ ಶರಣರ ವಚನ ತಿದ್ದುದೇ ಮಾಡಿದರು. ಆ ನಂತರ ಅವರಿಗೆ ಹೊಟ್ಟೆಯ ಶಸ್ತ್ರಚಿಕಿತ್ಸೆ ಆಗಿತ್ತು, ಆಪರೇಷನ್ ಆಗಿತ್ತು. ಆಪರೇಷನ್ ಆದಮೇಲೆ ಅವರು ಅಂಗಾತ ಬಿದ್ದು 6 ತಿಂಗಳವರೆಗೆ ಶರಣರ ವಚನ ಇರುತ್ತಿರುವುದು. ಒಬ್ಬ ವ್ಯಕ್ತಿ ಮಾಡುವಂತ ಕೆಲಸ ಏನದು, ಎಂಥ ಅದ್ಭುತ ಶಕ್ತಿ ಅವರಲ್ಲಿ ಹೊಕ್ಕಿತ್ತು. ಅವರು ಇತ್ತೆಲ್ಲ ನೋವನ್ನ ಅನುಭವಿಸಿ ಸ್ಥಿತಿಯಲ್ಲಿ ಬಂದಿತ್ತು. ಮನೆ ಮಾರಾಟ ಮಾಡಿದ್ರು, ಬಾಡಿಗೆ ಮನೆಯಾಗಿದ್ರು, ಪ್ರಿಂಟಿಂಗ್ ಪ್ರೆಸ್ನಾಗ
ಶಿವಾನುಭವ ಪತ್ರಿಕೆ ಅಂದಿನ ಕಾಲದಲ್ಲಿ 35 ವರ್ಷದವರೆಗೆ 34 ವರ್ಷದವರೆಗೆ ನಡೆದಂತ ಪತ್ರಿಕೆಗೆ ಚಂದಾದಾರರು ಎಷ್ಟು ಮಂದಿ ಇದ್ದರು ಕೇವಲ 300 ಮಾತ್ರ ಚಂದಾದಾರರು ದಾಖಲಿಲ್ಲ ಎರಡನೇ ನಾಲ್ಕನೇ ಚಂದಾ ಇರುವಂತ ಪತ್ರಿಕೆ ಆರ್ಥಿಕ ದುಸ್ಥಿತಿಯಲ್ಲಿ ಬಳುತ್ತಿದ್ರು ಕೂಡ ಎಂತ ಹಠವಾದಿ ಹಳಕಟ್ಟಿಯವರು ಅಂದ್ರ ಇಲ್ಲಿ ಮಾಲಿಂಗಪ್ಪ ಸಿರುಗುಪ್ಪೆ ತಿಳ್ಕೊಂಡು ಒಬ್ರು ವೃದ್ಧರಿದ್ರು ಅವ್ರು ತೀರ್ಕೊಂಡಿದ್ದಾರೆ ಇವರ ಕಷ್ಟದ ಸ್ಥಿತಿ ನೋಡಿ ಆ ಸಿರುಗುಪ್ಪೆ ಅಣ್ಣ ಅವರು ಪ್ರಿಂಟಿಂಗ್ ಪ್ರೆಸ್ಗೆ ಬಂದು ಪತ್ರಿಕೆಯ ಹಾಳೆಗಳನ್ನು ಕೊಡ್ತಿದ್ರು ಇವನ್ನೆಲ್ಲ ತಗೊಂಡ್ರು ಪತ್ರಿಕೆ ನಡೆಯಿತು ಮನೆ ಮಾರಾಟ ಆಯ್ತು ಬಾಡಿಗೆ ಮನೆಯಾಗಿದ್ರು ಎಷ್ಟು ಬಾಡಿಗೆ ಮನೆಯಾಗಿರಬೇಕು ಆಲೋಚನೆ ಮಾಡ್ರು ಒಂದು ಸಂದರ್ಭದೊಳಗೆ ಹಳಕಟ್ಟಿಯವರು ತೀರ್ಕೊಂಡ ಮೇಲೆ ಬಿಜಾಪುರದ ಜನ ಒಂದು ಮೀಟಿಂಗ್ ಮಾಡಿದ್ರು ಏನು ಮಾಡಿದ್ರು ಅಂದ್ರ ಹಳಕಟ್ಟಿಯವರು ಹೆಸರನ್ನ ಒಂದು ಬಡಾವಣೆಗೆ ಇಡೋಣ ಹೆಸರಿಡು ದೊಡ್ಡ ಮಾತಲ್ಲ ಯಾವ ಬಡಾವಣೆ ಆಯ್ಕೆ ಮಾಡಿಕೊಳ್ಳಬೇಕು ಸಮಸ್ಯೆ ಯಾಕಂದ್ರ ಬಹುತೇಕ ನನಗೆ ಅನಿಸಿದ ಮಟ್ಟಿಗೆ ಹಳಕಟ್ಟಿಯವರು ಬಿಜಾಪುರದ ಎಲ್ಲ ಬಡಾವಣೆಗಳಲ್ಲಿ ಬಾಡಿಗೆ ಇದ್ದವರೇ ಅವಾಗ ಕರು ಸರದ ಮಾತು ಹೇಳಿದ್ರು ಹೀಗಿದ್ದಾಗ ಇಡೀ ಬಿಜಾಪುರಕ್ಕೆ ಹಳಕಟ್ಟಿ ತಿಳ್ಕೊಂಡು ಹೆಸರಿಟ್ಟು ಬಿಡಿತಿಳ್ಕೊಂಡು ಕರು ಸರ್ ಅದನ್ನು ಪ್ರಪೋಸಲ್ ಮಾಡಿದ್ರು ಇಂಥ ಶರಣ ಬಾಡಿಗೆ ಮನೆಯಲ್ಲಿ ಕಳೆದ ಮೇಡಮ್ ಅವ್ರ ಹಾಕರ್ ಕೇಳ್ರಿ ಮೇಡಮ್ ಅವ್ರು ಕೇಳ ಇಂಥ ಸ್ಥಿತಿಯಲ್ಲಿ ಅವರು ಜೀವನ ಕಳೆದ್ರು ಸಹಾಯ ಎಷ್ಟು ಮಾಡಿದ್ರು ಮಂದಿ ಎಷ್ಟು ಮಂದಿ ಅವರಿಗೆ ಸಹಾಯ ಮಾಡಿದ್ರು ಆದ್ರೆ ಮಾಡಿಲ್ಲ ತಿಳ್ಕೊಂಡ ಹೇಳಂಗಿಲ್ಲ ಹಳಕಟ್ಟಿಯವರಿಗೆ ಕರ್ನಾಟಕದ ಮಠಾಧೀಶರು ಬಹಳ ದೊಡ್ಡ ಸಹಾಯ ಮಾಡಿದ್ರು ಅವರನ್ನು ಯಾವಾಗಲೂ ನಾನು ಸ್ಮರಿಸಿಕೊಳ್ತೇನೆ ಯಾಕಂದ್ರೆ ಇವತ್ತಿಗೂ ಕೂಡ ಹಳಕಟ್ಟಿಯವರ ಫೋಟೋ ಇಟ್ಟು ಪೂಜೆ ಮಾಡುವಂತ ದೊಡ್ಡ ದೊಡ್ಡ ಮಠಾಧೀಶರು ನಾ ಎಲ್ಲಿ ಭೇಟಿ ಕೊಟ್ಟಿನಿ ಅಲ್ಲಿ ಹಳಕಟ್ಟಿಯವರ ಫೋಟೋ ಮೊಟ್ಟ ಮೊದಲ ಹತ್ಯಾರ ಅವರು ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಅವರು ಅದು ನಾಗನೂರು ಮಠದಲ್ಲಿ ನೋಡಬಹುದು ಬಾಲ್ಕಿ ಮಠದಲ್ಲಿ ನೋಡಬಹುದು ಗದಗ ಮಠದಲ್ಲಿ ನೋಡಬಹುದು ಚಿತ್ರದುರ್ಗ ಮಠದಲ್ಲಿ ನೋಡಬಹುದು ಆಮೇಲೆ ಸುತ್ತೂರು ಮಠದಲ್ಲಿ ನೋಡಬಹುದು ಸಿದ್ಧಗಂಗಾ ಮಠದಲ್ಲಿ ನೋಡಬಹುದು ಹಳಕಟ್ಟಿಯವರ ಭಾವಚಿತ್ರವನ್ನು ಅವರು ಪೂಜಾ ಮಾಡ್ತಾರ ಬರೇ ಪೂಜಾ ಮಾಡೋದು ಬೇಕಾಗಿಲ್ಲ ಹಳಕಟ್ಟಿಯವರಿಗೆ ಅವರ ಬದುಕಿದ ಕಾಲಘಟ್ಟದಲ್ಲಿ ಅವರಿಗೆ ಸಮಸ್ಯೆಗಳು ಎದುರಾದಾಗ ಅವರು ಅವರು ಹಲವಾರು ಜನ ಸನ್ಯಾಸಿಗಳು ಸಂತರು ಅವರ ಭೌತಿಕ ಜೀವನಕ್ಕೆ ಅನುಕೂಲ ಆಗಲಿ ಅವರು ಬಹಳ ದಿವಸವರೆಗೆ ಬದುಕಲಿ ಎನ್ನುವ ಸದಾಶಯದಿಂದ ಅದು ಲಿಂಗಾಯತ ಧರ್ಮಕ್ಕೆ ವಚನ ಸಾಹಿತ್ಯಕ್ಕೆ ಒಂದು ನ್ಯಾಯ ದೊರಕ ತಿಳ್ಕೊಂಡು ಎಲ್ಲ ಮಠಾಧೀಶರು ಬಹಳಷ್ಟು ಸಹಾಯ ಮಾಡಿದರು ಈ ಸಂದರ್ಭದಾಗ ಈ ಸಂದರ್ಭಕ್ಕೆ ಸಂವಾದಿಯಾಗಿ ಒಂದು ವಚನವನ್ನ ಉಮಾ ದೇವಿ ಹಿರೇಮಠರು ಪ್ರಸ್ತುತಪಡಿಸ್ತಾರೆ ಅಲ್ಲಮ್ಮ ಪ್ರಭುಗಳ ವಚನ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂಗತ್ತ ಸಂಬಂಧವಯ್ಯ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂಗತ್ತ ಸಂಬಂಧವಯ್ಯ ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ಉಪ್ಪು ಎತ್ತಣಿಂಗತ್ತ ಸಂಬಂಧವಯ್ಯ ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ಉಪ್ಪು ಎತ್ತಣಿಂಗತ್ತ ಸಂಬಂಧವಯ್ಯ ಗುಹೇಶ್ವರ ಲಿಂಗಕ್ಕೂ ಎನಗೂ ಎತ್ತಣಿಂದೆತ್ತ ಸಂಬಂಧವಯ್ಯ ಅಚ್ಚ ಹಸಿರಾದ ಎಲೆಗಳು ಪರಿಸರವನ್ನೆಲ್ಲ ಸುಗಂಧಗೊಳಿಸುವ ಪುಷ್ಪಗಳು ರಸಪೂರ್ಣವಾದ ಫಲಗಳು ಇವುಗಳಿಂದ ಶೋಭಿಸುವ ಮಾವಿನ ಮರವೆಲ್ಲಿ ಕಪ್ಪು ವರ್ಣದ ಅಂದವಿಲ್ಲದ ಕೋಗಿಲೆಯಲ್ಲಿ ವಸಂತ ಸುಳಿಯಿತೋ ಅವೆರಡರ ಮಧ್ಯೆ ಮೈತ್ರಿ ಬರುತ್ತದೆ ಕಪ್ಪು ಕೋಗಿಲೆಯ ಕಂಠದಿಂದ ಸುಮಧುರವಾದ ಪಂಚಗಾನ ಚಿಮ್ಮುತ್ತದೆ ಅದೇ ರೀತಿಯಾಗಿ ಸಮುದ್ರದ ಉಪ್ಪು ಬೆಟ್ಟದ ಮೇಲೆ ಬೆಳೆದು ಮಾಗಿದ ಹುಳಿಯಾದ ನೆಲ್ಲೇಕಾಯಿ ಅವೆರಡರ ಮಧ್ಯೆ ರಸಜ್ಞನೊಬ್ಬನು ಸಂಚರಿಸಿದರೆ ಅಲ್ಲಿ ರುಚಿ ವಿಶೇಷವೂ ಕೂಡ ದೊರೆಯುತ್ತದೆ ಹಾಗೆ ಕಲ್ಯಾಣದ ಈ ವಿಜಯಪುರದ ನಾಡಿಗೆ ಹೋಗೋ ಹಳಕಟ್ಟಿಯವರ ಆಗಮನವು ಅಂಗಕ್ಕೂ ಮತ್ತು ಲಿಂಗಕ್ಕೂ ಇರ್ತಕ್ಕಂತಹ ಒಂದು ಸಂಬಂಧವನ್ನ ಉಲ್ಲೇಖಿಸುವಂತಹ ಈ ವಚನವನ್ನ
ಕುಮಾರಿ ಸೌಮ್ಯ ಜಯಚ್ ಅವರ ಒಂದು ಧ್ವನಿಯಲ್ಲಿ ಆಲಿಸೋಣ. ಸಹೋದರಿಗಳೇ,
ಹಳಕಟ್ಟಿಯವರ ಬದುಕಿನ ಕಷ್ಟದ ದಿನಗಳಲ್ಲಿ ಸ್ವಾಮಿಗಳು ಅವರನ್ನ ಕರೆಸಿ ಅಥವಾ ಅವರ ಮನೆಗೆ ಬಂದು ಅವರ ಸಾಂಸಾರಿಕ ಜೀವನಕ್ಕೆ ಬಹಳ ದೊಡ್ಡ ಸಹಾಯ ಮಾಡಿದರು. ಇಲ್ಲೇ ನಮ್ಮ ವಿಜಯಪುರದ ಸಮೀಪ ಇರುವಂತಹ ಭುವನೇಶ್ವರದ ಶಾಂತವೀರ ಮಹಾಸ್ವಾಮಿಗಳವರು ಪ್ರತಿ ವರ್ಷ ಅವರಿಗೆ ಹಲವಾರು ಸಹಾಯಗಳನ್ನು ಮಾಡಿದ್ದನ್ನು ನಾವು ಚರಿತ್ರೆಯಲ್ಲಿ ದಾಖಲೆಯಲ್ಲಿ ಕಾಣ್ತೇವೆ. ಅವರ ಸ್ಥಿತಿ ಚಿಂತಾಜನಕ ಇದ್ದದ್ದನ್ನು ಭಕ್ತರಿಂದ ಕೇಳಿಕೊಂಡಂಥ ಶಾಂತವೀರ ಮಹಾಸ್ವಾಮಿಗಳವರು ಹಣಕಟ್ಟಿಯವರಿಗೆ ಆರ್ಥಿಕ ಅಡಚಣೆಯನ್ನು ನೀಗಿಸಲಿಕ್ಕೆ 5 ಚೀಲ ಜೋಳ, 1 ಚೀಲ ಗೋಧಿ, 350 ರೂಪಾಯಿಗಳನ್ನು ಅವರಿಗೆ ಕೊಟ್ಟು ಸಾಕಷ್ಟು ಈ ಸಂಸಾರದ ತೊಂದರೆಗಳನ್ನು ಬಗೆಹರಿಸಲಿಕ್ಕೆ ಶಾಂತವೀರ ಮಹಾಸ್ವಾಮಿಗಳು ಮಾಡಿದ್ದು. 400 ಶಿವಬಸವ ಮಹಾಸ್ವಾಮಿಗಳವರು ಕನ್ನಡದ ಸ್ವಾಮಿಗಳು ಹಳಕಟ್ಟಿಯವರು ಮಾಡಿದಂಥ ಈ ಒಂದು ಸಾಧನೆಗಳಿಗೆ ದೂರದ ಬೆಳಗಾವಿಯಲ್ಲಿ ಕುಳಿತು ಹಳಕಟ್ಟಿಯವರ ಜೀವನವನ್ನು ಕಂಡು ಕೇಳಿ ಅವರಿಗೆ ಪ್ರತಿ ವರ್ಷ ಉಟ್ಟುಕೊಳ್ಳುವ ಧೋತರ ಅಂಗಿ ಇವುಗಳನ್ನು ಕೊಡ್ತಿದ್ರು. ಬಿಜಾಪುರದ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರು ಸಹಾಯ ಮಾಡ್ತಿದ್ರು. ಬಾಲ್ಕಿ ಪಟ್ಟದ್ದೇವರಂತೂ ಹಳಕಟ್ಟಿಯವರ ಮೇಲೆ ಬಹಳ ತುಂಬ ಅಭಿಮಾನ. ಇವರೆಲ್ಲರೂ ಗದಗಿನ ತೋಟದಾರ ಮಹಾಸ್ವಾಮಿಗಳವರು ಬಹಳ ದೊಡ್ಡ ಇವರ ಬಗ್ಗೆ ಅಭಿಮಾನ. ಅವರೆಲ್ಲರೂ ಇವರಿಗೆ ಸಹಾಯ ಮಾಡಿದರು. ಅವರ ಸಹಾಯವನ್ನು ಪಡೆದುಕೊಂಡು ಸಂಸಾರವನ್ನು ಜಗ್ಗುತ್ತಾ ಅವರು ಹೊರಟಾಗ ಹಳಕಟ್ಟಿಯವರ ಆಸಕ್ತಿ ಕ್ಷೇತ್ರಗಳೇ ನನಗೆ ವಿಚಿತ್ರ ಅನ್ನಿಸ್ತಾವ. ಯಾವಾಗ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿದರು? ಒಂದೆರಡು ವರ್ಷದಲ್ಲಿ 1912 ಜನರಿಗೆ ಬಡಜನತೆಗೆ ಆರ್ಥಿಕ ಒಂದು ಸಹಾಯವನ್ನು ಮಾಡಲಿಕ್ಕೆ ಸಿದ್ದೇಶ್ವರ ಸಹಕಾರಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಅನ್ನು ಪ್ರಾರಂಭ ಮಾಡಿದರು. ಅದಕ್ಕೂ ಈ ಶತಮಾನೋತ್ಸವ ಆಚರಣೆ ಇತ್ತು. ಅವಾಗ ತಾವೇ ಕೈಯಲ್ಲಿ ಸೈಕಲ್ ಹಿಡ್ಕೊಂಡು ವಿಜಯಪುರದ ಮನೆ ಮನೆಗೆ ಹೋಗಿ ಷೇರು ಬಂಡವಾಳನ್ನು ಕರೆಕ್ಟ್ ಮಾಡ್ತಿದ್ರು. ಎಷ್ಟು ಆಗಿದ ಕಾಲದಾಗ ಷೇರು ಬಂಡವಾಳ ಕೇವಲ 1 ರೂಪಾಯಿ. 1 ರೂಪಾಯಿ ಜನರ ಹತ್ರ ಕೇಳಿದಾಗ ಕೆಲವು ಜನ ಕೊಡಲಿಲ್ಲ. ಹಂಗಾರೆ ಮಾಡಿ ಅವರಿಂದ ನಾವು ಬ್ಯಾಂಕ್ ಪ್ರಾರಂಭ ಮಾಡ್ಬೇಕು ತಿಳ್ಕೊಂಡು ಲಾಟ್ರಿ ಯೋಜನೆ ಮಾಡಿದ್ರು. ಅಂದಿನ ಕಾಲದಲ್ಲಿ ನೋಡ್ರಿ ಅವ್ರ ಕನಸುಗಳು ಹೇಗಿದ್ರು. ಲಾಟ್ರಿ ಯೋಜನೆ ಮಾಡಿ 1 ರೂಪಾಯಿ ಕೂಡಿಸಿ ಸಿದ್ದೇಶ್ವರ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ 1912 ಪ್ರಾರಂಭ ಮಾಡಿ ಪ್ರಾರಂಭದ ಕೆಲವು ವರ್ಷ ಬ್ಯಾಂಕಿನ ಅಧ್ಯಕ್ಷರಾದರು. ಇವತ್ತ ಸ್ನೇಹಿತರೆ 100,000 crore ವ್ಯವಹಾರ ಉಳ್ಳವಂತಹ ಕರ್ನಾಟಕದ ಕೋಆಪರೇಟಿವ್ ಸೆಕ್ರೆಟರಿಯಲ್ಲಿ ಅತ್ಯಂತ ಗಟ್ಟಿಯಾಗಿ ನಿಂತಿರುವ ಬ್ಯಾಂಕು ಹಳಕಟ್ಟಿಯವರು ಸ್ಥಾಪನೆ ಮಾಡಿದಂಥ ಸಿದ್ದೇಶ್ವರ ಬ್ಯಾಂಕ್. ಒಂದು ಸ್ಪಷ್ಟವಾಗಿ ತಿಳ್ಕೋರಿ, ಯಾವ ಕಲ್ಲಿಗೆ ಯಾವ ಯೋಜನೆಗೆ ಹಳಕಟ್ಟಿಯವರ ಕೈ ಹತ್ಯಾದೋ ಅವೆಲ್ಲ ಶಾಶ್ವತವಾಗಿ ಬದುಕ್ತಾವ. ಯಾಕಂದ್ರೆ ಹಳಕಟ್ಟಿಯವರ ಕೈಯ ಪರಿಶುದ್ಧ ಕೈಯ. ಹಳಕಟ್ಟಿಯವರ ಕೈಗಳು ಶರಣರ ಕೈಗಳು. ಹಳಕಟ್ಟಿಯವರ ಮನಸ್ಸು ಶಟಸರ ಸಿದ್ಧಾಂತವನ್ನು ಬೈಗೂಡಿಸಿಕೊಂಡಂತ ಹಳಕಟ್ಟಿಯವರ ಮನಸ್ಸು ಅವೆಲ್ಲ ಶಾಶ್ವತವಾಗಿ ಉಳಿಯುವಂಥದ್ದೇ. ಇವೆಲ್ಲ ನೋಡಿ ಹಳಕಟ್ಟಿಯವರು ಒಂದು ದಿಕ್ಕು ಚೇಂಜ್ ಮಾಡಿದರು ಅವರ ಬದುಕಿನಾಗ. ಏನು ಇನ್ನಿಷ್ಟು ವಿಜಯಪುರವನ್ನು ಬೆಳೆಸಬೇಕು, ಹಾಗಾದ್ರೆ ಏನು ಮಾಡಬೇಕು?
ನಮ್ಮ ಆಡಳಿತ ನಡೆಯುವುದೆಲ್ಲ ಮುಂಬೈಯಲ್ಲಿ. ಮುಂಬೈ ಕರ್ನಾಟಕ ತಿಳ್ಕೊಂಡು ಹಣೆಪಟ್ಟಿ ಕಟ್ಟಿಕೊಂಡಂತ ಸ್ಥಳ ಇದು. ಅವಾಗ ಅವರು ವಿಧಾನ ಪರಿಷತ್ತಿಗೆ ಇಲೆಕ್ಷನ್ ನಿಂತು ಆರಿಸಿ ಬಂದರು. ಆರಿಸಿ ಬಂದು 5-6 ವರ್ಷ ಶಾಸಕರಾಗಿ ಅವರು ಕಾರ್ಯ ಮಾಡಿದರು. ಆ ಕಾರ್ಯ ಮಾಡಿದಾಗ ಮುಂದೆ ಅವರಿಗೆ ನಿಲ್ಲುವಂತ ಅವಕಾಶ ಇತ್ತು. ಜನ ಒತ್ತಾಯ ಮಾಡಿದ್ರು, ನಿಲ್ಲಲಿಲ್ಲ. ಇದು ಹಳಕಟ್ಟಿಯವರ ಸಿದ್ಧಾಂತ, ಅಧಿಕಾರ ಶಾಶ್ವತ ಬೇಡ. ಆ ಅಧಿಕಾರಕ್ಕೂ ಒಂದು ಮಿತಿ ಅದ. ಅಧಿಕಾರದಿಂದ ಸುಖ ಅನುಭವಿಸೋದು ಬೇಡ, ಜನ ಸುಖ ಅನುಭವಿಸಲಿ. ಅದು ಈಶ್ವರ ಸಣಕಲ್ ಅವರು ಹೇಳುವಂಗ ಅವರ ಸಿದ್ಧಾಂತ ನಾನು ನಂಬಿಕೊಂಡದ್ದು. ಜಗವೆಲ್ಲ ನಗುತ್ತಿರಲಿ, ಜಗದೆಲ್ಲವೂ ನನಗಿರಲಿ, ಜಗತ್ತೆಲ್ಲ ಸುಖದಾಗಿರಲಿ, ಜಗತ್ತಿನ ದುಃಖ ಎಲ್ಲ ಭಗವಂತ ನನಗೇ ಕೊಡುತ್ತಿಕೊಂಡು ಈಶ್ವರ ಸಣಕಲ್ ಅವರು ಬೇಡಿದರು. ಭಗವಂತ ಈಶ್ವರ ಸಣಕಲ್ರಿಗೆ ಏನು ಬೇಡಿದ್ರು ಅದನ್ನೇ ಕೊಟ್ಟರು. ಹಳಕಟ್ಟಿಯವರು ನನಗೆ ಸುಖ ಬೇಡ, ಜನ ಸುಖದಾಗಿರಲಿ, ಅದನ್ನು ಬಿಟ್ಟರು, ತ್ಯಾಗ ಮಾಡಿದರು. ಯಾಕಂದ್ರೆ ಅವ್ರ ಮನಸ್ಸ ಸ್ಥಿತಪ್ರಜ್ಞೆಗೆ ಬಂದು ನಿಂತಿತ್ತು. ಇದನ್ನು ನಾವು ಆಲೋಚನೆ ಮಾಡಬೇಕು. ಯಾವುದರ ಮೇಲೆ ಆಸೆ ಅನ್ನೋದು ಅವ್ರು ಬಿಟ್ಬಿಟ್ಟಿದ್ರು. ಕೇವಲ ಶರಣರನ್ನ, ಶರಣ ಸಿದ್ಧಾಂತವನ್ನು ಮನಸ್ಸಲ್ಲಿ ಇಟ್ಕೊಂಡು ಸ್ಥಿತಪ್ರಜ್ಞಾವಸ್ಥೆ ಅವರಲ್ಲಿ ಇತ್ತು. ಆದರೆ ಅವರನ್ನು ನಾವು ಕರಿತೇವೆ ಶರಣರ ಸಿದ್ಧಾಂತಕ್ಕ ಸಂಸಾರಿಸ್ತರು. ಉಂಡು ಉಪವಾಸಿ ಬಳಸೆ ಬ್ರಹ್ಮಚಾರ ಯೋಗ ಭೋಗ ಸಮನ್ವಯ ಮಾಡಿದಂತ ಒಬ್ಬ ಕಾರ್ಣಿಕ ಪುರುಷ 20ನೇ ಶತಮಾನದಲ್ಲಿ ಹುಟ್ಟರು. ಈಗ ಅವರನ್ನು ಕುರಿತು ಇನ್ನೊಂದು ವಚನ ಉಷಾ ಹಿರೇಮಠರವರು ಪ್ರಸ್ತುತಪಡಿಸ್ತಾರೆ. ಜಿಎಚ್ 12 ಮಠ ಅವರ ವಚನ ವಾಗ್ಮಯ ಕಡಲು ಪಗು ಹಳಕಟ್ಟಿ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ಮೂಡಿ ಬಂದಂತಹ ಕವಿತೆಯ ಕೆಲವು ಸಾಲುಗಳನ್ನ ನಾನಿಲ್ಲಿ ಪ್ರಸ್ತಾಪಿಸುತ್ತೇನೆ. ವಿಜಯಪುರ ಗರ್ಭದಲ್ಲಿ ನಿದ್ರಿಸಿದ ಜನತೆಯಲ್ಲಿ, ವಿಜಯಪುರ ಗರ್ಭದಲ್ಲಿ ನಿದ್ರಿಸಿದ ಜನತೆಯಲ್ಲಿ ಗುಡುಗಿನಂಗಣ ಗೀತ ಕೂಗಾಡಿದೆ, ಗುಡುಗಿನಂಗಣ ಗೀತ ಕೂಗಾಡಿದೆ. ಓ ಏಳಿ ಓ ಏಳಿ ವೀರಶರಣರೇ ಎಂದು ಶಿವನ ಅನುಭವ ಕಹಳೆ ನೀ ಓದಿದೆ, ಶಿವನ ಅನುಭವ ಕಹಳೆ ನೀ ಓದಿದೆ. ಈ ಕವಿತೆಯ ಸಾಲುಗಳನ್ನ ಸಾಕ್ಷಿ ಹಿರೇಮಠ ಅವರ ಧ್ವನಿಯಲ್ಲಿ ಆಲಿಸಿ. ವಿಜಯಪುರ ಗರ್ಭದಲ್ಲಿ ನಿದ್ರಿಸಿದ ಜನತೆಯಲ್ಲಿ, ವಿಜಯಪುರ ಗರ್ಭದಲ್ಲಿ ನಿದ್ರಿಸಿದ ಜನತೆಯಲ್ಲಿ, ವಿಜಯಪುರ ಗರ್ಭದಲ್ಲಿ ನಿದ್ರಿಸಿದ ಜನತೆಯಲ್ಲಿ ಗುಡುಗಿನಂಗಣ ಗೀತ ಕೂಗಾಡಿದೆ, ಗುಡುಗಿನಂಗಣ ಗೀತ ಕೂಗಾಡಿದೆ. ವಿಜಯಪುರ ಗರ್ಭದಲ್ಲಿ ನಿದ್ರಿಸಿದ ಜನತೆಯಲ್ಲಿ ಗುಡುಗಿನಂಗಣ ಗೀತ ಕೂಗಾಡಿದೆ, ಗುಡುಗಿನಂಗಣ ಗೀತ ಕೂಗಾಡಿದೆ. ಓ ಇಳಿ ಓ ಇಳಿ ವೀರ ಶರಣರೆ ಎಂದು, ಓ ಇಳಿ ಓ ಇಳಿ ವೀರ ಶರಣರೆ ಎಂದು, ಓ ಇಳಿ ಶರಣರೆ ಎಂದು ಶಿವನನುಭವ ಕಹಳೆ ನೀ ಓದಿದೆ, ಶಿವನನುಭವ ಕಹಳೆ ನೀ ಓದಿದೆ. ಓ ಇಳಿ ಓ ಇಳಿ ವೀರ ಶರಣರೆ ಎಂದು ಶಿವನನುಭವ ಕಹಳೆ ನೀ ಓದಿದೆ, ಶಿವನನುಭವ ಕಹಳೆ ನೀ ಓದಿದೆ. ಜನ್ಮ ಹಳಕಟ್ಟಿಯವರು
ತಮ್ಮ ಮುಂದುವರೆದ ಜೀವನದ ಭಾಗದಲ್ಲಿ ಭಾರತ ದೇಶದೊಳಗ ಸ್ವಾತಂತ್ರ್ಯ ಸಂಗ್ರಾಮದ ಚಳವಳಿಯ ಕಾವು ತೀವ್ರಗೊಂಡ ಸಂದರ್ಭದಲ್ಲಿ ಕರ್ನಾಟಕ ಏಕೀಕರಣದ ಒಂದು ಸಂದರ್ಭ ಇದ್ದಂತ ಹೊತ್ತಿನಲ್ಲಿ ಹಳಕಟ್ಟಿಯವರು ಇನ್ನೊಂದು ಸ್ಥಾಪನೆ ಮಾಡಿದ 1928ರಲ್ಲಿ ಸ್ಥಾಪನೆ ಮಾಡಿದ ನವಕರ್ನಾಟಕ ಪತ್ರಿಕೆಯ ಮೂಲಕ ಕನ್ನಡಿಗರಲ್ಲಿ ಕನ್ನಡದ ಅಭಿಮಾನವನ್ನು ಜಾಗೃತಗೊಳಿಸಲಿಕ್ಕೆ ಮಾಡಿದ ಇನ್ನೊಂದು ದೊಡ್ಡ ಪ್ರಯತ್ನ ಅದು. ಯಾಕಂದ್ರೆ ಅವರು ಪ್ರಾಥಮಿಕ ಶಾಲೆಯಲ್ಲಿ ನಾಡದಲ್ಲಿ ಕಲಿಯುವಾಗ ಹಲವಾರು ಶಿಕ್ಷಕರು ಮೂದಲಿಸಿ ಕನ್ನಡವನ್ನು ಮೂದಲಿಸಿ ಮಾತಾಡುವ ಸಂದರ್ಭದಾಗ ಕನ್ನಡದ ಸ್ವಾಭಿಮಾನ ಅವರಲ್ಲಿ ಹುಟ್ಟಿಕೊಂಡಿತ್ತು. ಕನ್ನಡದ ಅಸ್ಮಿತೆಗಾಗಿ ಹಳಕಟ್ಟಿಯವರು ನವಕರ್ನಾಟಕ ಪತ್ರಿಕೆಯನ್ನ ನಡೆಸಿಕೊಂಡು ಬಂದರು. ನಿಮಗೆ ಆಶ್ಚರ್ಯ ಆಗ್ಬೋದು, ಅವರ ಕಾರ್ಯಕ್ಷೇತ್ರ ಎಷ್ಟು ವಿಶಾಲವಾಗಿತ್ತು. ಹೇಳಿಯಂಗ ಅನ್ಯ ಮನಸ್ಕನಾಗಿ ಕೂಳುವಂತ ಶರಣ ಅಲ್ಲ ಅವರು, ಯಾರಿಗೂ ಅಂದದ ಧೀರ ಶರಣರು ಹಳಕಟ್ಟಿಯವರು. ಹೊಸ ಹೊಸ ಯೋಜನೆಗಳು ಯಾವಾಗಲೂ ಅವರ ತಲೆಯಲ್ಲಿ ಏನಿತ್ತು? ಕರ್ನಾಟಕ ವಿಶ್ವವಿದ್ಯಾಲಯ ಮ್ಯಾಂಚೆಸ್ಟರ್ ಆಗಬೇಕು, ಔದ್ಯೋಗಿಕ ವಿಶ್ವವಿದ್ಯಾಲಯ ಆಗಬೇಕು. ಹೀಗಾಗಿ ಅವರು ಇಲ್ಲಿ ಬಿಜಾಪುರದಲ್ಲಿ ಪ್ರಾರಂಭ ಮಾಡಿದ್ದು ಹೊಸ ಯೋಜನೆ ಅಂದ್ರೆ ಎನ್ ಟಿ ಪಿ ಮೇಲೆ ತಿಳ್ಕೊಂಡು ಬರಗಾಲ ನಿಮಗೆ ಪ್ರಾರಂಭದಲ್ಲಿ ಹೇಳಿದ್ದೆ, ಎನ್ ಟಿ ಪಿ ಮೇಲೆ ಬರಗಾಲ ನಿವಾರಣಾ ಕೇಂದ್ರ ಅಂಬೇಡ್ಕರ್ ಚೌಕದಲ್ಲಿ ಇವತ್ತು ನೋಡಿದ್ರೆ ತಲೆಯೆತ್ತಿ ನಿಂತಿರುವಂತ ಕಲ್ಲಿನ ಕಟ್ಟಡ ಎನ್ ಟಿ ಪಿ ಮನ್ ಬರಗಾಲ ನಿವಾರಣಾ ಕೇಂದ್ರ. ಅದರ ಮುಖಾಂತರ ಹಳಕಟ್ಟಿಯವರು ಒಂದು ಹೊಸ ಯೋಜನೆ ಮಾಡಿದ್ರು. ಇಲ್ಲಿ ಕೃಷಿಕರಿಗೆ ಭೂಮಿ ಇದ್ದವರಿಗೆ ಒಡ್ಡೆಗಳನ್ನು ಹಾಕುವಂತ ಬಂಡಿಂಗ್ ಕೆಲಸವನ್ನ ಪ್ರಾರಂಭ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ವಿಜಯಪುರದಲ್ಲಿ ಅನುಷ್ಠಾನಕ್ಕೆ ತಂದವರು ಹಳಕಟ್ಟಿಯವರು. ಹಳಕಟ್ಟಿಯವರು ತಂದದ್ದಕ್ಕೆ ಅದಕ್ಕೊಂದು ಸೆಪರೇಟ್ ಆದಂತಹ ಇಲಾಖೆಯನ್ನು ಸರ್ಕಾರ ಮಾಡಿತು. ಅದಕ್ಕಿಂತ ಹೆಚ್ಚಾಗಿ ವಿಜಾಪುರದ ಜನರಿಗೆ ಅಂದಿನ ದಿನಮಾನಗಳಲ್ಲಿರುವಂತಹ ಜನಸಂಖ್ಯೆಗೆ ಕುಡಿಯುವ ನೀರಿನ ಸಮಸ್ಯೆ ಇದ್ದಾಗ ಹಳಕಟ್ಟಿಯವರು ಒಂದು ಬ್ಲೂ ಪ್ರಿಂಟ್ ತೆಗೆದು ವಿಶ್ವೇಶ್ವರರಿಗೆ ಕೊಟ್ಟರು. ವಿಶ್ವೇಶ್ವರರು ಅದನ್ನು ಮೆಚ್ಚಿಕೊಂಡ್ರು. ಬಂತ ನಾಳ ಇದು ಯಾವುದ್ರಿ ಇದು ಯಾವ ಆ ಒಂದು ಕೆರೆಯನ್ನ ಭೂತ್ನಾಳ ಕೆರೆಯನ್ನು ಕಟ್ಟುವಂತ ಒಂದು ಯೋಜನೆ ಮಾಡಿ ಅವರು ಏನು ಕೊಟ್ಟರು ಅಂದರೆ ಬ್ಲೂ ಪ್ರಿಂಟ್ ಕೊಟ್ಟರು. ಒಪ್ಕೊಂಡ್ರು ವಿಶ್ವೇಶ್ವರನು ಒಪ್ಪಿಕೊಂಡು ಆ ಭೂತ್ನಾಳ ಕೆರೆಯನ್ನು ಕಟ್ಟಿಸಿದ್ರು. ಇವೆಲ್ಲ ಹೊಸ ಹೊಸ ಯೋಜನೆಗಳು. ಇಂಥ ಸಂದರ್ಭದೊಳಗೆ ಇವರು ಮಾಡಿದ ಈ ವಿಶಾಲವಾದಂಥ ಕಾರ್ಯಕ್ಷೇತ್ರವನ್ನು ನಂಬಿ ಕರ್ನಾಟಕ ವಿಶ್ವವಿದ್ಯಾಲಯದವರು ಇವರಿಗೆ ಗೌರವ ಡಿಲಿಟ್ ಪದವಿಯನ್ನು ಕೊಡುವ ಸಲುವಾಗಿ, ಇವರಿಗೆ ಡಾಕ್ಟರೇಟ್ ಪದವಿಯನ್ನು ಕೊಡುವ ಸಲುವಾಗಿ ಆಹ್ವಾನ ಮಾಡಿದರು. ಧಾರವಾಡಕ್ಕೆ ಹೋದರು. ಸ್ವೀಕಾರ ಪದವಿಯನ್ನು ಸ್ವೀಕಾರ ಮಾಡಲಿಕ್ಕೆ ಧಾರವಾಡಕ್ಕೆ ಹೋದ ಮೇಲೆ ರಾಜ್ಯಪಾಲರು ಬಂದಿದ್ದರು, ಶಿಕ್ಷಣ ಮಂತ್ರಿಗಳು ಬಂದಿದ್ದರು, ವಿಶ್ವವಿದ್ಯಾಲಯದ ಕುಲಪತಿಗಳು ಬಂದಿದ್ದರು. ಎಲ್ಲರ ಮಧ್ಯದಲ್ಲಿ ಹಳಕಟ್ಟಿಯವರಿಗೆ ಸನ್ಮಾನ ಇತ್ತು. ಆ ಸನ್ಮಾನ ಎಂಥದ್ದು! ಅವರಿಗೆ ಗೌರವ ಡಿಲಿಟ್ ಪದವಿ ತೆಗೆದುಕೊಂಡ್ರು. ಎಲ್ಲ ಮುಗಿದ ಮೇಲೆ ಬಂದ ಅತಿಥಿಗಳಿಗೆ ಗೌರವಪೂರ್ವಕವಾದಂಥ ಊಟದ ವ್ಯವಸ್ಥೆಯನ್ನು ಅವರು ಮಾಡಿಸಿದ್ರು. ವಿಶ್ವವಿದ್ಯಾಲಯದವರು ಎಲ್ಲರೂ ಕೂಡ ಊಟಕ್ಕೆ ಹೋದರು. ಹಳಕಟ್ಟಿಯವರು ಹೋಗುವಾಗ ಸದಾಶಿವ ಒಡೆಯರ ಮಗ್ಗಲಲ್ಲೇ ಇದ್ರು. ಅವರು ರಜಿಸ್ಟ್ರಾರ್ ಇದ್ರು. ಅವರಿಗೆ ಕೇಳಿದ್ರು, ಹಳಕಟ್ಟಿಯವರಿಗೆ ಕೇಳಿದ್ರು. ಯಾರಿಗೆ? ಸದಾಶಿವರಿಗೆ, ಒಡೆಯರವರಿಗೆ. ಒಡೆಯರವರ ಅಂಬಿಗರ ಚೌಡಯ್ಯನ ವಚನಗಳು ನೀವು ನೋಡಿರಿ, ನಿಮ್ಮ ತಾತ ಅವರಪ್ಪ ಆ ವಚನಗಳನ್ನೆಲ್ಲ ನೀವು ಅವರು ಸಂಗ್ರಹ ಮಾಡಿರ, ಅವು ಪ್ರಕಟ ಆಗಬೇಕು. ನಿಜ ಶರಣ ಎಂದರೆ ಅಂಬಿಗರ ಚೌಡಯ್ಯ, ಆ ಚೌಡಯ್ಯನ ವಚನಗಳು ಪ್ರಕಟ ಆಗಬೇಕು. ಊಟಕ್ಕೆ ಹೊಂಟಾಕಿ ಹೇಳಿದರು. ಊಟದ ಸಮೀಪ ಬಂತು ಹಾಲು. ಅವಾಗ ಒಡೆಯರು ಹೇಳಿದ್ರು, ಇಲ್ಲೊಂದು ಶಿಷ್ಟಾಚಾರ,
ಯಾರೇ ಬಂದರೂ ಮೈ ಮೇಲಿನ ಕೋಟನ್ನು ತೆಗೆದು ರುಮಾಲ್ ತೆಗೆದು ಊಟ ಮಾಡಬೇಕು. ಇದು ಸಂಸ್ಕೃತಿ ಅದು. ಅವ್ರು ಹೇಳಿದ್ರು ಇಲ್ಲ ನಾನು ಕೋಟ್ ತೆಗಿಯಂಗಿಲ್ಲ, ರುಮಾಲು ತೆಗಿಯಂಗಿಲ್ಲ, ನಾ ಹೆಂಗೆ ಬಂದೀನಿ ಹಾಗೆ ಊಟ ಮಾಡ್ತೀನಿ. ಇಲ್ಲ ಬೇಡ, ಶಿಷ್ಟಾಚಾರ ಮೀರಬೇಡ್ರಿ, ದಯಮಾಡಿ ತೆಗಿರಿ ಕೋಟ ಅಂದರು. ಅವಾಗ ಹಳಕಟ್ಟಿಯವರು ಒಡೆಯರನ್ನು ಒಂದು ಕಡೆ ಕರ್ಕೊಂಡು ಹೋಗಿ ನೀವು ಬಿಚ್ಚು ಬಿಚ್ಚು ಕೋಟ ತೆಗಿತುಕೊಂಡು ಮೆಲ ಮೇಲೆ ಹೇಳಬೇಡ್ರಿ, ನಿಮ್ಮ ಮುಂದೆ ಬಿಚ್ಚು ತೋರಿಸ್ತೀನಿ, ಮುಂದೆ ನೀವು ಬಿಚ್ಚು ಅಂದ್ರೆ ಬಿಚ್ಚು ಬಿಡ್ತೀನಿ. ಅವಾಗ ಮೈ ಮೇಲೆ ಕೋಟಿನ ಎಲ್ಲ ಗುಂಡಿಗಳನ್ನು ತೆಗೆದ್ರು. ಆಶ್ಚರ್ಯ ಆಗ್ಬೋದು ಸ್ನೇಹಿತರೆ, ಒಳಗಿರುವ ಹಾಕೊಂಡಂತ ಅಂಗಿ ಎಲ್ಲ ಕಡೆ ಹರಿದಿತ್ತು. ಹರದ ಅಂಗಿಯನ್ನು ಮುಚ್ಚಿದ ಸಲುವಾಗಿ ಹಳಕಟ್ಟಿಯವರು ಯಾವಾಗಲೂ ಕೋಟ್ ಹಾಕ್ತಿದ್ರು. ಕೋಟಿಲ್ಲದ ಹಳಕಟ್ಟಿಯನ್ನ ಯಾರೂ ಈ ವಿಜಾಪುರವರು ನೋಡಿಲ್ಲ. ಅವಾಗ ಅವರು ಆ ಹರದ ಅಂಗಿಯನ್ನು ತೆಗೆದು ಬೇಡ ತಿಳ್ಕೊಂಡು ಕೋಟ್ ಹಾಕೊಂಡೆ ಅಲ್ಲಿ ಅವರು ಊಟ ಮಾಡಿದ್ರು. ಇಂಥ ಒಂದು ಬಡತನದ ಮಧ್ಯದಲ್ಲಿ ಕೂಡ ಅಂಬಿಗರ ಚೌಡಯ್ಯನ ವಚನಗಳ ಶಕ್ತಿ ಹೇಗದ ಅನ್ನೋದನ್ನ ಒಡೆಯರ ಮುಂದೆ ಅವರು ಪ್ರಸ್ತಾಪ ಮಾಡಿದರು. ಈ ಸಂದರ್ಭದಲ್ಲಿ ಇನ್ನೊಂದು ವಚನ ಉಷಾ ಹಿರೇಮಠ ಅವರು ಪ್ರಸ್ತುತಪಡಿಸ್ತಾರೆ. ವಚನಗಳ ಜೊತೆ ಕೆಲವು ಕವಿತೆಗಳನ್ನು ಕೂಡ ನಾವು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೇವೆ. ಹಾಗೆ ಸಿದ್ದಣ್ಣ ಕನ್ನಡಿ ಅವರು ಬರೆದಂತಹ ಕವಿತೆ, ವೃತ್ತಿಯಂ ವಕೀಲ ಪ್ರವೃತ್ತಿಯಂ ಸಾಹಿತಿ, ವೃತ್ತಿಯಂ ವಕೀಲ ಪ್ರವೃತ್ತಿಯಂ ಸಾಹಿತಿ, ಸೌಜನ್ಯ ಸರಳತೆಯ ಸಾಕಾರ ಮೂರ್ತಿ, ಸೌಜನ್ಯ ಸರಳತೆಯ ಸಾಕಾರ ಮೂರ್ತಿ, ವಚನ ಸಾಹಿತ್ಯಕ್ಕೆ ಜೀವಕಳೆಯನ್ನಿತ್ತು, ವಚನ ಸಾಹಿತ್ಯಕ್ಕೆ ಜೀವಕಳೆಯನ್ನಿತ್ತು, ಪಡೆದನೈ ಅಳಿಸದ ಅಮರ ಕೀರ್ತಿ, ಪಡೆದನೈ ಅಳಿಸದ ಅಮರ ಕೀರ್ತಿ, ಅಂತರಂಗದ ಶುದ್ಧಿಯ ಮೂಲಕ ಕೂಡಲ ಸಂಗಮ ದೇವನನ್ನ ಒಲಿಸುವ ಪರಿ ಬಗು ಹಳಕಟ್ಟಿಯವರದಾಗಿತ್ತು. ಸುಂದರವಾದಂತಹ ಈ ಕವಿತೆಯನ್ನ ಸಾಕ್ಷಿ ಹಿರೇಮಠ್ ಅವರ ಧ್ವನಿಯಲ್ಲಿ ಆಲಿಸೋಣ. ಸಾಹಿತ್ಯ
ಬಂಧುಗಳೇ, ಹಳಕಟ್ಟಿಯವರು ಎಲ್ಲ ಮಠಾಧೀಶರಿಂದ ಜೀವನ ಪಯಣವನ್ನ ಮುಂದುವರಿಸಿಕೊಂಡು ಹೋಗ್ತಾ ಹಲವಾರು ಕಷ್ಟಗಳನ್ನು ಅನುಭವಿಸುತ್ತಾ ಕಾಯಕ ಶ್ರದ್ಧೆಯಿಂದ ಜೀವನ ಪಥವನ್ನ ಮುಂದುವರಿಸಿಕೊಂಡು ಹುಟ್ಟಿದ ಮಕ್ಕಳಲ್ಲಿ ಬಹುತೇಕ ಒಬ್ಬರನ್ನು ಹೊರತುಪಡಿಸಿ ಎಲ್ಲರನ್ನೂ ಕಳ್ಕೊಂಡು ಗಂಡ ಹೆಂಡತಿ ಆ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಬಂದ ಆದಾಯದಲ್ಲಿ ಯಾರಿಗೂ ಕೈ ಒಡ್ಡದೆ ಬದುಕು ಸಾಗಿಸುತ್ತ 60 ವರ್ಷಗಳು ಇಂಥ ಕಷ್ಟ ನಷ್ಟಗಳಲ್ಲಿ ಹಳಕಟ್ಟಿಯವರು ಬದುಕಿದ್ದು 84 ವರ್ಷಗಳು. ಅದರಲ್ಲಿ 60 ವರ್ಷ ಅವರ ಕಾಲ ಕಳೆದಿದ್ದೆ ವಿಜಯಪುರದಲ್ಲಿ. ಅವರಿಗೆ ರಾವ್ ಬಹದ್ದೂರ್ ರಾವ್ ಸಾಹೇಬ್ 16 ಪ್ರಶಸ್ತಿಗಳು ಬಂದವು. ಆ ಪ್ರಶಸ್ತಿಗಳು ಬಂದಾಗ ಹಳಕಟ್ಟಿಯವರು ಬಾಯಿಂದ ಬಂದಂತ ಒಂದು ಮಾತು ನಾವು ಗಮನಿಸಬೇಕು. 16 ಸಂಸ್ಥೆಗಳು 16 ಜನ ಪ್ರಶಸ್ತಿಗಳು ನನಗೆ ಕೊಟ್ಟಿದ್ದಾರೆ. ಈ ಪ್ರಶಸ್ತಿಗಳು ತೆಗೆದುಕೊಂಡು ನಾ ಏನ್ ಮಾಡ್ಲಿ? ಅವೇನು ಉಡ್ಲಕ್ಕ ತೊಡ್ಲಕ್ಕ ಹೊಟ್ಟೆ ತುಂಬಿಸಿಕೊಳ್ಳಕ್ಕೆ ಬರ್ತದೇನು? ನನಗೆ ಈ ಪ್ರಶಸ್ತಿಗಳು ಬೇಡ ಎನ್ನುವ ನೋವು ಅವರಲ್ಲಿತ್ತು. ಯಾಕಂದ್ರೆ ಬಟ್ಟೆ ತಾಳ ಹಾಕುವಾಗ ಪ್ರಶಸ್ತಿಗಳು ತಗೊಂಡು ಏನ್ ಮಾಡುವುದು? ಹಳಕಟ್ಟಿಯವರು ಈ ಪ್ರಶಸ್ತಿಗಳೇ ಬೇಡ. ಇನ್ನೊಂದು ಕಡೆಗೆ ಒಂದು ಮಾತು ಹೇಳ್ತಾರೆ ಹಳಕಟ್ಟಿಯವರು, ಬಹಳ ನೋವಿನಿಂದ ಹೇಳ್ತಾರ, ಸಮಾಜ ನನ್ನನ್ನು ಸರಿಯಾಗಿ ಗುರುತಿಸಲಿಲ್ಲ, ಸಮಾಜ ನನ್ನನ್ನು ಸರಿಯಾಗಿ ಗುರುತಿಸಲಿಲ್ಲ. ಯಾಕಂದ್ರೆ ನಾನೊಬ್ಬ ಸಾಮಾನ್ಯ ಮನುಷ್ಯ. ಇದು ನೋವಿನ ಮಾತು. ಸಮಾಜ ನನ್ನನ್ನು ಸರಿಯಾಗಿ ಗುರುತಿಸಲಿಲ್ಲ ಯಾಕಂದ್ರೆ ನಾನೊಬ್ಬ ಸಾಮಾನ್ಯ ಮನುಷ್ಯ. ಈ ಸಾಮಾನ್ಯ ಮನುಷ್ಯ, ನಾವು ಸಾಮಾನ್ಯ ಎನ್ನುವ ಪದವನ್ನ ಅವರು ಬಯಸ್ಕೊಂಡ್ರು. ಶರಣರ ಜೀವನ ಪದ್ಧತಿ ಅದು. ನಾನು ಎಲ್ಲರಿಗಿಂತ ಸಣ್ಣವನು. ಬಸವಣ್ಣನ ಮಾತು ಹಳಕಟ್ಟಿಯವರು ಬಾಯಿಂದ ಬಂತು, ನಾನೊಬ್ಬ ಸಾಮಾನ್ಯ ಮನುಷ್ಯ. ಇಂಥ ವ್ಯಕ್ತಿ ಹಳಕಟ್ಟಿಯವರು ಎಲ್ಲ ಕಾರ್ಯಗಳನ್ನು ಮಾಡುತ್ತಾ 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 ನಾ ಕಾರ್ಯದ ಬಗ್ಗೆ ಬಹಳ ವಿವರವಾಗಿ ಮುಂದಿನ ಎಪಿಸೋಡ್ನಲ್ಲಿ ಮಾತನಾಡ್ತೇನೆ. ಹಳಕಟ್ಟಿಯವರು ಬಸವಣ್ಣವರ 134 ವಚನಗಳನ್ನು ಇಂಗ್ಲಿಷ್ನಲ್ಲಿ ಟ್ರಾನ್ಸ್ಲೇಷನ್ ಮಾಡಿದರು. ಅವರು ಇಂಗ್ಲಿಷ್ ಬರ್ತಿತ್ತು, ಮರಾಠಿ ಬರ್ತಿತ್ತು, ಸಂಸ್ಕೃತ ಬರ್ತಿತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ದೊಡ್ಡ ಸಂಶೋಧಕರವರು. ಬಸವಣ್ಣನ ಹುಟ್ಟಿನ ಬಗ್ಗೆ ಸಿಕ್ಕಂತ ಶಿಲಾಶಾಸನವನ್ನು ಒಡೆದು ಓದ್ದವರು. ಇಂಥ ಶರಣರ 1960ಕ್ಕೆ ಬಂದಾಗ 80 ವರ್ಷ ಪೂರ್ತಿಯಾಗಿತ್ತು. ಕೈ ಕಾಲಿನಲ್ಲಿ ಶಕ್ತಿ ಕಡಿಮೆ ಆಗಿತ್ತು. ಪ್ರಿಂಟಿಂಗ್ ಪ್ರೆಸ್ ನಡೀತಿತ್ತು,
ಆ ಪ್ರಿಂಟಿಂಗ್ ಪರ್ಸ್ನಲ್ಲಿ ಮಗನಿಗೆ ಕೊಟ್ಟರು, ನೀನು ಮಾಡ್ಕೊಂಡು ಹೋಗಿ ತಿಳ್ಕೊಂಡು. ಏನು ಮಾಡಿದ್ರು ನನಗೆ ಗೊತ್ತಿಲ್ಲ, ಆದರೆ ಬಡತನ ಮಾತ್ರ ತಪ್ಪಲಿಲ್ಲ. ಪ್ರಿಂಟಿಂಗ್ ಪರ್ಸ್ನಲ್ಲಿ ಇದ್ದವರು ನನಗೊಂದು ಘಟನೆ ಹೇಳ್ಯಾರ. ಆ ಘಟನೆಯನ್ನ ನಿಜವಾಗಿ ಇವತ್ತೇ ಕೇಳುಗರ ಮನಸ್ಸನ್ನ ಹಿಂಡುತ್ತದ, ಕಣ್ಣಲ್ಲಿ ನೀರು ಬರ್ತದ. ಒಮ್ಮೊಮ್ಮೆ ಏನನ್ನಿಸ್ತದ, ತಮ್ಮನ್ನು ತ್ಯಾಗ ಮಾಡಿಕೊಂಡವರು, ಸಮರ್ಪಣೆ ಮಾಡಿಕೊಂಡವರು, ಸಮಾಜಕ್ಕಾಗಿ ತಮ್ಮನ್ನೇ ತಾವು ಒಗ್ಗಿಕೊಂಡವರು, ಪರಿಸ್ಥಿತಿ ಇದೇ ರೀತಿಯಾಗಿರ್ತದೇನು? ಭಗವಂತ ಇಂಥದ್ದನ್ನ ಹಳಕಟ್ಟಿಯವರ ಬದುಕಿನಲ್ಲಿ ಕೊನೆಯ ಘಟನೆಯಲ್ಲಿ ಅದು ಬರ್ತದ? ಅದಕ್ಕಿಂತ ಮೊದಲು ಇನ್ನೊಂದು ಹಾಡು ಉಷಾ ಹಿರೇಮಠರವರು. ಈ ನಾಡಿನ ಕಾವ್ಯಾನಂದೆ ಎಂದೇ ಚಿರಪರಿಚಿತರಾದಂತಹ ಆಡಳಿತಗಾರರು, ಸಾಹಿತಿಗಳು ಆದಂತಹ ಸಿದ್ದಯ್ಯ ಪುರಾಣಿಕರವರಿಂದ ರಚನೆಯಾದಂತಹ ಕರುನಾಡ ಕಾರಣಿಕ ಅಂತಕ್ಕಂತಹ ಕವಿತೆಯ ಸಾಲುಗಳನ್ನ ನೋಡೋಣ. ಕರುನಾಡ ಕಾರಣಿಕ ಹಗಲೆಲ್ಲ ಹುಟ್ಟುವರೇ, ಕರುನಾಡ ಕಾರಣಿಕ ಹಗಲೆಲ್ಲ ಹುಟ್ಟುವರೇ, ಹಳಕಟ್ಟಿಯಂತವರು ಶತಕ ಸುಕೃವದ ಸತ್ಯ ಕೊಟ್ಟು ನಿಂತವರು, ಶತಕ ಸುಕೃವದ ಸತ್ಯ ಕೊಟ್ಟು ನಿಂತವರು. ಕಷ್ಟಗಳೇ ಆಹಾರ, ನಷ್ಟಗಳೇ ನೀರು, ಕಷ್ಟಗಳೇ ಆಹಾರ, ನಷ್ಟಗಳೇ ನೀರು. ಕ್ಲೇಶಗಳೇ ಹಾಸಿಗೆಯು, ದೊರೆತವೀವು ಮೂರು, ದೊರೆತವೀವು ಮೂರು. ಆದರೂ ಶರಣನಿವ, ಆದರೂ ಶರಣನಿವ. ಕಂಗೆಡಲೇ ಇಲ್ಲ, ಕಂಗೆಡಲೇ ಇಲ್ಲ. ಆದರ್ಶ ಧ್ಯೇಯಗಳ ಕೈಬಿಡಲೇ ಇಲ್ಲ, ಆದರ್ಶ ಧ್ಯೇಯಗಳ ಕೈಬಿಡಲೇ ಇಲ್ಲ. ಹೀಗಿತ್ತು ಡಾಕ್ಟರ್ ಫಗು ಹಳಕಟ್ಟಿಯವರ ಬದುಕು. ಈ ಒಂದು ಕವಿತೆಯನ್ನ ಸಾಕ್ಷಿ ಹಿರೇಮಠ ಅವರ ಧ್ವನಿಯಲ್ಲಿ ಮತ್ತೊಮ್ಮೆ ಆಲಿಸಿ. ವಚನವಾಣಿಯ ಶಿಶುವು ಮೋತಿಗುಂಡಾಗಿರಲು, ವಚನವಾಣಿಯ ಶಿಶುವು ಮೋತಿಗುಂಡಾಗಿರಲು. ಕಲಿಕಾಲಯಮ್ಮನಿಂದ ಕೇತು ತಂದೆ, ಕಲಿಕಾಲಯಮ್ಮನಿಂದ ಕೇತು ತಂದೆ. ವಚನವಾಣಿಯ ಶಿಶುವು ಮೋತಿಗುಂಡಾಗಿರಲು, ವಚನ ಆತ್ಮೀಯರೇ, ಸುಮಾರು 2 ತಾಸುಗಳವರೆಗೆ ಸಹನೆಯಿಂದ ನನ್ನ ಮಾತುಗಳನ್ನು ನೀವು ತಾವೆಲ್ಲ ಕೇಳಿದ್ದೀರಿ, ವಚನಗಳನ್ನು ಆಲಿಸಿದ್ದೀರಿ. ಆ ವಚನಗಳಿಗೆ ರಾಗ ಸಂಯೋಜನೆಯನ್ನು ಗಾಯಕರು ಮಾಡಿದ್ದಾರೆ. ಹಳಕಟ್ಟಿಯವರು ವಿಜಯಪುರದಲ್ಲಿ ಇದ್ದಾಗಲೇ ಎಸ್ಎಸ್ ಹೈಸ್ಕೂಲಿನ ವಿದ್ಯಾರ್ಥಿಗಳನ್ನು ಮುಂದಿಟ್ಕೊಂಡು ವಚನಗಳಿಗೆ ಸಂಗೀತದ ಧಾಟಿಯನ್ನು ಮೊಟ್ಟ ಮೊದಲು ಬಿಜಾಪುರದಲ್ಲಿ ಹಚ್ಚಿದ್ದನ್ನು ನಾವು ನೆನಪಿಸಿಕೊಳ್ತೇವೆ. ಆ ಪರಂಪರೆ ನಮ್ಮ ಸೋದರರಲ್ಲಿ ಹಳಕಟ್ಟಿಯವರ ಪ್ರತಿರೂಪದ ಆ ಸಂಗೀತದ
ಒಂದು ಯೋಜನೆ ಆ ಕಲ್ಪನೆ ನಮ್ಮ ಇಂಗ್ಲೀಷರು ಸರ್ ಮಾಡಿದ್ದು ನಿಜವಾಗಿ ಅವರಿಗೆ ವೈಯಕ್ತಿಕವಾಗಿ ಮತ್ತು ಹೊಳಕಟ್ಟಿಯವರ ಪರವಾಗಿ ನಾನು ಅತ್ಯಂತ ಅಭಿನಂದನೆಗಳನ್ನು ಅವರಿಗೆ ನಾನು ಈ ಮೂಲಕ ಸಲ್ಲಿಸ ಬಯಸ್ತೇನೆ. ಕೊನೆಯದಾಗಿ ಬಹಳ ಹೊತ್ತು ಮಾತನಾಡಿದರೆ ಕೇಳೋರಿಗೆ ವಿಶ್ರಾಂತಿ ಇರುವುದಿಲ್ಲ, ಅದಕ್ಕಾಗಿ ಹೆಚ್ಚು ಮಾತನಾಡಲಾರ್ದೆ ಕೊನೆಯ ಒಂದು ಘಟನೆ. ಈ ಘಟನೆಯನ್ನು ಕೊನೆಗೆ ಯಾಕೆ ಹೇಳ್ತೀನಿ ಅಂದರೆ, ನೀವು ಹೋಗಿ ಊಟ ಮಾಡಿ ಮಲಗಿದ ಮೇಲೆ ನಾನು ಇಲ್ಲಿಯವರೆಗೆ ಹೇಳಿದ ಹಳಕಟ್ಟಿಯವರ ಬದುಕಿನ ಚಿತ್ರ, ಬದುಕಿನ ಘಟನೆಗಳು, ಕೊನೆಯ ಈ ಒಂದು ಘಟನೆಯನ್ನು ನೀವು ಕೇಳಿದಾಗ ನಿಮ್ಮ ಮನಸ್ಸಿನಲ್ಲಿ ಹಳಕಟ್ಟಿಯವರು ನಮಗಾಗಿ, ಈ ಸಮಾಜಕ್ಕಾಗಿ, ಈ ನಾಡಿಗಾಗಿ ಒಬ್ಬ ಲಿಂಗದ ಸ್ವರೂಪಿಯಾಗಿ ನಮ್ಮ ಮನಸ್ಸಲ್ಲಿ ಗಟ್ಟಿಯಾಗಿ ಉಳಿತಾರೆ. ಆ ಒಂದು ಘಟ್ಟೆ ಏನು ಅಂದರೆ, ಸ್ನೇಹಿತರೆ, 1960 ವರ್ಷ ಪೂರ್ತಿಯಾದವು, ಕೈ ಕಾಲುಗಳಲ್ಲಿ ಶಕ್ತಿ ಕಡಿಮೆ ಆಯಿತು, ಪ್ರಿಂಟಿಂಗ್ ಪ್ರೆಸ್ಸಕ್ಕೂ ಬರುವುದು ಅಪರೂಪ ಆಯಿತು. ಆ ಸಂದರ್ಭದಲ್ಲಿ ಒಂದು ಸಲ 1962 ಸಂದರ್ಭದೊಳಗೆ ಕೈಯಲ್ಲಿ ಸೈಕಲ್ ಹಿಡ್ಕೊಂಡು, ನಿಮಗೊಂದು ಆಶ್ಚರ್ಯ ಹೇಳ್ತೇನೆ, ಹಳಕಟ್ಟಿಯವರು ಕೈಯಾಗ ಯಾವಾಗಲೂ ಸೈಕಲ್ಲು, ಆದರೆ ಸೈಕಲ್ ಮೇಲೆ ಕೂತಿದ್ದು ಯಾರೂ ನೋಡಿಲ್ಲ, ಕೈಯಾಗ ಆಸರಿಯಾಗಿ ಸೈಕಲ್ ಹಿಡ್ಕೊಂಡ್ರು. ಅವರಿಗೆ ಆಸರಿ ಯಾರಿದ್ರು ಅಂದ್ರೆ ಆ ಸೈಕಲ್. ಒಂದಿನ ಕೈಯಲ್ಲಿ ಸೈಕಲ್ ಹಿಡ್ಕೊಂಡು ಪ್ರಿಂಟಿಂಗ್ ಪ್ರೆಸ್ಸಿಗೆ ಬಂದರು. ಅಲ್ಲಿ ಕುಲಕರ್ಣಿ ತಿಳ್ಕೊಂಡು ಮ್ಯಾನೇಜರ್ ಇದ್ರು. ಈ ಘಟನಾ ಆ ಮ್ಯಾನೇಜರೇ ನನ್ನ ಮುಂದೆ ಹೇಳಿದ್ದು. ಅವರು ಈಗ ತೀರ್ಕೊಂಡಾರ. ಬಂದು ಕುಲಕರ್ಣಿಯರ ಕುಲಕರ್ಣಿಯರ ಅಂತ ಕೇಳಿದ್ರು. ಏಕವಚನದಲ್ಲಿ ಕರೆಯುವಂತಹ ಸ್ವಭಾವ ಹಳಕಟ್ಟಿಯವರಿಗೆ ಎಂದೂ ಇಲ್ಲ. ಹಳಕಟ್ಟಿಯವರಿಗೆ ಜನ ಕರೆಯೋದು ರಾವ್ ಸಾಹೇಬ್ರ ಅಂತ ಕರಿತಿದ್ರು. ಹೇಳ್ರಿ ರಾವ್ ಸಾಹೇಬ್ರ, ಏನ್ ಬೇಕಾಗಿತ್ತು, ಬಹಳ ದಿವಸ ಆಯ್ತು ಬಂದಿಲ್ಲ, ಯಾಕೆ ಬಂದ್ರಿ ಇವತ್ತು? ಏನಿಲ್ಲ ಕುಲಕರ್ಣಿ, ಇಲ್ಲಿಯವರೆಗೆ ಯಾರ ಮುಂದೂ ನಾ ಕೈ ಒಡ್ಡಿಲ್ಲ, ನನ್ನ ಹೊಟ್ಟೆಗಾಗಿ, ನನ್ನ ವೈಯಕ್ತಿಕ ಬದುಕಿಗಾಗಿ ನಾ ಯಾರಿಗೂ ಕೈ ಒಡ್ಡಿಲ್ಲ. ಆದರೆ ಇವತ್ತ ನನ್ನ ಪ್ರಿಂಟಿಂಗ್ ಪ್ರೆಸ್ಸಕ್ಕ, ಅದರ ಮ್ಯಾನೇಜರ್ ಆದಂಥ ನಿನಗೆ ನನ್ನ ಕೈ ಒಡ್ಡು ಪ್ರಸಂಗ ಬಂದವ. ನೋಡು ಕುಲಕರ್ಣಿ, ನಿನ್ನೆ ರಾತ್ರಿ ತುಂಬಿಟ್ಟಂಥ 2 ಗ್ಲಾಸ್ ನೀರು ನನ್ನ ಹೆಂಡತಿ ನಾನು ಕುಡಿದು ರಾತ್ರಿ ಮಲಗಿದೆ. ತಿನ್ನಬೇಕಂದ್ರೆ ಮನೆಯಲ್ಲಿ ಒಂದಿಷ್ಟು ಒಂದು ಪಾವು ಅಕ್ಕಿಲ್ಲ, ಒಡ್ಕೊಂಡು ತಿನ್ನಬೇಕಂದ್ರೆ ಜ್ವಾಳಿಲ್ಲ, ನುಚ್ಚ ಮಾಡ್ಕೊಂಡು ತಿನ್ನಬೇಕಂದ್ರೆ ನನಗೇನು ಹೆಚ್ಚಿಗೆ ಬೇಡ. ನೋಡ್ರ ಸ್ವಭಾವ ಕುಲಕರ್ಣಿ, ಗಲ್ಲಾ ಪೆಟ್ಟಿಗೆಯೊಳಗೆ 20 ರೂಪಾಯಿ ಇದ್ರು ಕೊಡು. ಒಂದ ಕುಲಕರ್ಣಿ, ಇಲ್ರಿ ರಾಮ್ ಸಾಹೇಬ್ರ, ಇದ್ದುದೆಲ್ಲ ನಿಮ್ಮ ಮಗ ಗುರಪ್ಪ ತಗೊಂಡು ಹೋಗ್ಯಾನ, ಇದ್ರಾಗ ಏನು ಇಲ್ಲ. ಆಯ್ತು ಕುಲಕರ್ಣಿ, ಶಿವನ ಇಚ್ಛಾ ಏನದ ನನಗೆ ಗೊತ್ತಿಲ್ಲ, ಊಟಕ್ಕೂ ಇಲ್ಲ, ನೀರಿಗೂ ಇಲ್ಲ, ಏನೂ ಇಲ್ಲ ನನ್ನ ಗತಿ ಅಂದಾಗ ಶಿವ ಎಲ್ಲಿಯವರೆಗೆ ನನ್ನನ್ನು ಒಯ್ತಾನೋ ಗೊತ್ತಿಲ್ಲ, ಅವನ ಇಚ್ಛಾ ಇದ್ದಾಗ ನಡೀತದೆ, ನಂದೇನು, ನಾನೊಬ್ಬ ಹುಲ್ಮನವ ಹೇಳಿ ಸೈಕಲ್ ತಗೊಂಡು ತಿರುಗಿ ಹಳಕಟ್ಟಿಯವರು ಮನೆ ಕಡೆ ಹೊಂಟಿದ್ರು. ಬಂಧುಗಳೇ, ಆ ಸಂದರ್ಭದೊಳಗೆ ಇನ್ನೂರು ಗಾಂಧಿ ಚೌಕಕ್ಕೆ ಹೋಗಿ ಮುಟ್ಟಿಲ್ಲ, ಭಗವಂತನ ಲೀಲಾ ಅದು, ಯೋಗ ಮಹಾಯೋಗ, ಹಳಕಟ್ಟಿಯವರ ಬದುಕಿನಲ್ಲಿ ನೆನಪಿಡಬೇಕಾದಂತ ಯೋಗ, ಯೋಗದ ಸಂದರ್ಭ ಅದು ಆಗಿತ್ತು. ಅದೇ ಸಮಯಕ್ಕ ಪೋಸ್ಟ್ಮನ್ ಬಂದ, ರಾವ್ ಸಾಹೇಬ್ರ ರಾವ್ ಸಾಹೇಬ್ರ ಅಂದ. ಕುಲಕರ್ಣಿ ಹೇಳ್ದ, ರಾವ್ ಸಾಹೇಬ್ರು ಮನೆಗೆ ಹೋಗ್ಯಾರಪ್ಪ, ಏನ್ ಬೇಕಾಗಿತ್ತು ನಿನಗೆ? ಏನಿಲ್ಲ, ಹಳಕಟ್ಟಿಯವರ ಹೆಸರಿಗೆ
ಒಬ್ಬ ಚಂದಾದಾರ 20 ರೂಪಾಯಿ ಕಳಿಸಿದ್ರು. ಅವರಿಗೆ ಬೇಕಾದದ್ದು 20. ಭಗವಂತ ಕಳಿಸಿಕೊಟ್ಟದ್ದು ಕೂಡ ಭಗವಂತನ ದೂತನಾಗಿ ಆ ಒಬ್ಬ ಪೋಸ್ಟ್ಮನ್ ಬಂದು 20 ರೂಪಾಯಿ ರಾಮ್ ಸಾಹೇಬ್ ಹೆಸರಲ್ಲಿ ಮನೆಯಾದ್ರು ಬಂದು ಅಂದಾಗ ಕುಳ್ಕಂಡೆ ಅಂದ ಹೂವಿನ ಜೊತೆಗೆ ದಾರನು ಸ್ವರ್ಗಕ್ಕೆ ಹೋಗ್ತದ. ಹೋಗು ಪೋಸ್ಟ್ಮನ್ನ, ಒಬ್ಬ ಮಹಾನ್ ಶರಣ, ಹೊಟ್ಟೆಗಿಲ್ಲದ ಸಾಯುವಂತ ದಿನ ಇವತ್ತವರು. ಓಡೋಡಿ ಹೋಗಿ ಅವ್ರು ಎಲ್ಲಿದಾರ ಹೋಗಿ ಗಾಂಧಿ ಚೌಕ್ನ ಹೊಂಟಿರ್ತಾರ, ಹೋಗಿ 20 ರೂಪಾಯಿ ಕೊಡಪ್ಪ ಉಪಕಾರ ಆಗ್ತಾರೆ ಕೊಂಡು ಕೇಳ್ಕೊಂಡಾಗ ಆ ಪೋಸ್ಟ್ಮನ್ ಹೊರ ರಾವ್ ಸಾಬ್ರಾಂದ ಹೇಳಪ್ಪ ಏನ್ ಬೇಕಾಯ್ತು ಏನಿಲ್ಲ ನಿಮ್ಮ ಹೆಸರಲ್ಲಿ 20 ರೂಪಾಯಿ ಮನೆ ಆಡ್ರ ಬಂದ. ಇದು ಭಗವಂತನ ಲೀಲೆ. ನಾ ಪ್ರಾರಂಭದಲ್ಲಿ ಒಂದು ಮಾತು ಹೇಳೇನಿ, ಶಿವ ತನ್ನ ನಂಬಿದ ಭಕ್ತರನ್ನ ಗರಗಸದಿಂದ ಕೊಯ್ತಾನ. ಆ ಗರಗಸ ಹೇಗದ, ಹೋಗುವಾಗ ಕೊಯ್ತದ, ಬರುವಾಗ ಕೊಯ್ತದ. ಆ ನೋವನ್ನ ಯಾರು ಅನುಭವಿಸ್ತಾರ? ಇನ್ನಿವರು ಅನುಭವಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂದಾಗ ಶಿವ ಬಂದು ನಾಲ್ಕು ವೈತನ ಗಣಪದವೇ ನೀಡ್ತಂತ ತಿಳ್ಕೊಂಡು ನಿಮಗೆ ಪ್ರಾರಂಭದಲ್ಲಿ ಹೇಳಿದ್ದಲ್ಲ, ಆ 20 ರೂಪಾಯಿ ತಗೊಂಡು ಅಲ್ಲೇ ಗಾಂಧಿ ಚೌಕನಾಗ 1 ಕಿಲೋ ಅಕ್ಕಿ ತಗೊಂಡು ಮನೆಗೆ ಹೋಗಿ ಗಂಡ ಹೆಂಡತಿ ಅವತ್ತೆ ಬಂದಂತ ಆ ಪ್ರಸಾದವನ್ನು ತಿಂದರು. 1964 ಹಳಕಟ್ಟಿಯವರ ದೇಹ ಬಿಟ್ಟರು. ಹಳಕಟ್ಟಿಯವ್ರಿಗಿಂತ ಮೊದಲು 1 ತಿಂಗಳ ಮೊದಲು ಅವರ ಹೆಂಡತಿ ತೀರ್ಕೊಂಡ್ರು. 1 ತಿಂಗಳ ತರುವಾಯ ಹಳಕಟ್ಟಿಯವರು ತಮ್ಮ ಜೀವವನ್ನು ಬಿಟ್ಟರು ಅಲ್ಲ, ಭಗವಂತ ತನಗೆ ಅತ್ಯಂತ ಪ್ರೀತಿಯವರಾದಂಥ ತಮಗೆ ಅತ್ಯಂತ ಪ್ರೀತಿಯ ಸಮೀಪದ ಸಂಬಂಧಿಕರಾದಂಥ ಹಳಕಟ್ಟಿಯವರನ್ನ ಈ ಮನೆಯಿಂದ ಶಾಶ್ವತವಾದಂಥ ಭಗವಂತನ ಮನೆಗೆ ತನ್ನ ಮಗ್ಗಲದಲ್ಲಿ ಕುಂಡಿಸ್ಕೊಂಡು ಗಣಪದವಿಯನ್ನು ಹಳಕಟ್ಟಿಯವರಿಗೆ ನೀಡಿದರು. ಇಂಥ ಹಳಕಟ್ಟಿಯವರ ಬದುಕಿನ ಕೆಲವು ಝಲಕಗಳನ್ನು ನಾನಿಲ್ಲಿ ಹೇಳಿದ್ದೇನೆ. ಮುಂದಿನ ಫೆಬ್ರವರಿ 7ನೇ ತಾರೀಕಿ ಬಹುಶಃ ಇಂಗ್ಲಿಷ್ ಅವರು ಹೇಳ್ದಂಗ ಅವರ ಸಾಧನೆಗಳು ಬಹಳ ದೀರ್ಘವಾದಂಥ ಸಾಧನೆಗಳದಾವ, ಅವುಗಳ ವಿವರಣೆಯನ್ನು ನಾನು ಕೊಡಬೇಕಾದ್ರೆ ಇನ್ನೊಂದು ಎಪಿಸೋಡ್ ಕೂಡ ಆಗುವಂಥ ಸಂದರ್ಭ ಬರ್ತದೆ. ಈ ಸಂದರ್ಭದಲ್ಲಿ ತಾವೆಲ್ಲ ಅತ್ಯಂತ ಪ್ರೀತಿಯಿಂದ ಇಂಗ್ಲೇಶ್ವರ ಸರ್ ಮತ್ತು ದೆಹಲಿಯ ಎಲ್ಲ ಹಿರಿಯಮಠರು ಗೆಳೆಯರು ವಿಶ್ವಾಸ ಬಿಟ್ಟು ಹಳಕಟ್ಟಿಯವನ ಕುರಿತು ಮಾತನಾಡಲಿಕ್ಕೆ ನನಗೆ ಅವರು ಹೇಳಿದರು, ಒಪ್ಕೊಂಡೆ. ದೀರ್ಘವಾಗಿ ಮಾತನಾಡಿದೆ, ಮುಂದಾದರೂ ದೀರ್ಘವಾಗಿ ಮಾತನಾಡ್ತೇನೆ. ಯಾಕಂದ್ರೆ ನಮಗಾಗಿ 60 ವರ್ಷ ಜೀವನವನ್ನು ಕಳೆದಂಥ ಹಳಕಟ್ಟಿಯವರನ್ನ ಕುರಿತು ಅವರ ಇತಿಹಾಸವನ್ನು ಕೇಳಕ್ಕೆ ನೀವೆಲ್ಲ ಈ ಒಂದು ವಾರದಲ್ಲಿ ಒಂದು 4-6 ತಾಸು ಮೀಸಲಾಗಿಟ್ರೆ ನಮ್ಮ ಬದುಕು ನಿಮ್ಮ ಬದುಕು ಸಾರ್ಥಕ ಎನಿಸಿಕೊಳ್ತದ ಅಂತ ಒಂದು ಸಾರ್ಥಕದ ಕಾರ್ಯಕ್ಕೆ ನಮ್ಮನ್ನೆಲ್ಲ ತೊಡಗಿಸಿದ ಈ ಗೆಳೆಯರಿಗೆ ನಮ್ಮ ಇಂಗ್ಲೇಶ್ವರ ಸರ್ ಅವರಿಗೆ ಆ ದೆಹಲಿಯ ಎಲ್ಲ ಗೆಳೆಯರಿಗೆ ಆ ಸಂಘಟನೆಯ ಎಲ್ಲ ಸದಸ್ಯರಿಗೆ ನಾನು ನನ್ನ ತಂಡದ ಪರವಾಗಿ ಉಷಾ ಹಿರೇಮಠರ ಪರವಾಗಿ ಗಾಯಕರ ಪರವಾಗಿ ನಾನು ಅತ್ಯಂತ ಆಭಾರಿಯಾಗಿದ್ದೇನೆ, ಕೃತಜ್ಞನಾಗಿದ್ದೇನೆ. ಅವಕಾಶಕ್ಕಾಗಿ ನಮ್ಮೆಲ್ಲರ ಪರವಾಗಿ ತಮಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸೋಕ್ಕಿಂತ ಮುಂಚೆ ಉಷಾ ಹಿರೇಮಠರವರು ಇನ್ನೊಂದು ವಚನವನ್ನು ಹಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಮಂಗಲವನ್ನು ನೀಡಬೇಕು. ಜೀವನದಲ್ಲಿ ಬರುವ ಕಷ್ಟಗಳಿಗೆ ತೊಂದರೆಗಳಿಗೆ ಬೆದರದೆ ಬೆಚ್ಚದೆ ಇದ್ದಡೆ ಕರೆಹಿಡಿದು ಎತ್ತಿಕೊಂಬುವ ಎನ್ನುವ ಶರಣರ ವಾಣಿಯಂತೆ ಕೊನೆಯದಾಗಿ GH 12 ಮಠ ಅವರ ಕವಿತೆಯನ್ನು ನಾನಿಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇನೆ. ಓ ಶರಣ ಸಂಗೀತ ಓ ನಿಜದ ಸಂಪ್ರೀತ, ಓ ಶರಣ ಸಂಗೀತ ನಿಜದ ಸಂಪ್ರೀತ, ವಚನ ವಾಗ್ಮಯ ಕಡಲು ಈಜಿ ಬಂದೆ, ವಚನ ವಾಗ್ಮಯದ ಕಡಲು ಈಜಿ ಬಂದೆ. ಚಳಿಯಿರಲಿ ಮಳೆ ಇರಲಿ, ಕಡುಭೀತ ಬಿಸಿಲಿರಲಿ, ಚಳಿ ಇರಲಿ ಮಳೆ ಇರಲಿ,
ಕಡುಬೀತ ಬಿಸಿಲಿರಲಿ ನೂರು ಕಹಿಗಳ ಬಾಳು ನುಂಗಿ ಬಂದೆ ನೂರು ಕಹಿಗಳ ಬಾಳು ನುಂಗಿ ಬಂದೆ ಕೊನೆಯದಾಗಿರ್ತಕ್ಕಂತಹ ಈ ಕವಿತೆಯನ್ನ ಮತ್ತೊಮ್ಮೆ ಸಾಕ್ಷಿ ಹಿರೇಮಠ ಅವರ ಸುಶ್ರಾವ್ಯವಾದಂತಹ ಧ್ವನಿಯಲ್ಲಿ ಆಲಿಸ ಅದ್ಭುತವಾದಂತಹ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಇವತ್ತು ಸಾಕ್ಷಿಗಳಾದ್ವಿ. ಈಗ ಕಾರ್ಯಕ್ರಮದ ಕೊನೆಯಲ್ಲಿ ಆಭಾರ ಮನ್ನಣೆ ಮಾಡೋದಕ್ಕೂ ಮೊದಲು ಯಾವ ನೆಲದಲ್ಲಿ ಅಲ್ಲಮ ಪ್ರಭು ಬಸವ ಚನ್ನಬಸವ ಅಕ್ಕ ಮಹಾದೇವಿ ಮಾರಯ್ಯ ಅಕ್ಕಮ್ಮ ಕಕ್ಕಯ್ಯರಿಂದ ಹಿಡಿದು ಹರಡೇಕರ್ ಮಂಜಪ್ಪ ಬಂತನಾಳ ಸ್ವಾಮಿಗಳು ಸಿದ್ದೇಶ್ವರ ಸ್ವಾಮೀಜಿಯವರವರೆಗೆ
ಅಸಂಖ್ಯ ಜಂಗಮರು, ಸಂತರು, ವಿರಕ್ತರು ನಡೆದಾಡಿ ಸಮಾಜ ಸುಧಾರಣೆ ಅನ್ನೋ ಮಹಾನ್ ಕಾಯಕದಲ್ಲಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟರು. ಆ ನೆಲದ ಮಣ್ಣಿಗೆ ಶಿರಸಾಷ್ಟಾಂಗ ನಮಸ್ಕರಿಸೋದು ನಮ್ಮ ಆದ್ಯ ಕರ್ತವ್ಯ. ಇತಿಹಾಸವನ್ನು ದಾಖಲಿಸುವಂಥ ಕೆಲಸ ನಮ್ಮ ಪರಂಪರೆ. ಆ ಪರಂಪರೆಗೆ ದೊಡ್ಡ ಹೊಡೆತ ಬಿದ್ದಿದ್ದು ಪದೇ ಪದೇ ಈ ದೇಶದ ಮೇಲಾದಂತಹ ಪರಕೀಯರ ದಾಳಿಯಿಂದ. ನಾಲಂದಾದ 9 ಅಂತಸ್ತಿನ ಗ್ರಂಥಾಲಯ ಭಸ್ಮ ಆಗಿದ್ದು, ಹಂಪಿಯಲ್ಲಿದ್ದ ಅಮೂಲ್ಯ ಗ್ರಂಥ ಭಂಡಾರ ಧ್ವಂಸ ಆಗಿದ್ದು, ಬಸವಾದಿ ಪ್ರಮಥರು ನಡೆಸಿದಂಥ ಕ್ರಾಂತಿ ಕಾಲದ ಉತ್ತರ ಭಾಗದಲ್ಲಿ ಶರಣರ ಮೇಲೆ ನಡೆದಂತಹ ಹಲ್ಲೆ, ಇವೆಲ್ಲ ಅದಕ್ಕೆ ಉದಾಹರಣೆ. ಬಿಜ್ಜಳದಲ್ಲಾದಂತಹ ಘಟನೆಯ ನಂತರ ಅದೆಷ್ಟೋ ಶರಣರು ತಮ್ಮ ಜೀವ ಹೋದರೂ ತೊಂದರೆ ಇಲ್ಲ, ವಚನ ಸಂಪತ್ತು ನಶಿಸಬಾರದು ಅಂತ ಅವನ್ನ ತಾವು ಚದುರಿ ಹೋದಲ್ಲೆಲ್ಲ ಒಯ್ದರು. ಅಂಥವರನ್ನ ಹುಡುಕಿ ಕೊಲ್ಲೋ ಕೆಲಸ ನಡೀತು. ಆ ಗ್ರಂಥಗಳನ್ನ ಧ್ವಂಸಗೊಳಿಸುವಂತಹ ಕೆಲಸನೂ ನಡೀತು. ನಮ್ಮ ಪುಣ್ಯದಿಂದ ಇವತ್ತು ಇಷ್ಟಾದರೂ ವಚನಗಳು ನಮ್ಮ ಕೈಗೆ ಸೇರಿರೋದಕ್ಕೆ ಮುಖ್ಯ ಕಾರಣ ಲಿಂಗೈಕ್ಯ ಡಾಕ್ಟರ್ ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿಯವರ ಅವಿರತ ಪರಿಶ್ರಮ. ಇಂತಹ ಮಹನೀಯ ಶರಣರ ತ್ಯಾಗಮಯ ಸೇವೆಗೆ ಈ ಕರ್ನಾಟಕ ಮಾತ್ರ ಅಲ್ಲ, ಇಡೀ ಜಗತ್ತೇ ಚಿರಋಣಿ ಆಗಬೇಕು ಆಗಿದೆ. ಧ್ಯೇಯವಾದಿಗಳಾಗಿ ಬದುಕೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಹೊರಗಡೆ ಕೋಟು, ಒಳಗಡೆ ಅವರಿಗೆ ಗೊತ್ತು ಏನು ಅಂತ. ಅಂಥ ಧ್ಯೇಯವಾದಿಗಳಾಗಿ ಬದುಕಿ ಆದರ್ಶರಾಗಿ ಅವರಿರುವಾಗ ಮುಟ್ಟಿದ್ದೆಲ್ಲ ಚಿನ್ನ ಆಗಲಿಲ್ಲ, ಆದರೆ ಅವರು ಮುಟ್ಟಿ ಹೋಗಿದ್ದೆಲ್ಲ ಚಿನ್ನ ಆಗೋಯ್ತು ಈಗ. ಅಂತಹ ಡಾಕ್ಟರ್ ಫಗು ಹಳಕಟ್ಟಿಯವರ ಜೀವನ ದರ್ಶನ ವಚನಾನುಭಾವ ಅನ್ನೋ ಈ ಕಾರ್ಯಕ್ರಮ ಒಂದು ರೀತಿಯಲ್ಲಿ ಮೌಂಟ್ ಎವರೆಸ್ಟನ್ನು ಕಿಲೋಮೀಟರ್ಗಟ್ಟಲೆ ದೂರದಿಂದ ಫೋಟೋದಲ್ಲಿ ಸೆರೆ ಹಿಡಿದ ಹಾಗೆ. ಈ ಕೆಲಸದಲ್ಲಿ ಸಮರ್ಥವಾಗಿ ನಮಗೆ ಸಹಾಯ ಮಾಡ್ತಾ ಇರುವಂತಹ ಡಾಕ್ಟರ್ MS ಮಧುಭಾವಿಯವರಿಗೆ ದಿನಕರ ಫೌಂಡೇಶನ್ ತನ್ನ ಆಭಾರ ಮನ್ನಣೆಯನ್ನು ವ್ಯಕ್ತ ಮಾಡುತ್ತೆ. ಧನ್ಯವಾದಗಳು ಸರ್. ತಮ್ಮಿಂದ ಈ ಉಪನ್ಯಾಸವನ್ನು ಕೇಳೋ ಅದೃಷ್ಟ ನಮಗೆ ಇಲ್ಲ ಅಂತ ಅನಿಸಿತ್ತು. ಒಂದು ಆತಂಕ ಆಗಿತ್ತು ನಮಗೆ ಒಂದು 2 ತಿಂಗಳ ಹಿಂದೆ. ಆ ಆತಂಕ ಇವತ್ತು ದೂರ ಆಯಿತು. ಧನ್ಯವಾದಗಳು ಸರ್. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ನಿಮ್ಮ ವಾಣಿಯನ್ನು ಕೇಳುವಂತಹ ಅವಕಾಶ ಸಿಗತ್ತೆ. ಶರಣು ಶರಣಾರ್ಥಿ. ಇನ್ನು ಅನುಭವ ಅನ್ನೋದು ಆತ್ಮಸ್ಥ ಆದಾಗಲೇ ಅದು ಅನುಭಾವ ಅಂತ ಆಗೋದು. ವಚನಾನುಭಾವವನ್ನು ತುಂಬ ಚೆನ್ನಾಗಿ ಮನಮುಟ್ಟುವ ಹಾಗೆ ತಿಳಿಸಿ ಹೇಳಿದಂತಹ ಡಾಕ್ಟರ್ ಉಷಾದೇವಿ ಹಿರೇಮಠ ಅವರಿಗೆ ಅನಂತಾನಂತ ಧನ್ಯವಾದಗಳು. ಇನ್ನು ವಚನ ಸಾಹಿತ್ಯಗಳಿಗೆ ರಾಗ ಸಂಯೋಜನೆ ಮಾಡಿ ಅವನ್ನು ಎಲ್ಲರಿಗೂ ತಲುಪುವಂತೆ ಮಾಡಿದ್ರಲ್ಲಿ ಮುಖ್ಯವಾಗಿ ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್, ಪಂಡಿತ್ ಬಸವರಾಜ್ ರಾಜ್ಗುರು, ವಿದುಷಿ ಗಂಗೂಬಾಯಿ ಹಾನಗಲ್, ಪಂಡಿತ್ ಪಂಚಾಕ್ಷರಿ ಗವಾಯಿಗಳು, ಪಂಡಿತ್ ಪುಟ್ಟರಾಜ ಗವಾಯಿಗಳು, ಇಂಥ ಎಲ್ಲ ಮಹಾನ್ ಸಂಗೀತಜ್ಞ ಶರಣರನ್ನು ನಾವಿವತ್ತು ನೆನೆಸಿಕೊಳ್ಳದೆ ಹೋದರೆ ಅದು ಮಹಾ ಅಪಕಾರ ಆಗತ್ತೆ. ಶಿವಪಥ ಅರಿವೊಡೆ ಗುರುಪಥ ಮೊದಲು, ಎನಗಿಂತ ಕಿರಿಯರಿಲ್ಲಯ್ಯ ಇತ್ಯಾದಿ ವಚನಗಳನ್ನು ಇವರೆಲ್ಲರೂ ಅಜರಾಮರವಾಗಿ ಮಾಡಿ ಹೋದರು. ಇವತ್ತು ನಾವು ಒಳ್ಳೊಳ್ಳೆ ವಚನಗಳನ್ನು ಕೇಳಿದ್ವಿ. ಒಂದು ಕಡೆ ಮಧುಭಾವಿಯವರು ಮಾತಾಡ್ತಾ ಇರುವಾಗ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಧ್ಯೇಯವಾದಿಗಳಾಗಿ ಬದುಕೋದು ಎಷ್ಟು ಕಷ್ಟ, ನಮ್ಮೆಲ್ಲರ ಒಳಿತಿಗಾಗಿ ಅವರು ಎಷ್ಟು ಕಷ್ಟಪಟ್ಟರು. ನಾವು ಒಂದು 2 ತಾಸು ಕೂತು ಅವರ ಬಗ್ಗೆ ನೆನೆಸ್ಕೊಳ್ಳದೇ ಇದ್ರೆ ನಮ್ಮಷ್ಟು ಕೃತಜ್ಞರು ಮತ್ತಾರು ಇರಲಿಕ್ಕಿಲ್ಲ. ಇಷ್ಟಾದರೂ ನಾವು ಅವರ ಆತ್ಮವನ್ನು ನಾವು ನೆನೆಸ್ಕೊಂಡ್ವಲ್ಲ. ನಿಜ, ಅವರು ತೀರ್ಕೊಂಡಿಲ್ಲ, ಅವರು ಲಿಂಗೈಕ್ಯರಾಗಿದ್ದಾರೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ವಚನಗಳನ್ನು ಕೇಳಿದ್ವಿ. ಇವತ್ತು ಹಾಡಿದಂಥ ಈ ಕಲಾವಿದರೆಲ್ಲರೂ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬೆಳಗೋದರಲ್ಲಿ ಬೆಳೆಯೋದರಲ್ಲಿ ಯಾವ ಸಂಶಯನೂ ಇಲ್ಲ. ಗಾಯಕರಾದಂತಹ ಶ್ರೀ ಶ್ರೀಮಂತ ಅವಟಿಯವರಿಗೆ, ಕುಮಾರಿ ಸೌಮ್ಯ JHM ಅವರಿಗೆ, ಕುಮಾರಿ ಸಾಕ್ಷಿ ಹಿರೇಮಠ ಅವರಿಗೆ, ಹಾಗೆ ಇವರಿಗೆ ಸಾಥ್ ಕೊಟ್ಟಂತಹ ಶ್ರೀ ವಾಗೀಶ್ JHM ಅವರಿಗೆ, ಶ್ರೀ ಸಂತೋಷ್ ಕುಮಾರ್ ಎ ಅವರಿಗೆ, ಹಾಗೆ ಡಾಕ್ಟರ್ ಹರೀಶ್ ಹೆಗಡೆ ಅವರಿಗೆ ದಿನಕರ ಫೌಂಡೇಶನ್ ಪರವಾಗಿ ಅನಂತಾನಂತ ವಂದನೆಗಳು, ಧನ್ಯವಾದ.
ಇಂದಿನ ಕಾರ್ಯಕ್ರಮಕ್ಕೆ ತಮ್ಮ ಅಮೂಲ್ಯ ಸಹಕಾರವನ್ನು ನೀಡಿದಂತಹ ಡಾಕ್ಟರ್ ಫಗು ಹಳಕಟ್ಟಿ ರಿಸರ್ಚ್ ಸೆಂಟರ್ ವಿಜಯಪುರದ ಸಮಸ್ತ ಪದಾಧಿಕಾರಿಗಳಿಗೆ ದಿನಕರ ಸದಾ ಕೃತಜ್ಞ. ಇಂದಿನ ಕಾರ್ಯಕ್ರಮದ ನಿರೂಪಣೆ ಮಾಡಿದಂತಹ ಡಾಕ್ಟರ್ ಬಸವರಾಜ್ ಹಿರೇಮಠ ಅವರಿಗೆ ನಾವು ಆಭಾರಿಗಳಾಗಿದ್ದೇವೆ. ತಾಂತ್ರಿಕ ಸಹಕಾರವನ್ನು ನೀಡಿದಂತಹ ಗೆಳೆಯ ಟಿಎಸ್ ರಮೇಶ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿ ಪರಿಕಲ್ಪನೆಗೆ ರೂಪ ನೀಡಿದಂತಹ ನನ್ನ ಆತ್ಮೀಯರಾದ ಶ್ರೀ ಶಿವಾನಂದ ಇಂಗ್ಲೇಶ್ವರ್ ಅವರಿಗೆ ಧನ್ಯವಾದಗಳು. ಹಾಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ತುಂಬ ಪ್ರೀತಿಯಿಂದ ಬಂದು ಕೇಳಿ ಹಾಗೆ ನಮ್ಮನ್ನು ಹುರಿದುಂಬಿಸಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಸಂಯೋಜನೆ ಮಾಡೋದಕ್ಕೆ ಪ್ರೋತ್ಸಾಹ ನೀಡಿದಂತಹ ಎಲ್ಲ ಪ್ರೇಕ್ಷಕ ವೃಂದಕ್ಕೂ ನಾವು ಚಿರಋಣಿಗಳಾಗಿದ್ದೇವೆ, ಆಭಾರಿಗಳಾಗಿದ್ದೇವೆ. ಎಲ್ಲರಿಗೂ ಒಳಿತಾಗಲಿ. ಚಿರಋಣಿ.